ಘನತೆಗೆ ಭಯಪಟ್ಟು ಸುಮ್ಮಿದ್ದ ಕನ್ನಡ ಜಾಣ ಕಣೇ, ಕುರುಟ್ನಲ್ಲ ಕುಂಟ್ನಲ್ಲ ಮೂಗ್ನಲ್ಲ ಕಿವುಟ್ನಲ್ಲ ಕಿಲ್ಲಾಡಿ ರಂಗ ಕಣೇ, ರವ ಘನತೆಗೆ ಭಯಪಟ್ಟು ಸುಮ್ಮಿದ್ದ ಕನ್ನಡ ಜಾಣ ಕಣೇ, ಕುಣಿಯಲು ಬಲ್ಲೆ ಕುಣಿಸಲು ಬಲ್ಲೆ ಎಲ್ಲ ಬಲ್ಲೆ ಕಣೇ, ಡೂಡು ಡೂಡು ಬಸಮ್ಮ ಧೀಡಿ ಕೊಡುವೆ ಬಾರಮ್ಮ, ಡೂಡು ಡೂಡು ಬಸಮ್ಮ ಧೀಡಿ ಕೊಡುವೆ ಬಾರಮ್ಮ, ಲಜ್ಜೆಯ ಬಿಟ್ಟು ಹೆಜ್ಜೆಯ ಹಾಕಲು ಮಾನ ಮರ್ಯಾದೆ ಮಿಸಮ್ಮ, ಲಜ್ಜೆಯ ಬಿಟ್ಟು ಹೆಜ್ಜೆಯ ಹಾಕಲು ಮಾನ ಮರ್ಯಾದೆ ಮಿಸಮ್ಮ. ಪ್ರಭುದೇವರು ಚೆನ್ನಬಸವೇಶ್ವರ ಮೊದಲಾದವರು ಪಾಂಡಿತ್ಯಕ್ಕಿಂತ ಅನುಭವವೇ ಸರಿದೆಂದು ಹೇಳಿರುವರು. ಆನಂದ್, ಲತಾ, ಏನಿಬ್ರು ಜಗಳಾಡಿದ್ರೇನು? ನಾನೇನಲ್ಲ, ಅವಳೇ ಕಾಲ್ ಕೇಳ್ಕೊಂಡು ಜಗಳಕ್ಕೆ ಬಂದಿದ್ದು. ನಾನೇನಲ್ಲ, ಅವನೇ ಊರಿನಂತ ಸಿಡ್ಕೊಂಡು ಬಂದಿದ್ದು. ಏನಿಲ್ಲ, ನನ್ನಷ್ಟಕ್ಕೆ ನಾನ್ ದೇವ್ರೆ ಅಂತ ಓದ್ಕೋತಾ ಕೂತಿದ್ರೆ ಹಾಡು ಹೇಳಿ ಅಣಕಿಸಿ ಗಲಾಟಿ ಮಾಡಿದವ್ರು ಯಾರ ಮಣ್ಣಿ? ನಾನ್ ಹಾಡು ಹೇಳ್ದೆ ನಿಜ, ತಾವ್ ಯಾಕೆ ನನ್ ಜೊತೆ ಕುಂದಿದ್ದು? ಎರಡೂ ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಆಗೋದಪ್ಪಣ್ಣ. ನಾನು ಓದ್ತಿದ್ ಕಡೆ ನೀನ್ಯಾಕೆ ಬಂದೆ? ಅಲ್ಲಿ ನಿನಗೇನ್ ಕೆಲಸ? ಅದು ಪಬ್ಲಿಕ್ ಗಾರ್ಡನ್. ಪಬ್ಲಿಕ್ ಗಾರ್ಡನ್ ಆದ್ರೆ ನ್ಯೂಸೆನ್ಸ್ ಮಾಡೋ ತಪ್ಪು, ಅದು ಅನಾಗರಿಕರ ಲಕ್ಷಣ. ಹೌದು, ನನ್ನ ಅನಾಗರಿಕಳು ಬುದ್ಧಿ ಇಲ್ಲದೆ. ಲತಾ, ಆನಂದ್, ಯಾಕೋ ಅವಳನ್ ಹೀಗೆ ಗೋಳ ಹೋಯ್ಕೋತೀಯ? ನಾನೇನಿಲ್ಲ, ಅವಳೆ ಜಗಳಾಡೋದು, ಕಡೆಯಲ್ಲಿ ಕಣ್ಣೀರ್ ಹಾಕಿ ಸಿಂಪತಿ ಸಂಪಾದನೆ ಮಾಡೋದು. ನೋಡು ಆನಂದ್, ತಂದೆ ತಾಯಿಲ್ ಹುಡುಗಿ ಹುಡುಗಾಟಕ್ಕಾಗ್ಲಿ ಹಾಸ್ಯಕ್ಕಾಗ್ಲಿ ಅವಳ ಕಣ್ಣೀರ್ ಸುರಿಸೋ ಹಾಗೆ ಮಾಡೋದು ನಂಗೆ ಸ್ವಲ್ಪವೂ ಚೆನ್ನಾಗಿ ಕಾಣಿಸಲ್ಲ. ನೋಡು ನೋಡು, ಆಗ್ಲೇ ಮುಖ ಗಂಟು ಹಾಕೊಂಡ್ಬಿಟ್ಟೆ ನೀನು. ನಾನ್ ಏನಮ್ಮ ಅಂಥದ್ದು ಅವಳ ನಂಬಾರ್ದಂದಿದ್ದು? ಸರಿನಮ್ಮ, ನೀನು ಹೇಳಿದ ಹಾಗೆ ಕೇಳ್ತೀನಿ, ಇನ್ಮೇಲೆ ನಾನು ಅವಳನ್ನ ಏನು ಅನ್ನಲ್ಲ. ನೀನು ಅಮ್ಮ ಅಮ್ಮ ಒಂದ್ಸಾರಿ ನಗು ಮತ್ತೆ ನೀನು. ನೀನ್ ಹೀಗೆ ನಗನಗ್ತಾ ಇದ್ರೇನೆ ಈ ಮನೆ ಚೆನ್ನ ಏನೋ.
ಲತಾ ಆನಂದ್ ಇಬ್ರು ಒಂದೇ ಜೊತೆ ಹಕ್ಕಿಗಳಾಗಿ ಬೆಳೀತಿದ್ದಾರೆ. ಇನ್ನು ಸ್ವಲ್ಪ ದಿನ ಅವರು ಪರೀಕ್ಷೆ ಮುಗಿದು ಕೂಡಲೇ ನಾನು ನಿನಗೆ ಕೊಟ್ಟ ಮಾತಿನಂತೆ ಅವರಿಬ್ರು ಮದುವೆ ಮಾಡಿ ನಿನ್ನ ಆಸೆ ಪೂರೈಸ್ತೀನಣ್ಣ. ರವಿ ರವಿ, ಯಾಕೋ ಅಷ್ಟೊತ್ತಿನ ಮಲಗಿಬಿಟ್ಟಿದ್ಯಾ? ಯಾಕೋ ಸ್ವಲ್ಪ ಚಳಿ ಜ್ವರ. ಚಳಿ ಜ್ವರ? ಅಯ್ಯೋಯ್ಯೋ, ಕೆಳಗ ಕಾಯ್ತಾ ಇದೆಯಲ್ಲ ಮೈ. ನಿನ್ ಭಾರತ ನಾನು ಸತ್ ಹೋಗಿದ್ದೆ. ಯಾಕೋ ಇಲ್ಲಿ ಚಿಕ್ಕ ವಿಚಾರಕ್ಕೆಲ್ಲ ಅಭಿಷೇಕರ ಹೊಡ್ತೀಯ. ದೊಡ್ಡ ಮನುಷ್ಯ, ಅವನ್ ಮಾತು ಹೇಳಿ ಕಳಿಸ್ಬಾರ್ದಾಗಿತ್ತು. ಹೇಳ ಮೇಲೆ ಇದ್ದಾಳೆ ಮೇಲೆ. ಯಾಕೋ ಮೊದಲು ಡಾಕ್ಟರ್ ಶಿವರಾಮ್ ಅವ್ರು ನೋಡ್ಕೊಂಡು ಮನೆ ಹೋಗೋಣ. ಹೇಳ ಬೇಡಪ್ಪ. ಬೇಡ ಮೇಲೆ ಬೇಡ. ಒಳ್ಳೆ ಮಾತಿಂದ ಬರ್ತೀವಲ್ಲಿ ನಿಮ್ಮ ಅಪ್ಪ ಅವ್ರ ಕಾಗದ ಬರೀಲೋ. ಹಾಗೇನಾದ್ರೂ ಮಾಡ್ಕಿಟ್ಟಿಗೆ ಹಾಬ್ರಿ ಪಟ್ಕೊಂಡು ನಮ್ಮಅಮ್ಮ ನನ್ನ ತಗ್ಗಿ ಎಲ್ಲರೂ ಬಂದ್ಬಿಡ್ತಾರೆ. ಹೇಳು ಮೇಲೆ. ಅಲ್ಲೋ ಯಾವ ಒಂದು ಮಾತು ಹೇಳಿ ಕಳಿಸಿದ್ರೆ ಏನ್ ನಿಮ್ ತಾತ ಮನೆ ಗಂಟು ಹೋಗ್ತಾ ಇತ್ತು? ಬಾಯಿ ತೋರ್ ಬರಗಾಲದಲ್ಲಿ ಗೆದ್ದು ನೀನು ಬೇರೆ ಹಾಕೋ ಇದನ್ನ ಏನ್ ಬೇಕಾಗಿತ್ತು? ನನ್ ಜೊತೆ ಸಿನಿಮಾಕ್ ಬರ್ಬೇಕಾಗಿತ್ತು. ನಾನು ಓದ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ತೊಂದರೆ ಕೊಡ್ಬೇಡ. ಬೇಕಾದ್ರೆ ನೀನ್ ಹೋಗಿದ್ ಬಾ. ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ, ದಟ್ ಇಸ್ ದ ವೇ ಟು ಬಿ ಹ್ಯಾಪಿ ಅಂಡ್ ಗೇ. ಈಗ ವಿಹಾರದ ಹೊತ್ತು. ಡೋಂಟ್ ಡಿಸ್ಟರ್ಬ್ ಮೀ, ಪ್ಲೀಸ್ ಗೆಟ್ ಔಟ್. ನೋ. ಹೋಗ್ತೀಯೋ ಇಲ್ಲೋ? ನಿಲ್ಲಿಸಬಾರ್ದೆ ನಿಂದೊಬ್ರು ಕುಳಿತಾನ? ಆನಂದ್, ನಾನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಓಹೋ, ಏನ್ ದೊಡ್ಡ ಭರತನಾಟ್ಯ ಮಾಡ್ತಾ ಇದ್ದೀಯ? ಇದನ್ ಯಾರಿಗೂ ಬರಲ್ಲ. ಇದು ಇದೇ ತಾನೆ ನೀನ್ ಮಾಡ್ತಾ ಇರೋದು? ಇದೊಂದು ದೊಡ್ಡ ಡ್ಯಾನ್ಸ್, ಇಷ್ಟೇ ತಾನೆ ನೋಡು. ಸರಿ, ಪ್ರೇಮಿಗಳ ಸಂಘ ಬೆಂಗಳೂರು ವರ್ಷದ ಕನ್ನಡದ ವಯನಟ ರಾಜ್ಕುಮಾರ್ ಬಂಗಾರದ ಬಹುಮಾನ ಚಿತ್ರದಲ್ಲಿ 10 ಪಾತ್ರಗಳನ್ನು ವಹಿಸುವರು. ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಮ್ಮ. ಏನೋ ಅಪರೂಪ ಪೂಜೆ ಮಾಡ್ಬೇಕು ಅಂತ ಆಸೆ ಹುಟ್ಟಿದೆ ಅವಳಿಗೆ. ಹೌಸಿನ ಪೂಜೆ ಅವಳು ಮಾಡೋದು? ಮಾಡ್ಲಿ ಬಿಡೋ, ನಿನಗ್ ಕಷ್ಟವಾದ್ರೆ ಮೇಲೋಗಿ ಓದ್ಕೊ, ಅವಳಿಗೆ ಕೀಟ್ಲೆ ಮಾಡ್ತೀಯ. ಆನಂದ, ಮಂಗಳ ಚಿತ್ರಕ್ಕೂ ನಿನ್ನೆಗಿಂತ ಎಷ್ಟೋ ವಾಸಿ. ಕಷಾಯ ಚೆನ್ನಾಗಿ ಕೆಲಸ ಮಾಡಿದೆ. ಅಮ್ಮ ಅಮ್ಮ ರವಿ, ಯಾಕಮ್ಮ ಮೈಮೇಲೆ ಹುಷಾರಾಗಿಲ್ಲ? ಏನಿಲ್ಲ, ಎದ್ರೆ ಸ್ವಲ್ಪ ತಲೆ ಸುತ್ತುತ್ತೆ. ಹೌದು, ನೀನ್ಯಾಕೆ ಹೀಗಾಗಿದ್ದೀಯಪ್ಪ? ಹೊತ್ತು ಸರಿಯಾಗಿ ಊಟ ಮಾಡ್ತಿಲ್ಲ. ನನಗೇನು ಮಾತಾಡಿ, ಕಲ್ಗುಂಡಿದ್ದಾಗಿದ್ದೀನಿ. ಔಷಧಿ ಸೇರ್ಕೊಳ್ತಾ ಇದೀಯ ತಾನೆ? ಪಂಡಿತರು ಕಷಾಯ ಕೊಟ್ಟು ಪಥ್ಯದಲ್ಲಿ ಇಟ್ಟಿದ್ದಾರೆ. ಏನಪ್ಪ ನೀನು, ಒಳ್ಳೆ ಡಾಕ್ಟರ್ ನೋಡಿ ಔಷಧಿ ಕೊಡ ಸೋದ್ಬಿಟ್ಟು ಈ ಪಂಡಿತರ ನಾರು ಬೇರು ಕಷಾಯ ನಂಬ್ಕೊಂಡು ಕೈಕೊತ್ಕೊಂಡು ಕೂತ್ರೆ ಅಮ್ಮನ ಸ್ಥಿತಿ ಏನಾಗ್ಬೇಕು ಹೇಳು? ಅದಪ್ಪ ಬರ್ಸೆ ರವಿ, ವೈದ್ಯ ವೃತ್ತಿಗೆ ಆಚಾರ್ಯ ಪುರುಷನ ಲಕ್ಷ್ಮಣ ಮೂರ್ಛೆ ಹೋದಾಗ ಹನುಮಂತ ತಂದು ಕೊಟ್ಟಿದ್ದು ಸಂಜೀವಿನಿ ಮೂಲಿಕೆ ಕೊಟ್ಟ. ಅದು ತ್ರೇತಾಯುಗದ ಮಾತು ಪಂಡಿತರೇ. ಅಪ್ಪ, ಪಂಡಿತರನ್ನ ನಂಬ್ಕೊಂಡು ಕೂತ್ರೆ ಮುಂದೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ಬಿಡುತ್ತೆ. ರವಿ, ನಿನ್ನ ಲಾಯರ್ ಪರೀಕ್ಷೆ ಓದ ಕಳಿಸಿದ್ದು ಅಪ್ಪನ್ ಟೀಕ್ಸಿ ನಿನ್ ಪ್ರತಿಷ್ಠೆ ಮೆರೆಸೋದಕ್ಕಲ್ಲ.
ಕಕ್ಷಿಗಾರರ ಪರ ವಾದಿಸಿ ಕೇಸ್ ಗೆಲ್ಲೋದಕ್ಕೆ ಅದೊಪ್ಪ ವರ್ಸೆ. ಹಾಗೆ ಕೇಳು ರಾಮಕೃಷ್ಣ, ನೀಸೆ ಚಿಗಿರದ ಮಾತ್ರಕ್ಕೆ ಅಪ್ಪನಿಗೆ ಅಪ್ಪ ಆಗೋಕ್ ಸಾಧ್ಯವೇನಯ್ಯ? ರವಿ, ಪರೀಕ್ಷೆ ಹೇಗ್ ಮಾಡಿದ್ಯಪ್ಪ? ಪರವಾಗಿಲ್ಲಮ್ಮ. ಹಾಗಾದ್ರೆ ಈ ವರ್ಷ ನಿಟ್ಲು ಹತ್ತು ಬಿಡ್ತಾನೆ ಇನ್ನು. ಏನೋ ತಮ್ಮಂತ ಹಿರಿಯರ ಆಶೀರ್ವಾದ. ಜಾನಕಮ್ಮ, ಇವತ್ತು ನಾಳೆ ಎರಡು ದಿವಸ ಕಷಾಯ ತಗೋ, ಎಲ್ಲ ಸರಿ ಹೋಗ್ಬಿಡು, ಯೋಚನೆ ಮಾಡಬೇಡ. ರಾಮಕೃಷ್ಣ ಸ್ವಲ್ಪ ಬರ್ತೀಯ? ಅಮ್ಮ. ಸರಿ, ಏನು ವಿಷಯ? ಏನು ಇಲ್ಲ, ನಾಳೆ ನಮ್ಮ ಮನೆಯಲ್ಲಿ ಮಹಾಭಾರತ ಪಾರಾಯಣ ಮಾಡಬೇಕು ಅಂತ ಪರಮಾತ್ಮನ ಪ್ರೇರಣೆ. ತುಂಬಾ ಸಂತೋಷ. ಸಂತೋಷ, ಸಂತೋಷ. ನಾನು ಸುಧಾಮ, ಈ ಸುಕಾರ್ಯ ಸುಗಮವಾಗಿ ಸುಲಲಿತವಾಗಿ ನಡೆಯಬೇಕು. ನೋಡಿ, ಇದು ನನ್ನ ಕಾಣಿಕೆ. ರಾಮಕೃಷ್ಣ, ರಾಮಕೃಷ್ಣ, ಈ ಸದ್ಬುದ್ಧಿ ನಿನ್ನಲ್ಲಿ ಚಿರವಾಗಿ ಇಟ್ಟಿರ್ಲಪ್ಪ ಪರಮಾತ್ಮ. ನಾನು ಬರಲ್ಲ. ಒಳ್ಳೇದು. ಯಾರು ಹೇಳಿ ತಮ್ಮನವರೇ? ಯಾವಾಗ ಬಂದೆ? ಯಾವಾಗ ನೋಡಿದೆ? ಈಗ. ಸೀತಾ, ಹೊಟ್ಟೆ ಸೀತಾ ಇದೆ, ಏನ್ ಮಾಡ್ತೀನಿ ಸೀತಾ? ಬರೇ ಅನ್ನ ಸಾರಷ್ಟೇ. ಅಲ್ಲಿ ಸುಳ್ಳು ಹೇಳ್ಬೇಡ. ಸ್ಪೆಷಲ್ ಆಗಿ ಅಂತ ನಿಮ್ಗೆ ಇಷ್ಟವಾಗಿರೋ ಕಾಯಿ ಕಡುಬು ಮಾಡೋ ಊಟ ಜೊತೆನೇ ಬರ್ಸದ. ಅಲ್ಲ ನಾಯಿ. ಅದಪ್ಪ ವರ್ಸೆ, ಯಾರೋ ನಾಯಿ. ನೀವಲ್ಲ ನಾಯಿ, ಹೊರಗೆ. ಈ ವೈದ್ಯ ಭಾಸ್ಕರ ಕೀರ್ತನ ಚತುರ ಸಾಧು ಸಜ್ಜನ ವಿಧೇಯ ಲೋಕಸೇವಾ ಸದಾಶಯ ಮಹಾಶಯ ವೈದ್ಯರು ಕುಲಿಕ್ಕೆ ತಳಪಾಯ, ಇಂಥ ಈ ಪದ್ಮನಾಭ ಪಂಡಿತರ ಪಟ್ಟ ಶಿಷ್ಯನಾಗಿ ಅಲ್ಪ ನಾಯಿಗೆ ಎದುರು ನಡುಗುತ್ತೀಯನು ಹೇಳಿ. ನೀವ್ ಹೇಳೋ ಕಂತ್ರಿ ನಾಯಿಯಲ್ಲ ಗುರು, ದೇವಲೋಕದ ನಾಯಿ, ಸ್ವರ್ಗಲೋಕದ ಶುನಕ. ಅದಪ್ಪ ವರ್ಸೆ, ಲೋ ನರಸಿಂಗ, ನಿನಗೆ ನಾಯಿ ಭೂತ ಹಿಡಿದು ಹೀಗೆ ಎದುರಿಸ್ತಾ ಇದೆ. ನನ್ನ ಭಯ ನಿವಾರಕ ಷಣ್ಮುಖ ಯಂತ್ರನ ಕಟ್ಟುಕೋ, ನಿನಗೆ ಧೈರ್ಯ ಬರುತ್ತೆ. ಬೇಕೊಡಿ ಗುರು, ಬೇಕೊಡಿ. ಕೊಡು ದಕ್ಷಿಣೆ. ಅಯ್ಯಯ್ಯೋ, ಸೃಷ್ಟಿನ ತೃಣ ಸುಲಗೇರೆ ಗುರು. ಅದಪ್ಪ ವರ್ಸೆ, ದಕ್ಷಿಣೆ ಕೊಡದೆ ಹೋದ್ರೆ ಮಂತ್ರ ದಕ್ಕಲ್ವೋ ಮಂಕೆ? ಇದು ನಾನು ಹೇಳೋ ಮಾತಲ್ಲ, ಸಾಕ್ಷಾತ್ ಧನ್ವಂತ್ರಿ ಹೇಳಿರೋ ಮಾತು. ಎಷ್ಟು ಗುರು ಪಟ್ಟಿ ಓದ್ಕೋ. ಮೃತ್ಯುಂಜಯ ಯಂತ್ರ 25/80, ಸರ್ವರೋಗ ನಿವಾರಣೆ ಯಂತ್ರ 10/75, ಪುರುಷಗ್ರಹ ಯಂತ್ರ 15/90, ಸ್ತ್ರೀಗ್ರಹ ಯಂತ್ರ 12/8, ಬಾಲಗ್ರಹ ಯಂತ್ರ 8/75, ಭಯ ನಿವಾರಣ ಷಣ್ಮುಖ ಯಂತ್ರ 2/50. ಕೊಡು 2/50. ಪಟ್ಟ ಶಿಷ್ಯನಿಗೂ ಪಟ್ಟಿ ದರವೇ. ಆ ದರ ಕೊಡದೆ ಹೋದ ನಿನಗೆ ವಾರದೆಲ್ಲ ನಾಯಿ ಕಾಟ. ಕೊಡು ಕೊಡು. ನಾಯಿ ಕಾಟಕ್ಕಿಂತ ನಿಮ್ ಕಾಟ ಹೆಚ್ಚಾಗಿದೆಯಲ್ಲ. ನಿಮ್ ಪಟ್ಟಿ ದರದ ಕಾಟ. ಧೈರ್ಯ ಅನ್ನೋದು ನಿಮ್ಮ ತಾತನ ಮನೆ ಗಂಟಲ. ಹಣ ಕೊಡು, ಯಂತ್ರ ಕಟ್ಕೋ, ಇಲ್ಲ ನಾಯಿ. ಏನ್ ಮಾಡ್ಲಿ? ನೀರು ನೀನು ಸೇರು ಅಂದ್ರೆ ನಾನು ಸವಾ ಸೇರು, ಗೊತ್ತಾ? ಕಾಟ ನಿಮ್ಗೆ, ಹಾವಿನ ಕಾಟ. ಹೊಡೆದೇನೋ ಹುಡುಕ್ತಾ ಇದ್ದೀನಿ, ಸಿಕ್ತೇನೋ? ಸಿಕ್ತು, ಹೊಡಿ. ಹೊಡೆದೇ ಬಿಟ್ಟೆ, ಹಿಡಿದು ಬಿಟ್ಟೆ, ಹಾವಿಡಿದು ಬಿಟ್ಟೆ. ಅದಕ್ಕೆ ಸಾಕು, ಯಂತ್ರ ಕೊಡಿ, ದುಡ್ಡು ಕೊಡು. ದುಡ್ಡು ಕೇಳ್ತೀರಾ? ಹಾವಿಟ್ಟು ಬರ್ತೀರಿ. ತಗೋ ತಗೋ ಹಾವು. ಎಲ್ಲ ಮನೆ ಹಾಳ. ಅಮ್ಮ ಅಮ್ಮ, ಪಾಸು. ನಾನ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸು. ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದನ್ನ ನೋಡ್ಕೊಳ್ಬೇಕು. ಸುಮ್ಮನೆ ತುಂಬಾ ಸಂತೋಷಪ್ಪ. ಅಮ್ಮ, 100 ವರ್ಷ ಚೆನ್ನಾಗಿ, ದೇವ್ರು ಒಳ್ಳೇದ್ ಮಾಡಿ. 125, 126. ಅಣ್ಣ, ಪಾಸ್ ಆಗಿದ್ದೀನಿ.
ಯಾಕಣ್ಣ ಸುಮ್ಮನೆ ಇದ್ದಿ? ನಿಮ್ ನಂಬರ್ ಪ್ರಿಂಟ್ ಆಗಿಲ್ವಾ ಅಣ್ಣ? ಪಾಸ್ ಆಗಿದ್ರೆ ತಾನೇ ಪ್ರಿಂಟ್ ಮಾಡೋದು. ನೆಟ್ ಓದೋದ್ ಬಿಟ್ಟು ಶೋಕೆ ಮಾಡ್ಕೊಂಡು ನಾಟಕ ಸಿನಿಮಾ ಅಂತ ಅಲಿತಿದ್ರೆ ಇನ್ನೇನಾಗುತ್ತೆ? ನಾನು ಕಷ್ಟಪಟ್ಟು ಓದ್ದೆ, ಓದಿದ್ರೆ ಫೇಲ್ ಆಗೋ ಆಗ್ತಿತ್ತು. ಮನೋರೋಗ ದಪ್ಪ ವರ್ಸೆ. ಇದು ಬಿಲ್ಕುಲ್ ಮನೋರೋಗವಲ್ಲ, ಜ್ಞಾಪಕ ಶಕ್ತಿಯ ಅಭಾವ. ಏನ್ ಜ್ಞಾಪಕ ಶಕ್ತಿ ಅಭಾವಕ್ಕೆ ಅರವತ್ತರ ಅರುಳು ಮರುಳು. ವಯಸ್ಸಿನ ಕಾರಣವಲ್ಲವೋ ರಾಮಕೃಷ್ಣ, ಇದು ಒಂದು ಜಾತಿ ನಿಶಕ್ತಿ ರಾಮಕೃಷ್ಣ. ಈ ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಈ ಜ್ಞಾನ ಮಾರ್ತಾಂಡ ಯಂತ್ರವನ್ನು ಕೊರಳಿಗೆ ಕಟ್ಟೋಣ ರಾಮಕೃಷ್ಣ. ನರಶಕ್ತಿ ವೃದ್ಧಿಗಾಗಿ ನಾಲ್ಕು ಯುಗಗಳಲ್ಲೂ ಪ್ರಖ್ಯಾತವಾಗಿರುವ ಈ ಪ್ರಚಂಡ ನಾರಸಿಂಹ ಮೂಲಿಕೆಯನ್ನು ನಾಲ್ಕು ತಿಂಗಳ ಪ್ರಾತಃ ಕಾಲ ಹಸುವಿನ ಹಾಲಲ್ಲಿ ತೇದು ಕುಡಿಯೋಣ ರಾಮಕೃಷ್ಣ. ಕೆರೆಯ ದಂಡೆಯಲ್ಲಿ ಜುಂಡು ಬೆಳೆದ ಹಾಗೆ ಸಮೃದ್ಧಿಯಾಗಿ ಬೆಳೆಯುತ್ತೆ ನೋಡು ಜ್ಞಾಪಕ ಶಕ್ತಿ. ಇದು ನಾನು ಹೇಳೋ ಮಾತಲ್ಲ, ಸಾಕ್ಷಾತ್ ಧನ್ವಂತರಿನ ಹೇಳಿರೋ ಮಾತು. ನಿಮ್ಮ ಔಷಧಿ ಯಾರಿಗೆ ಬರ್ತೀವೋ ಅವ್ರಿಗೆ ಕೊಡಿ ರಾಮಕೃಷ್ಣ. ನೋಡಿ ನಿನ್ನ ಮಗನ ಗರ್ವನ ರವಿ, ಚೆನ್ನಾಗಿ ಓದ್ ಪಾಸ್ ಮಾಡಿ ಅಪ್ಪನ ಹೆಸರು ಉಳಿಸೋದಕ್ಕೆ ಯೋಗ ಕೇಳ್ತಾ ಇದ್ರು, ಈ ಜಂಬಕ್ಕೆ ಏನ್ ಕಡಿಮೆ ಇಲ್ಲ. ತಾನು ಮಾಡ್ಕೊಂಡು ಓದ್ಬೇಕಾದ್ರೆ ಹೇಗ್ ಸಾಧ್ಯ? ಈ ವರ್ಷ ಇಲ್ದಿದ್ರೆ ಮುಂದಿನ ವರ್ಷ ಪಾಸ್ ಮಾಡ್ಕೋತಾನೆ. ಮಾಡ್ತಾನೆ ಮಾಡ್ತಾನೆ, ಮೊದ್ಲಿಂದಲೂ ಹೀಗೆ ಮುದ್ದಿಸಿ ಹಾಳ್ ಮಾಡ್ದೆ. ನೀನು ಕೆಲ್ಸಾನು ಮಾಡ್ಕೊಂಡು ಓದ್ ಪಾಸ್ ಮಾಡೋದು ಕಷ್ಟ ಅಂತ ತಾನೆ ನಿನ್ ಟೀಕೆ? ಆಗ್ಲೇ ಇನ್ ಮೇಲೆ ಅವನ್ ಕೆಲ್ಸ ಮಾಡೋದು ಬೇಡ, ನಾನು ಉದ್ಧಾರ ಮಾಡೋದು ಬೇಡ. ಸದ್ಯ ಓದಿ ಪಾಸ್ ಮಾಡಿದ್ರೆ ಸಾಕು. ರಾಮಕೃಷ್ಣ, ಬರೋ ಸಂಪಾದನೆ ಯಾಕೋಪ್ಪ ಬೇಡ ಅಂತ್ಯ? ಈ ಜ್ಞಾನ ಮಾರ್ತಾಂಡ ಕುಂಡಲಿ ಯಂತ್ರ ಒಂದನ್ನು ಕಟ್ಟಿಸ್ಬಿಡು, ಅವನು ಓದೋದೇ ಬೇಡ, ಸಲೀಸ್ ಹಾಗೆ ಆಗ್ತಾನೆ. ನಿನಗೂ ಖರ್ಚು ಕಡಿಮೆ, ಇದಕ್ಕೆ ಬೆಲೆನೂ ಸುಲಭ. ನಿಮ್ ಯಂತ್ರದ ಪಬ್ಲಿಸಿಟಿ ಏನಿದ್ರು ಸೋಮವಾರ ಸಂತೆ ಮಾಡಿದೆ, ಯಾರಾದ್ರೂ ಮೊಂಕುದಿನಗಳಿಂದ ಸಂಪಾದನೆ ಆದ್ರೂ ಆದಿತ್ತು. ಹೋಗ್ರಿ ಅದಪ್ಪ ವರಸೆ. ರಾಮಕೃಷ್ಣ, ಬೃಹಸ್ಪತಿ ವಾರ ಅಮಾವಾಸ್ಯ ದಿನ ಮಠಮಠ ಮಧ್ಯಾಹ್ನ 11 ಗಂಟೆ ಉರಿದಿಸಲಿ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇರೋವಾಗ ಹೇಳ್ತಾ ಇದ್ದೀನಿ. ಯಾವತ್ತು ಈ ನಿನ್ನ ಮನೆಯವರು ವೈದ್ಯ ಭಾಸ್ಕರ ಈ ಪದ್ಮನಾಭ ಪಂಡಿತನ ಮಾತಿಗೆ ಮರ್ಯಾದೆ ಕೊಡ್ತಾರೋ ಆವತ್ತೇ ಈ ಮನೆಯಲ್ಲಿ ಶಾಂತಿ ಸೌಖ್ಯ ಎಲ್ಲ. ಇದು ನಾನು ಹೇಳೋ ಮಾತಲ್ಲ, ಸಾಕ್ಷಾತ್ ಧನ್ವಂತರಿನೇ ಹೇಳಿರೋ ಮಾತು. ವಿರುದ್ಧ ಉಪನ್ಯಾಸ ಯಾಕ್ರಿ ಮಾಡ್ತೀರಾ? ಹೋಗ್ರಿ. ಹೋಗ್ತೀನಯ್ಯ ಹೋಗ್ತೀನಿ. ವಿವೇಕಿ ವಯಸ್ಸಾದ ಹಿರಿಯರ ಮುಂದೆ ಹೀಗೆ ಏನೋ ಮಾತಾಡೋದು? ದೊಡ್ಡತನ ವಯಸ್ಸಿನಲ್ಲಿ ಬರೋದಿಲ್ಲಪ್ಪ, ನಡವಳಿಕೆ ನಡಿ. ವ್ಯರ್ಥವಾದ ಮಾತನ್ನು ಉಪಯೋಗಿಸಿ ಜಾಣ್ತಾನ, ಓದ್ನಲ್ಲಾದ್ರೂ ಉಪಯೋಗಿಸಿ ಈ ವರ್ಷನಾದ್ರೂ ಪಾಸ್ ಮಾಡು. ಈರಾದ್ರೂ ಒಂದ್ ಸಂತೋಷ ಸುದ್ದಿ ಬಂತಲ್ಲ. ಏನಪ್ಪ ಪರೀಕ್ಷೆ ಪಾಸ್ ಆಗಿದೆ ಅಂತೇನ? ನಾನ್ ಪಾಸ್ ಆಗೋದೆ, ಅದು ಮುಂಗಿರಿ ವರ್ಷದಲ್ಲಿ. ಅಮ್ಮ ನಾನು ಊರಿಗೆ ಹೋಗೋಣ. ಯಾಕೆ? ಸಪ್ಲಿಮೆಂಟ್ ಕಟ್ಬೇಕು ಓದ್ಕೋಬೇಕು ಅಂತ ಇದ್ದೆ. ಇಲ್ಲಮ್ಮ ನನ್ನ ಪ್ರಾಣ ಸ್ನೇಹಿತ ಕಳೆದ ಬರ್ದಿದ್ದಾನೆ, ಡೆವಲಪ್ಮೆಂಟ್ ಆಫೀಸರ್ ಆಗಿ ಈ ಊರಿಗೆ ಬರ್ತಾನೆ. ಅಮ್ಮ ಒಂದು ಉಪಕಾರ ಮಾಡ್ತೀಯ? ಏನಪ್ಪ? ಫಾರ್ಟ್ರೆಸ್ ಇನ್ನು ರೆಡಿ ಆಗಿಲ್ವಂತೆ, ಅಲ್ಲಿವರೆಗೂ ಒಂದು ಬಾಡಿಗೆ ಮನೆ ನೋಡಿ ಇಟ್ಟಿರು ಅಂತ ಕಾಗದ ಬರೀತಾನೆ. ನಾವೆಲ್ಲ ಇರ್ಬೇಕಾದ್ರೆ ಬಾಡಿಗೆ ಮನೆ ಯಾಕೆ ಹೇಳು? ಅದನ್ನೇ ನಾನು ಹೇಳ್ಬೇಕು ಅಂತ ಬಂದೆ. ಅಮ್ಮ ಅಮ್ಮ ಅಪ್ಪನಿಗೊಂದು ಮಾತು ಹೇಳ್ಬೇಡಮ್ಮ ನೀನೆ. ಆಗ್ಲಿ ರವಿ, ನಾನೇ ಹೇಳ್ತೀನಿ. ನಾನು ಬರ್ತೀನಮ್ಮ. ಆನಂದ್ ವಾರಕ್ಕೊಂದ್ಸಲ ತಪ್ಪದೇ ಕಾಗದ ಆಗ್ತಾ ಇರಪ್ಪ. ಆಗ್ಲಿ. ಗಣೇಶನ ಹಬ್ಬಕ್ಕೆ ಒಂದ್ ವಾರದ ಮುಂಚೆನೆ ಊರಿಗೆ ಬಂದ್ಬಿಡು. ಒಂದ್ ವಾರ ಯಾಕಮ್ಮ, ಒಂದು ತಿಂಗಳ ಮುಂಚೆನೆ ಬಂದ್ಬಿಡ್ತೀನಿ. ಕಂಬಳಿ ತಗೊಂಡಿದ್ದೀ ತಾನೆ? ಮಕ್ಕಳು ಎಲ್ಲ ತಗೊಂಡಿದ್ದೀನಮ್ಮ. ಸರಿಯಪ್ಪ, ಅಂದಾಗೆ ರವಿಗೆ ಅವ್ರ ಮನೆಯವ್ರನ್ನೆಲ್ಲ ನಾನು ಕೇಳ್ದೆ ಅಂತ ಹೇಳಿ ಹೇಳ್ತೀನಮ್ಮ. ಲತಾ ನಾನು ಬರಲ್ಲ. ಯಾಕೆ ಲತಾ ಮಾತಾಡಲ್ಲ? ನನ್ನಲ್ಲಿ ಕೋಪ ಏನು? ಅರೇ ಯಾಕೆ ಅಳ್ತಾ ಇದ್ದೀಯೇ? ನಾನೇನು ಅಳ್ತಾ ಇಲ್ಲ. ನಾನೇನು ಫಾರಿನ್ ಹೋಗ್ತಾ ಇದ್ದೀನಿ ಅನ್ಕೊಂಡಿದ್ದೀಯೇನು? ಇಲ್ಲಿರೋ ರಾಮ್ಪುರಕ್ಕೆ ಮನಸ್ಸು ಮಾಡಿದಾಗ ಬಸ್ ಹತ್ತು ಬರಬಹುದು. ನಾನು ಹೋಗಿದ್ ಬರ್ಲ ನಗತಾ ಹೂನ್. ಬಸ್ ಸ್ಟ್ಯಾಂಡ್ ವರೆಗೂ ನಾನು ಜೊತೆಗೆ ಬರ್ಲೇನು? ಬರ್ತಾ ಒಬ್ಳೆ ಬರ್ಬೇಕಾಗುತ್ತೆ, ಪರವಾಗಿಲ್ಲ. ನಾನು ಬರ್ತೀನಿ ಅಮ್ಮ. ನಾನು ಬರ್ಲ? ಆಗ್ಲಪ್ಪ. ಇವನು ನನ್ನ ತಮ್ಮ ಮಿಸ್ಟರ್ ಪುಟ್ಟರಾವ್, ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಪರವಾಗಿಲ್ಲ, ನಿನ್ ತಮ್ಮ ಒಳ್ಳೆ ಚೂಟಿ ಆಗಿದ್ದಾನೆ, ಪ್ರಾಯ ಅಂತ ಅವರು. ಆನಂದ್ ಇವರೇ ನಮ್ಮಮ್ಮ. ಹೌದಾ? ನಮಸ್ಕಾರ ತಾಯಿ. ಬನ್ನಿಪ್ಪ ಬನ್ನಿ. ನಮ್ ರವಿ ಊರಿಗೆ ಬಂದಾಗ್ಲೆಲ್ಲ ನಿಮ್ ವಿಷಯ ನಿಮ್ ತಾಯಿ ವಿಷಯ ತುಂಬಾ ಹೇಳ್ತಿದ್ದ.
ನಮ್ಮನೆಗೂ ಒಂದ್ಸಾರಿ ಕರ್ಕೊಂಡ್ ಬಾರು ಅಂತ ನಾನ್ ಎಷ್ಟೋ ಸಾರಿ ಹೇಳ್ತೇನೆ. ನೀವ್ ಹೇಳ್ತೇನಾ ಅಂತ ಬಂದ್ರು? ನಮ್ ತಾಯಿಗೆ ನಾನು ಒಬ್ಬನೇ ಮಗ. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಆಫೀಸರ್ ಆಗಿ ಬಂದಿದ್ದು ನಾವೆಲ್ಲ ಹೆಮ್ಮೆ ಪಡುವಂತಹ ವಿಷಯ. ನಿಮ್ಮಂತ ಒಳ್ಳೆಯ ಸ್ನೇಹಿತರನ್ನ ಇಟ್ಕೊಂಡು ಇವನು ಯಾಕೆ ಈ ವರ್ಷ ಫೇಲ್ ಆದ್ನೋ ನನಗೆ ಅರ್ಥವಾಗ್ತಿಲ್ಲ. ನನ್ನ ಸ್ನೇಹಿತರು ಯಾರು ಎಕ್ಸಾಮಿನರ್ಸ್ ಆಗಿರಲ್ವಲ್ಲ. ಸಂಜೆಗೂ ಇಲ್ಲಿಗೆ ಬನ್ನಿಪ್ಪ, ಊಟಕ್ಕೆ ಬರದೇ ಎಲ್ಲ ಹೋಗ್ತಾರಮ್ಮ. ಸದ್ಯ ಈ ಕೊಟ್ಟಿರೋ ತೊಂದರೆನೆ ಸಾಕು. ಇನ್ನು ಸಂಜೆಗೂ ಬಂದು ಹೋ ಬಂದ್ಬಿಟ್ಟು ಊಟಕ್ಕೆ ಏನ್ ಮಾಡ್ತೀಯ? ಅಡಿಗೆ ಮಾಡ್ಕೊಳು. ನೀನ್ ಅಡಿಗೆ ಮಾಡ್ಕೊಳ್ತೀಯ? ಏಯ್, ನೀನೇನು ಆಫೀಸರ್ ಕೆಲಸ ಮಾಡೋಕ್ ಬಂದಿದ್ಯಾ ಇಲ್ಲ ಅಡಿಗೆ ಕೆಲಸ ಮಾಡೋಕ್ ಬಂದಿದ್ಯಾ? ಆಫೀಸರ್ ಆದ ಕ್ಷಣಕ್ಕೆ ಅಡಿಗೆ ಮಾಡ್ಕೋಬಾರ್ದೇನು? ಬಾರದು ಅಂತ ಏನೂ ಇಲ್ಲ, ವೃಥಾ ತಾಪತ್ರಯ ಯಾಕೆ ಅಂತ ಅಷ್ಟೇ. ನೋಡಿ, ನಾವು ಬೇಸಾಯಗಾರರು, ನೀವೊಬ್ರು ಹೆಚ್ಚು ಊಟ ಮಾಡೋದ್ರಿಂದ ನಮಗೆ ತೊಂದರೆ ಏನೂ ಇಲ್ಲ. ನೀವು ಸಂಕೋಚ ಪಡೆದಿರ, ಇಲ್ಲಿರೋವರೆಗೂ ನಮ್ಮನೆಯಲ್ಲಿ ಊಟ ಮಾಡ್ಕೊಂಡಿದ್ದು ಬಿಡಿ. ಆದ್ರೂ ರವಿ, ಆದ್ರೂ ಇಲ್ಲ ಗಿದ್ರೂ ಇಲ್ಲ, ನಮ್ಮ ಅಪ್ಪನ ಮಾತು ಅಂದ್ರೆ ಬ್ರಹ್ಮಶಾಸನ, ಅದನ್ನ ಮೀರೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಬಾ ಸುಮ್ನೆ ಬಾ. ಯಾಕಿದ್ರೇನು? ನಮ್ಮ ಅಪ್ಪನ ಹತ್ರ ತಪ್ಪಿಸ್ಕೊಳಕ್ ಹೇಳಿದೆ ಅಷ್ಟೇ. ಬರ ಸೋಮಾರಿ ಸೋಮಾರಿ, ಸರಿಯಾಗಿ ಓದ್ಕೊಂಡೆ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಹೇಳಿ ನೋಡಿ, ನಮ್ಮ ಈ ಸ್ಕೀಮ್ ವಿಷಯವಾಗಿ ಜನಕ್ಕೆ ಸಾಕಷ್ಟು ತಿಳುವಳಿಕೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ನೋಡಿ, ಭಾಷಣ ಅಂದ್ರೆ ಜನ ಸೇರೋದು. ಬೇರೆ ಯಾವ್ದಾದ್ರೂ ಕಾರ್ಯಕ್ರಮಕ್ಕೆ ಅಂತ ಜನ ಸೇರಿದಾಗ ನೀವು ಭಾಷಣ ಮಾಡಕ್ ಒಪ್ಪೋದಾದ್ರೆ ಒಂದು ಕೆಲಸ ಮಾಡಿ, ನಾಳೆ ಸಂಜೆ ಆಂಜನೇಯನ ಗುಡಿ ಹತ್ರ ಹರಿಕಥೆ ಇದೆ, ಊರಿನ ಜನವೆಲ್ಲ ನೆರೆದಿರ್ತಾರೆ, ಚಿಕ್ಕ ವಿಚಾರ ನಾನು ನೋಡ್ಕೋತೀನಿ. ಅಗತ್ಯವಾಗಬಹುದು, ತುಂಬಾ ಉಪಕಾರ ಆಯ್ತು. ಅದೇನ್ ಹಾಗ್ ನೋಡ್ತಾ ಇದ್ದೀರಿ ಅಂದ್ರೆ? ಈ ಹುಡುಗ ದೊಡ್ಡ ಮನೆತನದವನಾದ್ರೂ ಅದೆಷ್ಟು ವಿನಯ, ಅದೆಷ್ಟು ಮರ್ಯಾದೆ. ನನಗೂ ಎಷ್ಟೋ ಸಲ ಇಷ್ಟರ ಮಟ್ಟಿಗೆ ಒಬ್ಬ ಒಳ್ಳೆ ಹುಡುಗ ನಮ್ಮ ಸೀತೂಗೆ ಸಿಕ್ಕಬಾರ್ದೆ ಅನ್ಸುತ್ತೆ. ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ, ಅನ್ನ ಅನ್ನದಾನಕ್ಕಿಂತ ಅನ್ನದಾನಕ್ಕಿಂತ ಇನ್ನು ದಾನಗಳಿಲ್ಲ, ಅದಕ್ಕೆ ಮೇಲು ಇನ್ನಿಲ್ಲ, ಲೋಕಕ್ಕೆ ಅನ್ನವೇ ಪ್ರಾಣ, ಕಣೋ ಸರ್ವಜ್ಞ. ಜಯ ಪಾರ್ವತೀಪತೇ ಹರ ಮಹಾದೇವ. ಅನ್ನವೇ ಪ್ರಾಣ ಅಂತ ತಿಳ್ಕೊಂಡಿದ್ದ ಕಾಲ ಸತ್ಪುರುಷರು ನಿತ್ಯ ಸಂತರ್ಪಣೆ ನಡೆಸುತ್ತಿದ್ದರು. ಆದ್ರೆ ಅದು ಈ ವಿಜ್ಞಾನ ಯುಗವಲ್ಲ, ಕೃತಿಗ ಕೃತಿಗ ಈಗಿನ ಹಾಗೆ ರೇಷನ್ ಯುಗವಲ್ಲ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಅಕ್ಕಿ ಮೆಣಸಿನ ಕಂತ ತಗೊಂಡು ಬಂದು ತಿಂದು ಹರು ಹುರ್ಕೊಂಡು ಅಯ್ಯೋ ಅಯ್ಯೋ ಕೇಳಿ. ಕೇವಲ ಪುಣ್ಯಾತ್ಮರಿದ್ದ ಕಾಲ, ಈಗ ನೋಡಿ ಉಳೋದಿಕ್ಕೆ ಟ್ರ್ಯಾಕ್ಟರ್ ಅಂತಾರೆ. ಅಂದ ಹಾಗೆ ಮಂತ್ರ ಈಗ ಹೋಯ್ತು, ಯಂತ್ರ ಈಗ ಬಂತು, ಕುತಂತ್ರಿಗಳು ಹೆಚ್ಚಾದ್ರು, ಹಾಗೆ ಮಂತ್ರಿಗಳು ಕೂಡ ಹೆಚ್ಚಾದ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹನೀಯರೇ, ಮಹಿಳಾ ಮಣಿಗಳೇ ಇಂದಿನ ಕರ್ಕೊಂಡು ಹೋಗ್ತಾ ಇದೆ. ಆಗ ಗೌತಮರ ಕಾಲದಲ್ಲಿದ್ದ ರಾಮರಾಜ್ಯ ಈಗ ಆಗಿದೆ ಯಮರಾಜ್ಯ. ಪಂಡಿತರು ಕ್ಷಮಿಸಬೇಕು, ಯಮರಾಜ್ಯವಾಗಲಿ ರಾಮರಾಜ್ಯವಾಗಲಿ ಅದನ್ನ ನಿರ್ಮಾಣ ಮಾಡೋದು ನಮ್ಮ ಕೈಯಲ್ಲಿದೆ. ಒಳ್ಳೇದು ಕೆಟ್ಟದ್ದು ಎಲ್ಲಾ ಕಾಲದಲ್ಲೂ ಉಂಟು. ಒಂದೊಂದು ಹಳ್ಳಿಲೂ ಇಂತಹ ಪಂಡಿತರಂತಹವ್ರು ಒಬ್ಬೊಬ್ರು ಸೇರ್ಕೊಂಡು ತಮ್ಮ ಸ್ವಪ್ರತಿಷ್ಠೆನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ತಿಳುವಳಿಕಿಲ್ಲ ಜನನ ತಪ್ಪುದಾರಿಗೆಳೆದು ರಾಮರಾಜ್ಯವಾಗಬೇಕು ಅಂತ ಶ್ರಮ ಪಡ್ತಾ ಇರೋ ಸರ್ಕಾರದ ಪ್ರಯತ್ನಕ್ಕೆ ಕುಠಾರಪ್ರಾಯರಾಗಿದಾರಲ್ಲ ಅಂತ ನಾನು ನೊಂದುಕೊಂಡು ಹೇಳಬೇಕಾಗಿದೆ. ದ್ರೋಹದ ಮಾತಾಡ್ತಿದ್ದೇನೋ ಹುಡುಗ, ತಪ್ಪುದಾರಿ ಹೇಳ್ತಾ ಇದ್ದೀನಿ ನಾನು. ಅದಾಗಿ ಹೇಳೋಣ, ಮತ್ತೆ ವಿಜ್ಞಾನದಿಂದ ನಾಶ ಅಂದ್ರಿ? ಅಕ್ಷರಶಃ ನಿಜ. ಕುಡುಗೋಲಿನಿಂದ ಬೆಳೆನೂ ಕತ್ತರಿಸಬಹುದು, ಉಪಯೋಗಿಸೋನ್ ತಪ್ಪೇ ಹೊರತು ಕುಡುಗೋಲಿಂದಲ್ಲ. ನಿಜ ನಿಜ, ಆ ದಪ್ಪ ವರಸೆ ಟ್ರಾಕ್ಟರ್ ಟ್ರಾಕ್ಟರ್ ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ಉಪಯೋಗಿಸಿ ಬೆಳೆ ತೆಗೆದು ಊರೂರಲ್ಲಿ ರೇಷನ್ ಯಾಕೆ, ಅಕ್ಕಿ ಯಾಕೆ ಪರದಾಟ? ಅದು ಪಾಯಿಂಟ್, ಇದಕ್ಕೇನು ಹೇಳ್ತೀಯ? ಅಧಿಕವಾದ ಜನಸಂಖ್ಯೆ, ಆಗೋ ಬೆಳೆಗಿಂತ ತಿನ್ನೋರ್ ಸಂಖ್ಯೆ ಹೆಚ್ಚು. ವಿದ್ಯಾಭ್ಯಾಸಕ್ಕೆ ಅಂತ ಹಳ್ಳಿಯಿಂದ ಪಟ್ಟಣಕ್ಕೆ ಹೋದ ಜನ
ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹಳ್ಳಿಗೆ ಹಿಂತಿರುಗದೆ ಆ ಪಟ್ಟಣದ ವ್ಯಾಮೋಹಕ್ಕೆ ಬಲಿಬಿದ್ದು ಏನು ವ್ಯವಸಾಯ ಮರೆತಿರೋದೇ ಈ ದುರ್ಭಿಕ್ಷೆ ಕಾರಣ. ಪಂಡಿತರೆ, ನಿಮ್ಮಂಥ ಅವರು ಏನಯ್ಯ ರಾಮಕೃಷ್ಣ, ನನ್ನ ಮಾನ ಮರ್ಯಾದೆ ಹರಾಜಾಗ್ತಾ ಇದ್ರು ಸುಮ್ಮನಿದೀಯನಿಯ? ಪಂಡಿತರೆ ಸಮಾಧಾನ ಮಾಡ್ಕೊಳ್ಳಿ, ತಿಳುವಳಿ ಕೇಳ್ತಾರೆ ಹುಡುಗ ಏನೋ ಹೇಳ್ಬಿಟ್ಟ, ಅವನ್ ಕ್ಷಮಿಸ್ಬಿಡಿ. ಆ ತಪ್ಪ ವರ್ಸೆ ರಾಮಕೃಷ್ಣ, ಇದೊಂದು ವಿಷಜಂತು, ಈ ಹಾವನ್ನ ಮನೇಲಿಟ್ಕೊಂಡು ಹಾಲಾಗ್ತಾ ಇದೆಯಾ, ಇದರಿಂದ ಮನೇನೇ ಹಾಳು. ಇದು ನಾನು ಹೇಳೋ ಮಾತಲ್ಲ, ಸಾಕ್ಷಾತ್ ಧನ್ವಂತರಿ ಹೇಳೋ ಮಾತು. ಹರ ನಮಃ ಪಾರ್ವತೆ ಪತೆ ಹರ ಹರ ಮಹಾದೇವ. ಪಂಡಿತರೆ ಪಂಡಿತರೆ, ಇವತ್ತಿಗೆ ನಮ್ಮ ಕಥೆ ಮುಗಿಯಿತು. ಪವನ ಸುತಲು ಬಟ್ಟು ಪಾದ. ರೈತ ಬಾಂಧವರೇ, ಹಳ್ಳಿ ನಮ್ಮ ದೇಶದ ಜೀವ, ರೈತರು ನಮ್ಮ ನಾಡಿನ ಸಂಪತ್ತು. ಹಳ್ಳಿ ಜನಕ್ಕೆ ಎಲ್ಲಾ ವಿಧದಲ್ಲೂ ಸಹಾಯ ಮಾಡೋದಕ್ಕಾಗಿ ಸರ್ಕಾರ ನಮ್ಮನ್ನ ನೇಮಿಸಿರೋದು. ವ್ಯವಸಾಯ, ಪಶುಪಾಲನೆ, ಕೋಳಿ ಸಾಗಾಣಿಕೆ, ತೋಟಗಾರಿಕೆ, ಎಲ್ಲಾ ವಿಚಾರದಲ್ಲೂ ಪರಿಶ್ರಮ ಹೊಂದಿರುವಂತಹ ಜನ ನಮ್ಮಲ್ಲಿದ್ದಾರೆ. ನಿಮಗೆ ಅವಶ್ಯವಾದಾಗ ಅವರಿಂದ ಎಲ್ಲಾ ವಿಧವಾದ ಸಹಾಯ ಸಲಹೆಗಳನ್ನ ನೀವು ಪಡೆಯಬಹುದು. ನಿಮಗೆ ಬೇಕಾದ ವ್ಯವಸಾಯದ ಸಲಕರಣೆಗಳನ್ನ, ಬೀಜಗಳನ್ನ, ಎತ್ತುಗಳನ್ನು ಕೊಳ್ಳೋದಕ್ಕೆ, ಬಾವಿ ತೋರಿಸೋದಕ್ಕೆ, ಸುಲಭವಾದ ಕಂತುಗಳಲ್ಲಿ ತೀರಿಸೋ ಹಾಗೆ ನಿಮಗೆ ಹಣ ಕೊಡ್ತೀವಿ. ಸರ್ಕಾರದ ಪ್ರಯತ್ನಕ್ಕೆ ನಿಮ್ಮ ಸಹಕಾರದ ಕೈ ಸೇರಿದ್ರೇನೆ ನಿಮ್ಮ ಅಭಿವೃದ್ಧಿ ಆಗೋದು ಸಾಧ್ಯ. ಬಂಧುಗಳೇ, ನವೀನ ಯಂತ್ರೋಪಕರಣಗಳನ್ನು ಉಪಯೋಗಿಸಿ ಪಾಶ್ಚಿಮಾತ್ಯ ರೀತಿಯಲ್ಲಿ ಬೆಳೆಸಿದ ಬೆಳೆಗು, ದೇಶೀಯ ಪದ್ಧತಿಯಲ್ಲಿ ಬೆಳೆಸಿದ ಬೆಳೆಗು ಇರೋ ವ್ಯತ್ಯಾಸವನ್ನ ನಾನು ನಿಮ್ಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ಅಲ್ಲಿ ನೋಡಿದ್ರ ಗವರ್ಮೆಂಟ್ ಹಣದಿಂದ ಬಾವಿ ತೆಗೆಸಿರೋದು ಏನು ಹಾಗೇ ನೋಡ್ಕೊಂತಾನೆ. ಅದು ಅಲ್ಲಿ ನೋಡಿ, ಕಷ್ಟಪಟ್ಟು ಹಿಂದೆ ಹೇಗೆ ವ್ಯವಸಾಯ ಮಾಡ್ತಾ ಇದ್ರು ಅಷ್ಟು ಕಷ್ಟ ಈ ಕಾಲದಲ್ಲಿ ಪಡಬೇಕಾಗಿಲ್ಲ. ಗವರ್ಮೆಂಟ್ ಬೇಕಾದಷ್ಟು ಸಪೋರ್ಟ್ ನಿಮಗೆಲ್ಲ ಮಾಡಿ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ನೋಡಿದ್ರ ಹೇಗೆ ನಿಂತಿದೆ ಬೆಳೆಸು, ಹೊಸದಾಗಿ ತರಿಸಿರೋ ಜೋಳ ಇದು. ಇಲ್ಲಿ ನೋಡಿದ್ರ ಇದನ್ನ ನೇಗಿಲು ಯೂಸ್ ಮಾಡಿರೋದು, ಅದು ಟ್ರ್ಯಾಕ್ಟರ್ ಯೂಸ್ ಮಾಡಿರೋದು. ಇದಕ್ಕೂ ಅದಕ್ಕೂ ಇರೋ ವ್ಯತ್ಯಾಸ ನೋಡಿದ್ರ ಟ್ರ್ಯಾಕ್ಟರ್ ಯೂಸ್ ಮಾಡೋದ್ರಿಂದ ಒಂದು ಚೂರು ಗರಿಕೆ ಕೂಡ ಉಳಿಯೋದಿಲ್ಲ ಜಮೀನಲ್ಲಿ. ಮಾತೋಶ್ರೀ ಅವರ ಪಾದ ಕಮಲಗಳಿಗೆ ಬಾಲಕನ ಸಾಷ್ಟಾಂಗ ನಮನದಿಂದ ನಾನು ಕ್ಷೇಮವಾಗಿದ್ದೇನೆ. ಇಲ್ಲಿ ಎಲ್ಲ ಅನುಕೂಲವಾಗಿದೆ. ರವಿಯ ಮನೆಯವರೆಲ್ಲರೂ ನನ್ನನ್ನು ತುಂಬಾ ವಿಶ್ವಾಸದಿಂದ ನೋಡಿಕೊಳ್ಳುತ್ತಿದ್ದಾರೆ. ಇಲ್ಲಿನ ಕೆಲಸ ಕಾರ್ಯಗಳು ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಹಿಂದೆ ಬರೆದಿರುವಂತೆ ಈ ತಿಂಗಳು ಊರಿಗೆ ಬರಲಾಗುವುದಿಲ್ಲ. ಇವನು ಯಾವಾಗ್ಲೂ ಹೀಗೆ ಎಲ್ಲಿ ಹೊರಟೋದ್ರ ಅಲ್ಲೇ. ಯಾವುದಕ್ಕೂ ಮತ್ತೆ ನಿಧಾನವಾಗಿ ಕಾಗದ ಬರೆಯುತ್ತೇನೆ. ನಮಸ್ಕಾರಗಳು ಆನಂದ್. ಇಷ್ಟು ದೊಡ್ಡ ಲೆಟರ್ನಲ್ಲಿ ನನ್ನ ವಿಷಯ ಒಂದೇ ಮಾತು, ಅದು ಬರಿಬೇಕಲ್ಲ ಅಂತ ಬರೆದಿರೋದು. ಆನಂದನ್ನ ನೀನಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಲತಾ. ಅವನು ಯಾವ ವಿಷಯನಾದ್ರೂ ಸರಿ ಸ್ಪಷ್ಟವಾಗಿ ತಿಳಿಸೋದಿಲ್ಲ, ಮನಸ್ಸಿನಲ್ಲಿ ಗುಣಾಕಾರ ಹಾಕ್ತಿರ್ತಾನೆ. ಈಗ ಹೀಗ್ ಕಾಗದ ಬರೆದಿದ್ದಾನಲ್ಲ ಅಮ್ಮ ಅಮ್ಮ ಅಂತ, ನಾಳೆ ಮದುವೆ ಆದ್ಮೇಲೆ ನೋಡು ಕಾಗದ ತುಂಬಾ ಬರೀ ಲತಾ ಲತಾ ಅಂತ ಲತಾ ಸಹಸ್ರನಾಮವೇ ತುಂಬಿದೆ. ಕಾಗದ ಬರಿ ಹೇಳಿ. ಚಿರಂಜೀವಿ ಆನಂದನಿಗೆ ಆಶೀರ್ವಾದಗಳು. ನೆಲ್ಲಿಕಾಯಿ ಉಪ್ಪಿನಕಾಯಿ ನಿನಗೆ ಇಷ್ಟ ಅಂತ ಹಾಕಿಟ್ಟಿದ್ದೀನಿ. ನೀನಿ ಸ್ವೆಟರ್ ಇಲ್ಲೇ ಬಿಟ್ಟು ಹೋಗಿದ್ದೀಯಾ? ಆಮೇಲೆ ಅಲ್ಲಿ ಹುಣಸೆ ಹಣ್ಣು ಅಗ್ಗ ಅಂತ ಕೇಳಿದೆ. ಸಾಧ್ಯವಾದ್ರೆ ನೀನ್ ಬರ್ತಾ ಒಂದ್ ಮಣ ತಗೊಂಡ್ ಬಾ. ಸಂಡಿಗೆ ನಿನಗೆ ಇಷ್ಟ ಅಂತ. ಅತ್ತೆ ಒಂದ್ ಕೆಲಸ ಮಾಡು, ಏನೇನ್ ಬರೀಬೇಕು ಎಲ್ಲ ಮುಂಚೆ ಹೇಳ್ಬಿಡು. ನಾಲ್ಕು ದಿವಸ ಪುರ್ಸತ್ ಮಾಡ್ಕೊಂಡು ಊರಿಗೆ ಬಂದು ವರಮಹಾಲಕ್ಷ್ಮಿ ವ್ರತ ಮುಗಿಸ್ಕೊಂಡು ಸ್ವೆಟರ್ನು ತಗೊಂಡ್ ಹೋಗು ಅಂತ ಕಾಗದ ಬರಿ. ಯಾಕೆ ನಗ್ತಾ ಇದೀಯ? ವರಮಹಾಲಕ್ಷ್ಮಿ ವ್ರತಕ್ಕೆ ಬಾ ಅಂತ ಬರಿ ಅಂದಿದ್ದಕ್ ತಾನೆ. ಮುತ್ತಿನ ಮಣಿಯಂತ ಒಬ್ಬ ಮಗ, ರತ್ನಂತ ಒಬ್ಬ ಸೊಸೆ, ಇಬ್ರು ಜೊತೆಲಿ ಕೂತ್ಕೊಂಡು ಪಾಯಸದ ಊಟ ಮಾಡ್ಲಿ ಅಂತ. ಅವ್ರಿಗೆ ಹುಷಾರಿಲ್ಲ, ನಮ್ಮ ಅಕ್ಕನ ಎಲೆ ಹಾಕಿ ಬರ್ತಿದ್ದಾಳೆ, ಹೋಗಿ ಊಟ ಮಾಡಿ. ಪುಟ್ಟ ಪುಟ್ಟ ನೀನು? ನಾನು ನನ್ನ ಫ್ರೆಂಡ್ ಜೊತೆ ಆಟ ಆಡಕ್ಕೆ.
ಮಲ್ಕೊಳ್ಳಿ ತಾಯಿ. ಪರವಾಗಿಲ್ಲಪ್ಪ. ಯಾಕೆ, ಏನಾಗಿದೆ? ಎದೆನೋ, ಕೆಮ್ಮು ಜಾಸ್ತಿ ಆಗಿದೆಯಪ್ಪ. ಎದ್ದು ನಿಂತ್ಕೊಳ್ಳೋದಿಕ್ ಕೂಡ ಆಗ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋಗಿದ್ರಾ? ಇಲ್ಲ. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆ ವಿಚಾರ ನಿಂಗಿನ್ನೂ ಗೊತ್ತಿಲ್ಲಪ್ಪ. ಡಾಕ್ಟರ್ ಔಷಧಿ ಈ ಮನೆ ಹೊಸಂತಾಟಿ ಒಳಗೆ ಬರೋ ಹಾಗೆ ಇಲ್ಲ. ಹಾಗಾದ್ರೆ ಖಾಯಿಲೆ ವಾಸಿಯಾಗೋ ಬಗ್ಗೆ? ಬರ್ತಾ ಇರ್ತಾರಲ್ಲ ಆ ಪಂಡಿತರು, ಅವರು ಕೊಡೋ ಪುಡಿ ಕಷಾಯ ಸೊಪ್ಪಿನಿಂದ ವಾಸಿ ಆದ್ರೆ ಆಗ್ಬೇಕು. ಹಿಂದೆ ಇದ್ರೆ ಇಲ್ಲ ಅಷ್ಟೇ. ಹಾಗಿದ್ರೆ ಹೇಗೆ ತಾಯಿ, ಖಾಯಿಲೆ ಬೆಳೆಯಕ್ ಬಿಟ್ಟಷ್ಟು ತೊಂದರೆ ಹೆಚ್ಚಲ್ವೇ? ಏನ್ ಮಾಡೋದು ಹೇಳಿ, ಇದೊಂದು ವಿಚಾರದಲ್ಲಿ ಅವ್ರು ತುಂಬಾ ಹಠ. ಇದರಿಂದ ರವಿಗೂ ಇವರಿಗೂ ಜಗಳವಿಲ್ಲದೆ ಇರೋ ದಿನವೇ ಇಲ್ಲ. ಮುಚ್ಚೆ ನನ್ನ ಪಾಪ ಶೇಷ. ಯಾವತ್ತೋ ಒಂದಿನ ಹೀಗೆ ನನ್ ಘಟ ಒಗಿಬೇಕಾದ್ದೆ. ನೀವು ಮಲ್ಕೊಳ್ಳಿ ತಾಯಿ, ಕೂತಿದ್ರೆ ಆಯಾಸ ಹೆಚ್ಚು ಕೆಂಬರುತ್ತೆ ಅಂತ ಕಾಣುತ್ತೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಪಂಡಿತ್ರೆ ಪಂಡಿತ್ರೆ, ಬಾರಯ ರಾಮಕೃಷ್ಣ. ಆ ಪುಡಿ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಗಲಾಟೆಯಲ್ಲಿ ಮರ್ತೇ ಬಿಟ್ಟಿದ್ದೆ. ಕೆಮ್ಮಿ ಹೇಗಿದೆ? ಹಾಗೆ ಇದೆ. ಇದನ್ನ ಹಾಲಲ್ಲಿ ಬೆರೆಸಿ ರಾತ್ರಿ ಮಲಗೋಕ್ ಮುಂಚೆ ಕುಡಿಲಿ. ಎರಡು ದಿನ ಆದ್ಮೇಲೆ ನಾ ಬಂದು ನೋಡ್ತೀನಿ. ಬರ್ತೇನೆ. ನಿಮಗೆ ಹೇಗಿದೆ ಕೆಮ್ಮು? ಹಾಗೆ ಇದೆಯೋ ನೋಡಿದ್ರೆ. ನಿಮ್ಮ ಕೆಮ್ಗೆ ನಿಮ್ಮ ಔಷಧಿ ದಕ್ಕತಾ ಇಲ್ಲ, ಇನ್ನೊಬ್ಬರ ಕೆಮ್ಗೆ ಔಷಧಿ ಕೊಡ್ತಾ ಇದೀರಲ್ಲ, ಅದ್ ಹೇಗೆ ದಕ್ಕತ್ತೆ? ಕೆಂಬೇಡಿ, ಆಯಾಸವಾಗುತ್ತೆ. ಈಗ ನೀವು ಕೊಟ್ರಲ್ಲ ಅದ್ ಯಾವ ಚೂರ್ಣ? ಅದೂರ್ಣ ದರ್ಪಣ ಪುಡಿ ಕಾಣೋ. ಇತ್ತಾನೇ ಬೇರಿನ ಪುಡಿ, ನಂಜನಗೂಡ್ ಟೂತ್ ಪೌಡರ್ ನೆನ್ನೆ ತಾನೇ ಇದ್ರಲ್ಲಿ ಭರ್ತಿ ಮಾಡಿದ್ದೆ, ಅದನ್ನೇ ಕೊಟ್ಬಿಟ್ರಲ್ಲ. ಅದಪ್ಪ ಬರ್ಸೆ. ಅಯ್ಯೋ ಕರಿಯೋ ಕರಿ. ಯಾಕೆ ಕರಿಬೇಕು? ಕರೆದು ಬಿಟ್ಟು ಗುಟ್ಟು ಗಟ್ಟು ಮಾಡ್ಕೋತೀರಾ? ಆ ಅಮ್ಮನಿಗೆ ಮೊದಲೆ ಹಲ್ಲಿನಿಂದ ಆ ರೋಗ ಕೆಮ್ಮ ಬಂದಿತ್ತು, ಉಜ್ಜಗಣ್ಣ ಸರಿಯಾಗುತ್ತೆ ಬಿಡಿ. ಚೆಲುವು ಮನವ ಸೆಳೆವಾ ಬಂಗಾರದ ಹೂವು ಆ ಮೊಗವು ಎಂಥ ಚೆಲುವು ಮನವ ಸೆಳೆವಾ ಬಂಗಾರದ ಹೂವು ಆ ಎಂಥ ಚೆಲುವು
ನಿಂಚಂತೆ ಬಂದೆ ಮನದಲ್ಲಿ ನಿಂತೆ ಮೈ ಮರೆಸಿ ಮನ ಕುಣಿಸಿ ಆನಂದ ತಂದೆ ಕುಡಿನೋಟದೀರಿ ನಸು ನಗುವ ತೋರಿ ಹಿಂದೆಂದು ಕಾಣದ ಸುಖವನ್ನು ತಂದೆ ಚಂದಿರನ ನಾಚಿಸುವ ಚೆಲುವನ್ನೇ ಪಡೆದ ಆ ಮಗವು ಎಂಥ ಚೆಲು ಮನವ ಸೆಳೆವ ಬಂಗಾರದ ಹೂವು ಆ ಮಗವು ಎಂಥ ಚೆಲು ನಿನ್ನ ನಡೆಯು ಕುಣಿವಾಗಿರಲು ಇನ್ನೆಂಥ ಸೊಬಗು ನೀನಾಟ್ಯವಾಡಲು ಕವಿ ಮಾತು ನೂರಾರು ಕಣ್ಣಲ್ಲೇ ಇರಲು ಇನ್ನೆಂಥ ಸೊಗಸು ನೀ ಹಾಡುತ್ತಿರಲು ಅರಳಿದ ಕಿಂದಾವದೆಯ ಅಂದವ ಮೀರಿಸುವ ಆ ಮಗವು ಎಂಥ ಚೆಲುವು ಮನವ ಸೆಳೆವ ಬಂಗಾರದ ಹೂವು ಆ ಮಗವು ಎಂಥ ಚೆಲುವು ಪ್ರೀತಿಯ ಆನಂದನಿಗೆ ಲತಾಳ ಪ್ರೇಮದ ಓಲೆ. ಮೈ ಡಾರ್ಲಿಂಗ್ ಆನಂದ್, ಏನಮ್ಮ ಇದೆಲ್ಲ? ಆನಂದನಿಗೆ ಲೆಟರ್ ಅತ್ತೆ. ಇಷ್ಟೊಂದು ಹುಚ್ಚು ಹುಡುಗಿ.
ಒಬ್ಬಳೆ ಬಂದೆ ಸೀತಾ? ಇಲ್ಲ, ಹುಟ್ಟನು ಬಂದಿದ್ದ. ಎಲ್ಲವನು ಕಲಾಟಿಲ್ ಅವನು ಎಲ್ಲೋ ತಪ್ಪಿಸ್ ಅವನು ಹುಡುಕ್ತಾನೆ. ನಾ ಬಂದಿದ್ದು ನೀವ್ ಬರ್ದೇ ಹೋಗಿದ್ರೆ ಸಮಸ್ಯೆ. ದೇವ್ರ ಹೇಗೋ ಕಾಪಾಡ್ತಾ ಇದ್ದ. ಮುಸ್ಸಂಜೆ ಆಯ್ತ ಬಂತು, ನಡಿ ಮನೆ. ಮಳೆ ಬರೋ ಹಾಗಿದೆ. ಅಲ್ಲಿ ಯಾವುದೋ ಮಂಟಪ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಶುದ್ಧ ಅಪ್ರಯೋಜಕ. ಆ ಗುಂಪು ಮೇಲೆ ಅವಳು ಏನ್ ಮಾಡ್ತಿರ್ತಾಳೋ, ಎಲ್ಲಿ ಅಲ್ಲಿಂದ ಇರ್ತಾಳೋ. ನಿನ್ನ ಹೆಚ್ಕೊಂಡು ಜೊತೆ ಕಳ್ಸಿಟ್ಟು ಅವ್ಳು ನನ್ ತಪ್ಪಷ್ಟೇ. ಕತ್ತಾಗೋಯ್ತು ಅಂದ್ರೆ ನಿಮ್ ತಮ್ಮಯ್ಯ ಅಂತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲ ಅಂದ್ರೆ ತಗೊಂಬ. ನನ್ ಯಾಕೋ ತುಂಬಾ ಭಯವಾಗ್ತಾ ಇದೆ ಅಂದ್ರೆ, ವಯಸ್ಸಿಗೆ ಬಂದ ಹುಡುಗಿನ ಕೆಟ್ಟ ಧೈರ್ಯದಿಂದ ಹೊರ ಕಳಿಸ್ಕೊಟ್ಟು ನೋಡು. ಆ ತಪ್ಪಿಗೆ ನಮ್ಗೆ ಈ ಶಿಕ್ಷೆ ಆಗ್ಬೇಕಂತೆ. ಹುಟ್ಟನ ಒಬ್ಬನೇ ಬಿಟ್ಬಿಟ್ಟು ಎಲ್ಲಿ ಹೊರಟೋಗಿದ್ದೆ ಜಾತ್ರೆಯಲ್ಲಿ? ಜಾತ್ರೆ ಗಲಾಟೆಯಲ್ಲಿ ಹುಟ್ಟು ಒಂದ್ ಕಡೆ, ನಾನೊಂದ್ ಕಡೆ ಇದ್ಬಿಟ್ವಿ. ಅವನ ಅಲ್ಲಿ ಬಾಳ ಹೊತ್ತು ಹುಟ್ಟದೆ ಸಿಗ್ಲೇ ಇಲ್ಲ. ಆಮೇಲೆ ನಾನು ಜಾತ್ರೆ ಹೋಗಿದ್ದೆ, ಅಲ್ಲಿ ನಿಮ್ ಮಗಳು ಒಬ್ರೆ ಹೆದರ್ಕೊಂಡು ಯಾರನ್ನು ಹುಡುಕ್ತಾ ಇದ್ರು. ಆಮೇಲೆ ಗೊತ್ತಾಯ್ತು ನಮ್ಮ ಪುಟ್ಟು ತಪ್ಪಿಸ್ಕೊಂಡಿದ್ದಾನೆ ಅಂತ. ಅವನು ಯಾವನೋ ಒಬ್ಬ ನಿಮ್ ಮಗಳು ಹಿಂದೆನೆ ಹೋಗ್ತಾ ಇದ್ದ. ನೋಡ್ದೆ, ನನ್ ಯಾಕೋ ಸಂದೇಹ ಬಂತು ಇವನ್ ಯಾವನೋ ಪೋಕ್ರಿ ಇರಬಹುದು ಅಂತ. ನಾನು ಇವ್ರ ಹಿಂದೆನೆ ಹೋದೆ. ಸ್ವಲ್ಪ ದೂರ ಹೋದ ಮೇಲೆ ಅವನು ನಿಮ್ ಮಗಳ ಹತ್ರ ಮಾತಾಡೋದಕ್ ಪ್ರಯತ್ನ ಪಟ್ಟ. ಸರಿ, ಅವನ್ ಹಿಡ್ಕೊಂಡು ನಾಲ್ಕು ಒದ್ದು ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ತೆ. ಅದಕ್ಕೆ ಸಂಜೆ ಹೊತ್ತು ಹೆಂಗಸರು ಹೊಸಲ್ ದಾಟಿ ಹೊರಗೆ ಹೋಗಬಾರದು ಅನ್ನೋದು. ಜಾತ್ರೆ ಜಾತ್ರೆ ಅಂತ ತಿಂಗಳಿಂದ ಕೇಳ್ಕೊತಾ ಇದ್ಲಲ್ಲ ಅಂತ ಕಳಿಸ್ಕೊಟ್ಟೆ. ಅದು ಹುಟ್ಟು ಇರೋ ಹೊತ್ತಿಗೆ ಆನಂದ್ ಹೇಗೋ ಆಪತ್ ಕಾಲದಲ್ಲಿ ಬಂದು ನನ್ನ ಮಗಳ ಮಾನ ಕಾಪಾಡಿ ನಮ್ಮ ಮರ್ಯಾದೆ ಉಳಿಸಿ ತುಂಬಾ ಉಪಕಾರ ಮಾಡಿದ್ರು. ಏನಂತ ಉಪಕಾರ ಏನ್ ಮಾಡಿಬಿಟ್ಟೆ ನಾನು? ಮನೆಯಲ್ಲಿ ನೆಂದು ಬಿಟ್ಟಿದ್ದೀರಿ, ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಡ. ಸೀತು, ಶ್ರೀನಿವಾಸನ ತುಪ್ಪದ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡ್ಕೋಗಮ್ಮ. ಇಂತೆಂದ ಕೀರ್ತನ ಕೇಸರಿ ಪದ್ಮನಾಭ. ಆದ್ರಿಂದ ಹೊನ್ನು ಹೆಣ್ಣುಗಳನ್ನ ಕಣ್ಣತ್ತಿ ನೋಡ್ದಿರೋ ಅದಕ್ಕೆ ತಲೆ ತಗ್ಗಿಸ್ಬಿಟ್ಟೆ. ಅಡ್ಬಿದ್ದ ಪಂಡಿತರಿಗೆ ಲೋ ಶಿಕ್ಷೆ ಗೌಡ ಬಾರೋ ಈಗ. ಎಲ್ಲೋ ನನ್ನ ಹಳೆ ಬಾಕಿ ಕೊಡ್ತೀರಾ? ನಾನೊಂದು ಪ್ರಶ್ನೆ ಕೇಳಿ. ನೀನು ದ್ರವ ವಿಚಾರ ಕೇಳಬೇಕು ಅಂತಿದ್ದಿ. ಇಲ್ಲ ದೇವರು, ನನ್ನ ಎಣ್ಣೆ ವ್ಯಾಪಾರ ಸಲೀಸಾಗಿ ನಡೀತಾ ಐತೆ. ನಾನ್ ಕೇಳ್ಬೇಕಂತ ಇರೋದು ಹಣದ ವಿಚಾರ. ನಾನು ಅದೇ ಕಣೋ ಹೇಳ್ತಾ ಇರೋದು ದ್ರವ್ಯದ ವಿಚಾರ ಅಂತ ಅಲ್ವೇನೋ? ಅದೇ ದ್ರವ್ಯದ ವಿಚಾರ. ಅವನು ಅದೇನು ಹೇಳಪ್ಪ, ಪೆಕ್ಕೆಲಿಟ್ಟಿದ್ ಇನ್ನೂರು ರೂಪಾಯಿ ಇಲ್ಲ, ಹಾಕಿದ್ ಬೀಗ ಹದ್ದಂಗೆ ಐತೆ, ಎಲ್ಲೋಯ್ತು? ನೀನು ಎಣ್ಣೆಯನ್ನು ಕಳ್ಕೊಂಡಿರ್ಬೇಕು. ಸ್ವಲ್ಪ ಸುಮ್ಮನೆ ಇರೋ ಚಿಕ್ಕ, ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯೇನು? ನನ್ ಮಾಮೈದ ಶಿವನಂಜನ್ ಕೈ ಸ್ವಲ್ಪ ಚೆನ್ನಾಗಿಲ್ಲ, ಅವನೇ ಏನಾದ್ರೂ. ಇದು ಮನೆಯವ್ರು ಮಾಡಿರೋ ವಿಷಯನೇ. ನೀನ್ ಸ್ವಲ್ಪ ಧೈರ್ಯ ತಗೊಂಡು ಬೆದರಿಸಿದ್ರೆ ವಿಷಯ ಹೊರಗ್ ಬರ್ದು. ಆಸಾಮಿ ಹೆಂಗವನೇ? ಆಸಾಮಿ ಹೇಗಿದ್ದಾನೆ? ಕಪ್ಪಿಗೆ ಕುಳ್ಳಿಗೆ ಗಂಟು ಮೂಗು ಕುಚ್ಚಗಡ್ಡ ಕೊಡಕ್ಷಟ್ಟಿ. ಹಾಗಾದ್ರೆ ಅವಳೇ ಬುದ್ಧಿ. ತಮ್ಮಿಂದ ತುಂಬಾ ಉಪಕಾರ ಆಯ್ತು, ತಗೊಳ್ಳಿ. ಬರ್ತೇನೆ ಬುದ್ಧಿ. ನಮಸ್ಕಾರ. ನರಸಿಂಗ ಎಲ್ಲ ನೋಡ್ದವನಾಗಿ ಅದ್ ಹೇಗೋ ಹೇಳ್ಬಿಟ್ಟೆ ನೀನು. ಅವನು ನಾವು ಚದ್ದಿ ಸ್ನೇಹಿತರು, ಅದಕ್ಕೆ ಹೇಳ್ದೆ. ನೀವ್ ಹೇಗೆ ಹೇಳಿದ್ರಿ? ಬರದಿಂದ ಕಾಣೋ. ಹಾಗಾದ್ರೆ ನನ್ನ ಸ್ನೇಹಿತನದೊಂದು ಪದಾರ್ಥ ಕಳೆದೋಗಿದೆ, ಅದೆಲ್ಲಿದೆ? ಅಡಿಗೆ ಮನೆಯಲ್ಲಿ ಕಾಣೋ. ಯಾಕೋ ಕಳೆದೋಗಿರೋ ಚಪ್ಪಲಿ ಅದು ಅಡಿಗೆ ಮನೆಯಲ್ಲಿ ಇದೆಯಾ? ಯಾವ ಬೇಕು ಪಾ, ಮುಂದಕ್ಕೆ ಹೋಗಿ ಮುಂದಕ್ಕೆ. ನಮಸ್ಕಾರ. ನಮಸ್ಕಾರ ಅಂದೆ, ನಾನೇ ಆನಂದ. ಗೊತ್ತಾಯ್ತು. ನಾನು ಯಾತಕ್ಕೆ ಬಂದಿದ್ದೀನಿ ಗೊತ್ತಾ? ನಂಗೆ ಗೊತ್ತಿಲ್ಲ. ಅದಕ್ಕೆ ಯಾರನ್ನ? ಸೀತಾದೇವಿನ. ಯಾಕೆ?
ಹುಣ್ಣಿಮೆ ಚಂದ್ರ ನೋಡಿದ ತಕ್ಷಣ ಸಮುದ್ರ ಉಕ್ಕುತ್ತೆ, ಸೂರ್ಯ ನೋಡಿದ ತಕ್ಷಣ ತಾವರೆ ನಗನಗುತ್ತಾ ಅರಳುತ್ತೆ, ಅರಳಿರೋ ಹೂವು ನೋಡಿದ ತಕ್ಷಣ ದುಂಬಿ ಹತ್ರಕ್ಕೆ ಓಡೋಡು ಬರುತ್ತೆ. ಇದಕ್ಕೆಲ್ಲ ಯಾಕೆ ಏನು ಅಂತ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳಿ? ಇದೆಲ್ಲ ಪ್ರಕೃತಿ ಧರ್ಮ ಸಿದ್ಧ. ಒಳ್ಳೆ ಕವಿಗಳ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಬರೀ ಕವಿಯೇ ಏನು, ನೀನೊಬ್ಬಳ ನನ್ನ ಜೊತೆನಲ್ಲಿದ್ರೆ ಇನ್ನೂ ಏನೇನೋ ಆಗೋಗ್ಬಿಡ್ತೀನಿ. ಆಹಾ, ಈ ಒಂದು ನಗುವಿನಲ್ಲಿ ಅದೆಷ್ಟು ಅರ್ಥ ಅಡಗಿದೆ ಅಂತ. ಓಹೋ, ಈ ಒಂದು ನೋಟದಲ್ಲಿ ಮುತ್ತಿನಂತಹ ಮೂರು ಮಾತನ್ನು ಹೇಗೆ ಆಡ್ಬಿಟ್ಟೆ? ಏನ್ ಆಡ್ಬಿಟ್ಟೆ? ಮೊದಲನೇದು, ಆನಂದ್ ನಿಮ್ಮನ್ನು ಕಂಡ್ರೆ ನನಗೆ ತುಂಬಾ ಪ್ರೀತಿ. ಎರಡನೇದು, ಆನಂದ್ ನಿಮ್ಮನ್ನು ಬಿಟ್ಟಿರೋದಕ್ಕೆ ಒಂದು ಕ್ಷಣ ಕೂಡ ನನ್ನಿಂದ ಆಗ್ತಾ ಇಲ್ಲ ಅಂತ. ಮೂರನೇದು ಹೇಳ್ಬಿಡ್ಲೇನು, ನಾವಿಬ್ಬರು ಜೋಡಿ ಹಕ್ಕಿಗಳ ಹಾಗೆ ಒಬ್ಬರನ್ನೊಬ್ಬರನ್ನ ಹೀಗೆ ಹಿಡ್ಕೊಂಡು. ಅಯ್ಯೋ ಸೀತಾ, ಸೀತಾ. ನಾನೇ ಯಾರು ಹುಡುಕ್ತಾ ಇದ್ದೀ ಸೀತಾ? ಯಾರು ನಿಲ್ವಲ್ಲ? ಮತ್ತೆ ಸುತ್ತಮುತ್ತ ನೋಡ್ತಾ ಇದ್ದೆ. ಓಹೋ, ಅವತ್ತು ನಿನ್ ಜಾತ್ರೆಯಿಂದ ಬರುವಾಗ ಯಾರು ಹಿಂಬಾಲಿಸಿದ್ರಲ್ಲ, ಅವರು ಮತ್ತೇನಾದ್ರೂ ಬಂದ್ಬಿಟ್ರು ಅಂತ ನೋಡ್ತಾ ಇದೀಯಾ? ಅವ್ರು ಆಗ್ಲೇ ಬಂದ್ಬಿಟ್ರಲ್ಲ. ಆಗ್ಲೇ ಬಂದ್ಬಿಟ್ರು? ಯಾವಾಗ, ಎಲ್ಲಿ? ಕಳ್ಳಿ, ಎಲ್ಲಿ ಬಾ, ಇಲ್ಲಿ ಬಾ, ಕೂತ್ಕೋ. ನನಗಾಗಿ ಏನ್ ತಂದಿದ್ದಿ? ನನಗೆ ಹಣ್ಣು ಬೇಡ, ಹೂ. ನಾನ್ ಕೇಳಿದ್ದು ಈ ಹೂವಲ್ಲ, ಈ ಹೂ. ಹೋಗಿ, ನಾನ್ ಹೂವೇನು? ಹೌದು ಸೀತ, ನನ್ನ ಹೃದಯ ಮಂಟಪದಲ್ಲಿ ವಾಸವಾಗಿರುವ ಸುಂದರವಾದ ಹೂ. ಬಿಸಿಲು ಬಂದ್ರೆ ಹೂ ಬಾಡಿ ಹೋಗುತ್ತಲ್ಲ? ಇದು ದೇವರು ನನಗಾಗಿ ನಿರ್ಮಿಸಿರುವ ಬಂಗಾರದ ಹೂ. ಇಂತಹ ಬಿಸಿಲು ಬಿರುಗಾಳಿಗೂ ಇದು ಬಾಡೋದಿಲ್ಲ ಸೀತ. ಹಾಗಾದ್ರೆ ನೀವು ಈ ಹೂವಿನ ಮಡಿಲಿನಲ್ಲಿ ಮೈಮರೆತು ಹಾಯಾಗಿ ಮಲಗಿರಲು ಕಾದಿರೋ ಭ್ರಮರ ಸೀತಾ, ಈ ಬಂಗಾರದ ಹೂ ನನ್ನದಾಗೋ ಸುದಿನ ಯಾವತ್ತು? ಯಾಕೆ ಸೀತಾ, ಯಾಕೆ ಸೀತಾ ಕಣ್ಣಲ್ಲಿ ನೀರು? ನನಗೆ ತುಂಬಾ ಸಂತೋಷ ಆದ್ರೆ ಹೀಗೆ ನನ್ನ ಸೀತಾ. ಆನಂದಪ್ಪನವ್ರು ಬಂದ್ಮ್ಯಾಗೆ ಈ ಊರಿಗೆ ಕಲೆ ಬಂತು. ಬತ್ತೀವಿ ಬುದ್ಧಿ? ಅದೇನು ನಂಜಯ್ಯ ಆನಂದನ್ನ ಹಾಗೆ ಹೀಗೆ ಅಂತ ಏನು ಅಂತ ಇದ್ದಲ್ಲ? ಅದೇ ನಮ್ಮ ಆನಂದು ಇಲ್ಲಿಗೆ ಆಫೀಸ್ ಅಲ್ಲ ಬಂದ್ಮೇಲೆ ಸುತ್ತಮುತ್ತಲ ಹಳ್ಳಿಯವರು ಬೇಕೋ ಬೇಡಗಳನ್ನೆಲ್ಲ ಮುತುವರ್ಜಿಯಿಂದ ವಿಚಾರಿಸ್ಕೊಳ್ತಾ ಇದ್ದಾನೆ, ಕೈಲ ಸಹಾಯ ಮಾಡ್ತಾ ಇದ್ದಾನೆ. ಅದಕ್ಕೆ ನಿಜವಾಗ್ಲೂ ತುಂಬಾ ಒಳ್ಳೆ ಹುಡುಗ ಅಂದ್ರೆ ನೋಡಿ, ಸರ್ಕಾರಿ ಕೆಲಸದಲ್ಲಿರೋ ನೌಕರರೆಲ್ಲ ಇಷ್ಟರ ಮಟ್ಟಿಗೆ ನಿಸ್ಪೃಹರ ಕೆಲಸ ಮಾಡ್ಬಿಟ್ರೆ ಇನ್ನೊಂದು 10 ವರ್ಷದಲ್ಲಿ ನಮ್ಮ ರಾಜ್ಯ ರಾಮ ರಾಜ್ಯ ಆಗ್ಬಿಡುತ್ತೆ ಗೊತ್ತೇನೆ? ರಾಮ ರಾಜ್ಯ ಇರ್ಲಿ, ನಾನ್ ಹೇಳಿದ ವಿಷಯ ಏನ್ ಮಾಡಿದ್ರೆ? ಯಾವ ವಿಷಯನೇ ಅಪ್ಪ? ನಿಮಗೆಲ್ಲ ಮೊದಲಿನಿಂದ ಎಲ್ಲ ಪ್ರವರ ಆಗ್ಬೇಕು. ಅದೇಂದ್ರೆ ನಮ್ ಸೀತೆನ ಅವರಿಗೆ ಅಲ್ವೇ ಆನಂದನ ಮನೆಯಲ್ಲೇ ಅವನ ಸೋದರ ಮಾವನ ಮಗಳು ಲತಾ ಅಂತ ಇದ್ದಾಳಂತೆ, ಅವಳು ನಮ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅವತ್ತೆ ಮಾತುಕತೆ ಆಗಿದೆ ಅಂತ. ನಮ್ ಬ್ರಹ್ಮಗಂಟು ಯಾರ್ಯಾರು ಎಲ್ಲೆಲ್ಲಿದೆಯೋ ಯಾರಿಗ್ ಗೊತ್ತು, ಸುಮ್ಮನೆ ಇದೆಲ್ಲ ನಮ್ ಚಪಲ ಅಷ್ಟೆ. ಸೀತಾ, ಸೀತಾ, ಯಾಕ ಹಾಗೆ ಹೋಗ್ತಾ ಇದೀಯ? ನಾನ್ ಕೂಗ್ದು ಕೇಳಿಸ್ಲಿಲ್ಲೇನು? ನನ್ ಮೇಲೆ ಕೋಪನ ಅಥವಾ ನನ್ ಜೊತೆ ಮಾತನಾಡಬಾರ್ದು ಅಂತ ಇದ್ದೀಯೋ? ಯಾಕೆ ಸೀತಾ ಅಳ್ತಾ ಇದ್ದಿ? ಮನೇಲಿ ಏನಾದ್ರು ಅಂದ್ರೇನು? ನಿಮ್ ತಾಯಿ ಹುಷಾರಾಗಿದ್ದಾರೆ ತಾನೆ? ಮತ್ ಯಾಕೆ ಮಾತನಾಡ್ತಾ ಇಲ್ಲ ನೀನು? ಲತಾ, ಲತಾ, ಲತಾ ಯಾರು ಹೇಳಿ? ಲತಾ, ಓಹೋ, ನಮ್ ಸೋದ್ರ ಮಾವನ ಮಗಳು. ಅವಳು ತಾನೆ ನೀವು ಮದ್ವೆ ಆಗೋದು? ಛೇ ಛೇ, ಎಲ್ಲಿಯಾದ್ರೂ ಉಂಟೆ ನಾನು ಮದ್ವೆ ಆಗೋದು? ನಿನ್ನ ನಿನ್ನ ಸುಳ್ಳು, ಈ ಮಾತ್ ನಾನ್ ನಂಬಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನ ನಂಬು. ಆನಂದ್ ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಾನ್ ನಂಬ್ಲೇ,
ನೀವು ನನ್ನ ಕೈ ಬಿಡಲ್ಲ ತಾನೆ? ಈ ಜನ್ಮದಲ್ಲಿ ನಾನು ಮದುವೆ ಆಗೋದಿದ್ರೆ ಅದು ನಿನ್ನೇ. ಯಾವತ್ತಿದ್ರು ನೀನೇ ನನ್ನ ಗೃಹಲಕ್ಷ್ಮಿ, ನನ್ನ ಗೃಹಲಕ್ಷ್ಮಿ ಸೀತಾ. ನದಿ ಸಾಗರ ಬಾಬೆದೆಯಲ್ಲಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಏನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರ ಬಾಬೆದೆಯಲ್ಲಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಿರಬೇಕು ನನ್ನ ಜೊತೆಗಿರಬೇಕು, ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ, ನನ್ನ ಬಾಳ ನಗುವ ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ. ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಏನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಜನರೆಲ್ಲ ನಿನ್ನ ಕಡೆ ಬೆಟ್ಟು ಮಾಡಿ ಫೋನ್ ಆಗಾಯ್ತಲ್ಲೋ ರಾಮಕೃಷ್ಣ. ಯಾಕೆ ಬಂದಿದ್ರೆ, ಏನಾಗಿದೆ ನಿಮಗೆ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ, ಹುಚ್ಚುಚ್ಚು ಹಿಡಿದಿದ್ಯಾ ನಿಮ್ಗೆ? ಹೌದಪ್ಪ ಹೌದು, ಈ ಪಾಪಿ ಕಣ್ಣುಗಳಿಂದ ಆ ಘೋರ ದೃಶ್ಯನ ನೋಡ್ತಾ ಇರೋವಾಗ ನೆತ್ತಿ ಸಿಡಿದು ಹುಚ್ಚಿಡ್ದ ಹಾಗಾಯ್ತು. ಕೇವಲ ನಿನ್ನ ಅಭಿಮಾನಿ, ನನಗೆ ಇಷ್ಟು ಸಂಕಟವಾಗ್ತಿದ್ದ ಇನ್ನ ಆ ವಿಷಯ ಕೇಳಿದ ಮೇಲೆ ನೀನಿಂದಷ್ಟು ಸಂಕಟ ಪಡ್ತೀಯೋ? ವಿಷಯ ಏನಂತ ಅಂದ್ರೆ, ಯಾಕಿಂತ ಮಾತಾಡಿ ನಮ್ಮನ್ನು ಕೊಲ್ತೀರಿ? ಕೊಲ್ಲೋಂತ ಕಟ್ಕ ನಾನಲ್ಲ ಜಾನಕಮ್ಮ, ಜೀವಕ್ಕೆ ಜೀವ ಕೊಡೋ ವೈದ್ಯ. ಅದೆಲ್ಲ ಇರ್ಲಿ ಪಂಡಿತರೆ, ವಿಷಯ ಏನು ಅಂತ ಮೊದಲು ಹೇಳಿ. ರಾಮಕೃಷ್ಣ, ನಿನ್ನ ಮಗಳು ಆನಂದ ಇಬ್ರು ಕೈ ಮೇಲೆ ಕೈ ಹಾಕಿ ತುಂಬಿಸ್ಕೊಂಡು ಭಯಾಸ್ಪತ್ರೆ ಆಡೋ ಆಗ ಆಡ್ಕೊಂಡು ಕುಣಿತಾ ಇದಾರಲ್ಲಯ್ಯ ಪಂಡಿತರೆ. ನಿಮ್ಗೇನ್ ಕನಸ ಇದೇನಾ? ಆ ತಪ್ಪ ವರ್ಷೆ ಕನಸ್ ಕಂಡು ಬೆದರುವಂತ ದುಸ್ಥಿತಿ ನನಗಿನ್ನೂ ಬಂದಿಲ್ಲ ಜಾನಕಮ್ಮ. ಪಂಡಿತರೆ, ಎಲ್ಲಿದ್ದಾಳೆ ಆ ಘಾತಕಿ? ಏನ್ ಕ್ಷಣ ಹೋಗಿ
ಅವಳ ಕಡಿದು ದೊಡ್ಡ ದೊಡ್ಡ ಮಾಡ್ಬಿಟ್ಟು ಬರ್ತೀನಿ. ನನ್ಗೊಂದ್ ಮಗಳ ಹುಟ್ಟಲಿಲ್ಲ ಅಂತ ಹೇಳಿದು ಅವಳಿಗೆ ಏಳುನಲ್ಲಿ ಬಿಟ್ಬಿಟ್ಟು ಬರ್ತೀನಿ. ಎಲ್ಲಿದ್ದಾಳೆ ತೋರಿಸಿ ಆ ಪಾಪಿನ? ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ, ಯಾರೋ ಏನೋ ಅಂದ್ಬಿಟ್ರು ಅಂತ ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಿ? ನಾನ್ ಹೇಳೋದೇನು ಸುಳ್ಳು ಅಂತ ತಿಳ್ಕೊಂಡಿ ಆ ಜಾನಕಮ್ಮ? ತಿಳ್ಕೋ, ನನಗೇನು ಏನೋ ಕಂಡೋರು ತಿಳಿದವರು ಚೆನ್ನಾಗಿರ್ಲಿ ಅಂತ ನಾನು ಹೇಳೋಕೆ ಬಂದೆ. ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡಿ, ನನಗೇನು? ನಾಳೆ ಹಳ್ಳಿ ಹಳ್ಳಿನೇ ವಿಷಯ ತಿಳಿದು ಅವರೆಲ್ಲ ನಿಮ್ಗೆ ಬಹಿಷ್ಕಾರ ಹಾಕಿದ್ರೆ ಆಗ ಅರ್ಥವಾಗುತ್ತೆ. ಪಂಡಿತ್ರೆ, ನೀವೇನು ಈ ಊರಿನ ಪಾಳ್ಳೆಗಾರು ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀರೇನು? ಬಹಿಷ್ಕಾರ ಹಾಕೋ ಧೈರ್ಯ ಯಾರಿಗಿದೆ? ಬಾಯಿ, ಅಂತ ಬಾಬು ಮಗಳ ಹೆದ್ದಲ್ಲ ಅಂತ ಹೇಳಿ ಸಂತೆ ಪಡೋದ್ ಬಿಟ್ಬಿಟ್ಟು ಬುದ್ಧಿ ಹೇಳಕ್ ಬಂದು ಹಿರಿಯನ್ನ ಆಕ್ಷೇಪಣೆ ಮಾಡ್ತೀಯ? ನಡೀರಿ ಪಂಡಿತ್ರೆ, ಎಲ್ಲಿದ್ದಾಳೆ ತೋರಿಸಿ ಅವಳನ್ನ. ಅದಪ್ಪ ವರ್ತೆ, ಆ ಅನ್ಯಾಯನ ತೋರ್ಸಕ್ ಮತ್ ನಾನು ಯಾಕಪ್ಪ ಅಲ್ಲಿಗೆ ಬರ್ಲಿ? ಆ ಆಂಜನೇಯನ್ ಗುಡಿ ಪಕ್ಕದವ್ರು ತೋಪ್ ಕಂಡಿದ್ದಾರೆ, ಹೋಗಿ ನೀನೇ ನೋಡು. ಹೋಗ್ಬೇಡಿ. ಬಿಡಿ, ಇಂತಹವರ ಇಬ್ಬನು ಜೀವಿಸ್ಬಿಡ್ತಾನೆ. ನಾವೆಲ್ಲ ಹೋದ್ಮೇಲೆ ನೀವು ಆ ಪಾಪಿ ಬಂದಿದ್ರೆ ಸಂತೋಷ ಆಗಿರಿ. ಬಿಡಿ, ಸರಿ ಪಾಪಿ. ಏನ್ ಮಾಡ್ತಾ ಇದ್ದೆ? ಬಿಡು ಕೈನ, ತೀರಿಸ್ಬಿಡ್ತೇನೆ ಇಬ್ಬನು. ಅಪ್ಪ, ತೀರಿಸ್ಬಿಡು ಅಂತ ತಪ್ಪು ಏನ್ ಮಾಡಿದ್ಲು? ಏನ್ ಮಾಡಿದ್ಲು ಅನ್ನೋದನ್ನ ನಿನ್ನ ಸ್ನೇಹಿತ ಆನಂದನ್ ಕೇಳು, ಹೇಳ್ತಾನೆ. ಅನಂತ, ಏನಪ್ಪ ಮಾತಾಡ್ತಾ ಇದ್ದೀರಾ? ಸೀತೆ ಮಾಡಿದ ತಪ್ಪುಗೂ ಆನಂದರಿಗೂ ಏನ್ ಸಂಬಂಧ? ಸಂಬಂಧಾನೆ, ಅನ್ನ ಇಟ್ಟು ಮನೆಗೆ ಕನ್ನ ಹಾಕಿದ್ಮೇಲೋ ನಿನ್ನ ಸ್ನೇಹಿತ. ಆನಂದ ಅಂತದ್ದೇನಪ್ಪ ಮಾಡ್ದ? ಏನ್ ಮಾಡ್ದ, ಏನ್ ಮಾಡಿದ್ನೆ? ಯಾರು ಹೇಳಲಿ ಅದನ್ನ? ಆ ಪಾಪಿ ನಿನ್ನ ತಂಗಿನ ತಪ್ಪು ದಾರಿಗೆ ಎಳೆದು ಅವಳ ಬಾಳನ್ನ ಹಾಳು ಮಾಡಿ, ಅವಳ ಬಾಳನ್ನ ಹಾಳು ಮಾಡಿ ಮನತನದ ಮರ್ಯಾದೆನ ಮಣ್ಣು ಬಾಳು ಮಾಡಿಬಿಟ್ಟ. ಸೀತಾ, ಸೀತಾ, ಇದು ನಿಜವೇನಮ್ಮ? ಈಗಲಾದ್ರೂ ಅರ್ಥವಾಯ್ತೇನು? ಆ ನಿನ್ನ ಸ್ನೇಹಿತ ಎಂಥ ಕೃತಜ್ಞ ಅಂತ. ಇವಳ ಜೊತೆ ಅವನು ಇವತ್ತು ಬಂದಿದ್ದೆ, ಅವನ್ನ ಅವನು ಮುಗಿಸಿಬಿಡ್ತಿದ್ದೆ. ಅಪ್ಪ ಅಪ್ಪ, ಯಾಕಪ್ಪ ಹುಚ್ಚುಚ್ಚ ಮಾತಾಡ್ತಾ ಇದ್ದೀರಾ? ಆವೇಶ ಬುದ್ಧಿನ ಬಲಿ ಕೊಟ್ಟರೆ ವಿಷ ಹಾದಿಗೆಡುತ್ತಪ್ಪ ದಯವಿಟ್ಟು. ಅಪ್ಪ, ಹೌದು ಹೌದು, ನನಗೆ ಹುಚ್ಚಿಡುತ್ತಿದೆ, ಹುಚ್ಚಿಡುತ್ತಿದೆ. ನನ್ನ ಹೊಟ್ಟೆ ಸಂಕಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ನನಗೆ ಬರೋ ಕೋಪದಲ್ಲಿ ಇವತ್ತು ಇವತ್ತು ಎಲ್ಲರನ್ನು ಎಲ್ಲರೂ ನಿಮ್ಮೆಲ್ಲರ ಮನಸ್ಸನ್ನ ಇಷ್ಟೊಂದು ನಯಿಸೋದಕ್ಕೆ ನಾನೇ ಕಾರಣವಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಡಿ. ಇವತ್ತೇ ನಾನು ಊರು ಹೋಗ್ತೀನಿ, ನಮ್ಮಮ್ಮನ ಹತ್ರ ಮಾತನಾಡ್ತೀನಿ, ಆಕೆ ಒಪ್ಪಿಗೆ ತಗೊಂಡೇ ಬರ್ತೀನಿ. ಬಾಳಲು ಅನುಭವ ಬೇಕು, ಬರೀ ಪುಸ್ತಕ ಪಾಠವು ಸಾಕು. ಬಾಳಲು
ಪುಸ್ತಕ ಪಾಠವು ತಾದು ರಸಿಕನಾಗಿ ಬಾಳು ಇದು ಜೀವನದರ್ಥವು ಕೇಳು ರಸಿಕನಾಗಿ ಬಾಳು ಇದು ಜೀವನದರ್ಥವು ಕೇಳು ಈಗ ತಾನೇ ಬಂದಿದ್ದೀನಿ ಅದಕ್ಕಾಗಿದ್ದೀನಿ. ಏನಿಲ್ಲ, ಹೋದ ಸಲಕ್ಕಿಂತ ಈ ಸಲ ತುಂಬಾ ಇಳಿದೋಗಿದೆಯಾ? ಅವನಿಗೆ ಮಾತ್ರ ಯೋಚನೆ ಇರೋಲ್ವೇ ನಮ್ಮನ್ನೆಲ್ಲ ಬಿಟ್ಟಿರೋದು. ಹೋಗಪ್ಪ. ಅದೆಷ್ಟು ದಿನ ಆಗೋಯ್ತು ನಾನು ಈ ರೂಮಿಗೆ ಬಂದು ಹೀಗೆ ಕೂತ್ಕೊಂಡು. ಯಾಕಮ್ಮ ಈ ಖಾಲಿ ಮಂಚ ಖಾಲಿ ಕುರ್ಚಿ, ರೂಮೇ ಬಿಕ್ಕು ಅಂತಿತ್ತು. ಇಲ್ಲಿ ಬಂದ್ರೆ ನಿಂದೇ ಜ್ಞಾಪಕ ಅಪ್ಪ. ನಾನು ಅಷ್ಟೇ ಅಮ್ಮ, ಒಂದ್ ದಿನವಾದ್ರೂ ನಿನ್ ನೆನೆಸ್ಕೊಳ್ದಿದ್ ದಿನವಿಲ್ಲ. ಆ ರವಿ ತಾಯಿ ಊಟ ಬಡಿಸುವಾಗ ಅವ್ರ ಪ್ರೀತಿ ಉಪಚಾರ ನೋಡಿದಾಗಲೆಲ್ಲ ನನಗೆ ನಿಂದೇ ನೆನಪು. ಯಾವ ಜನ್ಮ ತಾಯೋ ಆ ಪುಣ್ಯಾತಿಗೆ. ಆನಂದ್, ಅವ್ರನ್ನೆಲ್ಲ ಒಂದ್ಸಲ ನಮ್ಮನೆ ಕರ್ಕೊಂಬಾರೋ. ಖಂಡಿತವಾಗಿ, ಅವರಿಲ್ಲಿ ಬಂದೇ ಬರಬೇಕು. ನಾವು ಅವ್ರ ಮನೆಗೆ ಹೋಗೇ ಹೋಗ್ಬೇಕು. ನೀನು ಬರೀ ಬಾಯಿ ಮಾತಿನಲ್ಲೇ ಹೇಳ್ತೀಯ ಹೊರತು. ಇಲ್ಲಮ್ಮ, ಈ ಸಾರಿ ತಪ್ಪದೇ ಕರ್ಕೊಂಡು ಬರ್ತೀನಿ. ಅದಕ್ಕೆ ಮುಂಚೆ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕಾಗಿತ್ತು. ಅದಕ್ಕೆ ಬಿಟ್ಟ ಕೆಲಸ ಬಿಟ್ಟ ಹಾಗೆ ಓಡ್ ಬಂದ್ಬಿಟ್ಟೆ. ಅದೇನಪ್ಪ ಅಷ್ಟೊಂದು ಮುಖ್ಯವಾದ ವಿಷಯ? ನೀನು ಸಮಾಧಾನವಾಗಿ ಉತ್ತರ ಹೇಳೋದಾದ್ರೆ ನಿನ್ನ ಒಂದ್ ಮಾತ್ ಕೇಳೋಣ ಅಂತ. ಏನು ಅಂತ ಕೇಳಪ್ಪ. ಏನಮ್ಮ, ನಿನ್ ಮಗನು ಮದುವೆ ಆಗ್ಬೇಕು, ಆನಂದವಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ಕಣ್ತುಂಬಾ ನೋಡ್ಬೇಕು ಅಂತ ತಾನೇ ನಿನ್ನ ಆಸೆ? ಹೌದು. ಯಾರಲ್ಲ ಅಂದ್ರು ಮದುವೆ ಅಂದ್ರೆ ಏನಮ್ಮ? ಒಳ್ಳೆ ಪ್ರಶ್ನೆನೆ ಕೇಳ್ತಾ ಇದ್ದೀಯಪ್ಪ. ಹೇಳು. ಮದುವೆ ಅಂದ್ರೆ ಗಂಡು ಹೆಣ್ಣು ಹಸೆ ಮನೆ ಮೇಲೆ ಕೂರಿಸಿ. ಅದಲ್ಲಮ್ಮ ನಾನು ಕೇಳಿದ್ದು. ಮತ್ತೇನೋಪ್ಪ, ನಿನ್ ಹಾಗೆ ನಾನು ಕಾಲೇಜ್ ಗಿಲೇಜ್ ಓದ್ದವಳಲ್ಲ, ಇದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ಮದುವೆ ಗೃಹ ಜೀವನದ ನಾಂದಿ ಸಮಾರಂಭ, ಹೌದ್ ತಾನೆ? ಹೌದು. ಆ ಗೃಹ ಜೀವನ ನೆಮ್ಮದಿಯಾಗಿ ಸುಖವಾಗಿರ್ಬೇಕಾದ್ರೆ ದಂಪತಿಗಳು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನ್ಯೋನ್ಯವಾಗಿರ್ಬೇಕು, ಹೌದಲ್ಲ? ಹೇಳಮ್ಮ. ಹೌದು. ಹಾಗಾದ್ರೆ ನನ್ನ ಸಂಸಾರ ನೆಮ್ಮದಿಯಾಗಿ ಸುಖವಾಗಿ ಬಾಳ್ಬೇಕಾದ್ರೆ ನಮ್ಮ ಮದುವೆಗೆ ನೀನು ಒಪ್ಪಿಗೆ ಕೊಡಬೇಕು. ನನ್ನ ಒಪ್ಪಿಗೆ ಯಾವತ್ತೂ ಕೊಟ್ಟಿದ್ದೀನಲ್ಲ, ನೀನ್ ತಾನೇ ದಿನ ತಳ್ತಿರೋನು. ನಾನು ಒಪ್ಪದ ಹುಡುಗಿನ ನೀನ್ ಒಪ್ಪದ ಹುಡುಗಿ ಸೀತಾ. ಅದೇ ಅಮ್ಮ, ನಾನು ಇಷ್ಟೊತ್ತು ಹೇಳಿದ್ದು ರವಿ ತಂಗಿ ಸೀತಾ. ಏನಂದೆ? ರವಿ ತಂಗಿನ ಮದುವೆ ಮಾಡ್ಕೋತೀಯ? ನೀನೇ ಸರ್ವಸ್ವ ಅಂತ ಹಗಲು ರಾತ್ರಿ ನಿನ್ನ ಕನಸನ್ನೇ ಕಾಣ್ತಾ ನಿನ್ನೇ ಮದುವೆ ಆಗ್ಬೇಕು ಅಂತ ಹಂಬಲಿಸ್ತಿರೋ ಲತಾ ಬಾಳ್ನು ಗೋಳ್ ಮಾಡಿ ಅಣ್ಣನ ಮಗಳನ್ನೇ ಸೊಸೆಯಾಗಿ ಮಾಡ್ಕೋಬೇಕು, ನೀವಿಬ್ರು ಸಂತೋಷವಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ಕಣ್ತುಂಬಾ ನೋಡ್ಬೇಕು ಅಂತ ಆಸೆ ಪಡ್ತಿರೋ ನನ್ನ ಬೈಕಿಗೂ ಬೆಂಕಿ ಆಗ್ಬೇಕು ಅಂತಿದ್ದೀಯಪ್ಪ. ಅಮ್ಮ, ಒಣ ಹುಟ್ಟಿದ ಅಣ್ಣಂಗೆ ಸಾಯೋ ಕಾಲದಲ್ಲಿ ಕೊಟ್ಟ ಭಾಷೆ ನಡೆಸಿಕೊಳ್ಳಾರ್ದೆ ವಚನ ಭ್ರಷ್ಟನಾಗಿ ಅದೇ ಕೊರೆಯಲ್ಲಿ ನಿಮ್ಮಮ್ಮ ಕಣ್ಣು ಮುಚ್ಕೊಳ್ಳಿ ಅಂತ ತಾನೇ ನಿನ್ನ ಅಭಿಪ್ರಾಯ? ಅಮ್ಮ, ನೀನಿಷ್ಟು ಆವೇಶದಿಂದ ಮಾತಾಡಿದ ನಾನು ಏನ್ ತಾನೇ ಹೇಳಿ? ಸಮಾಧಾನದಿಂದ ಕೇಳೋ ಹಾಗಿದ್ರೆ ತಾನೇ ನಾನು ಒಂದ್ ನಾಲ್ಕು ಮಾತಾಡಬಹುದು.
ಮಾತಾಡಪ್ಪ ಮಾತಾಡು, ಅದನ್ನು ಕೇಳ್ಬಿಡ್ತೀನಿ. ಅಮ್ಮ ಅಮ್ಮ, ಸೀತೆನ ನೀನು ಒಂದು ಸಲ ಕಣ್ಣಿಂದ ನೋಡಿದ್ರೆ ಸಾಕು, ಖಂಡಿತ ಅವಳು ಸೊಸೆಯಾಗಿ ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ನಿನ್ನ ಸೀತೆ ಜನಕರಾಜನ ಮಗಳು ಜಾನಕಿ ಆಗಿರಬಹುದು, ಆದ್ರೆ ನಾನೇ ಮದುವೆ ದೇವರಾಣಿಗೂ ಒಪ್ಪಲ್ಲ. ಈ ಮನೆ ಸೊಸೆ ಯಾರು ಅಂತ ನಾನು ಆಗ್ಲೇ ತೀರ್ಮಾನ ಮಾಡಿದ್ದೀನಿ. ನೀನ್ ತೀರ್ಮಾನ ಮಾಡಿದ್ದೀಯಮ್ಮ, ಮದುವೆ ಆಗಬೇಕಾದವನು ಬಾಳೆಲ್ಲ ಜೊತೆಲಿರ್ಬೇಕಾದವನು ನಾನು ಒಪ್ಪಬೇಕಲ್ಲ. ಒಪ್ಪದೇ ಇರುವಂತಹದ್ದು ಏನಾಗಿದೆ? ಲತಾ ಏನು ಕುರೂಪಿನೆ, ಕುರುಡಿನೆ, ಕುಂಟಿನೆ ಅಥವಾ ಅವಿದ್ಯಾವಂತನೆ? ಲತಾ ಸುಂದರಿ, ವಿದ್ಯಾವಂತೆ, ಗುಣವಂತೆ ಎಲ್ಲ ನಿಜ, ಆದ್ರೆ ನನಗಿಷ್ಟ ಇಲ್ವಲ್ಲ. ಅದಕ್ಕೆ ಕೇಳ್ತಿರೋದು, ಯಾಕಿಷ್ಟ ಇಲ್ಲ ಅಂತ? ನನ್ನ ಮದುವೆ ಆಗ್ಬೇಕಾದವಳು ಹೀಗೇ ಇರಬೇಕು ಅನ್ನೋ ಒಂದು ಕಲ್ಪನೆ ನನಗೂ ಇದೆಯಲ್ಲಮ್ಮ, ಲತಾ ಹಾಗಿಲ್ಲ. ಅದಕ್ಕೆ ನೀನ್ ಅವಳ ಗಂಡ, ಅವಳು ನಿನ್ನ ಹೆಂಡತಿ ಅನ್ನೋ ಭಾವನೆಯಿಂದಲೇ ಈ ಮನೆಯಲ್ಲಿ ಇದುವರೆಗೂ ಅವಳನ್ನು ಬೆಳೆಸಿದ್ದು. ನನಗೆ ಈ ಭಾವನೆ ಕನಸಿನಲ್ಲೂ ಸುಳಿದಿಲ್ಲಮ್ಮ. ಲತಾ ಜೊತೆ ನಾನು ತುಂಬಾ ಸಲಗೆಂದಿದ್ದೆ, ಹುಡುಗಾಟ ಆಡ್ತಿದ್ದೆ, ಜಗಳ ಕಾಯ್ತಿದ್ದೆ, ನಗು ಸಂತೋಷ ಪಡ್ತಿದ್ದೆ. ಅವಳು ನನ್ನ ಜೊತೆಲೇ ಬೆಳೆತಿರೋ ನನ್ನ ಸೋದರ ಮಾವನ ಮಗಳು ಅನ್ನೋ ಒಂದೇ ಕಾರಣದಿಂದಲೇ ಹೊರತು ಬೇರೇನು ಇಲ್ಲಮ್ಮ. ನಿನ್ನ ಕಾರಣ ಏನೇ ಇರಬಹುದು, ಅದಕ್ಕಿಂತಲೂ ನನ್ನ ಕಾರಣ ಮಹತ್ತರವಾದ್ದು. ನಮ್ಮಣ್ಣಗೆ ಸಾಯೋ ಕಾಲಕ್ಕೆ ನಾನು ಕೊಟ್ಟು ಮಾತನ್ನು ಉಳಿಸ್ಕೋಬೇಕು, ಲತನ್ ಕೊಟ್ಟಿರೋ ಭರವಸೆನ ಕಾಪಾಡ್ಕೋಬೇಕು. ನೀನ್ ಹೇಗೆ ಲತನ್ ಕೊಟ್ಟಿರೋ ಭರವಸೆಯನ್ನು ಕಾಪಾಡ್ಕೋಬೇಕು ಅಂತಿದ್ಯೋ, ಹಾಗೆ ನಾನು ಸೀತೆ ಕೊಟ್ಟಿರೋ ವಾಗ್ದಾನ ಉಳಿಸ್ಕೋಬೇಕು. ಹಾಗಾದ್ರೆ ನಿನ್ ಭಾಗಕ್ಕೆ ನಾನು ಸತ್ತೋಗಿದ್ದೇನೇನೋ? ಯಾಕಮ್ಮ ಇಂಥ ಮಾತಾಡ್ತಿದ್ದಿ? ಯಾರನ್ನು ಕೇಳಿ ನೀನು ಆ ಹುಡುಗಿಗೆ ವಾಗ್ದಾನ ಕೊಟ್ಟೆ? ಮನೇಲಿ ಒಬ್ಳು ದೊಡ್ಡವಳು, ಹೆತ್ತವಳು, ಸಾಕ್ದವಳು ಇದ್ದಾಳೆ, ಅವಳನ್ನು ಒಂದು ಮಾತು ಕೇಳೋಣ ಅನ್ನೋದಾದ್ರೂ ಬೇಡವೆ? ನನ್ನ ಒಂದು ಮಾತು ಕೇಳಿದೇನಮ್ಮ, ನಿಮ್ಮ ಅಣ್ಣನ ಮಾತು ಕೊಡಕ್ ಮುಂಚೆ. ಆನಂದ್ ಬೇಡವಪ್ಪ, ಇಲ್ಲದ ವಾದ ಮಾಡಿ ಲತಾ ಬಾಳನ್ನು ಹಾಳು ಮಾಡಬೇಡವು. ಅವಳು ನಿನ್ನಲ್ಲೇ ಜೀವ ಇಟ್ಕೊಂಡಿದ್ದಾಳೆ. ಎಷ್ಟೋ ವರ್ಷಗಳಿಂದ ಅವಳ ಮನಸ್ಸಿನಲ್ಲೇ ಕಟ್ಕೊಂಡಿರೋ ಆಶಾ ಗೋಪುರ ಧೂಳಿ ಪಟ ಮಾಡ್ಬೇಡವಪ್ಪ. ಅವಳನ್ನ ನಿರಾಶೆ ಉರಿಯಲ್ಲಿ ಬೇಯಿಸಿ ಮನೆಯ ಸುಡುಗಾಡು ಮಾಡ್ಬೇಡುವ. ನಾನು ಮದುವೆ ಆಗಿದ್ದ ಮಾತ್ರಕ್ಕೆ ಲತಾ ಬಾಳ ಹಾಳಾಗಲ್ಲಮ್ಮ. ನನಗಿಂತೂ ವಿದ್ಯಾವಂತನಾಗಿರೋ, ರೂಪವಂತನಾಗಿರೋ, ಗುಣವಂತನಾಗಿರೋ ವರನ್ ನೋಡಿ ನಾವೇ ಆಕೆಗೆ ಮದುವೆ ಮಾಡೋಣ. ಅಲ್ಲಿ ಸೀತಾ ನನ್ನೇ ನಂಬಿಕೊಂಡಿದ್ದಾನೆ. ನಾನು ಅವನು ಪ್ರೀತಿಸ್ತಿರೋ ವಿಷಯ ಇಡೀ ಹಳ್ಳಿಗೆ ಗೊತ್ತಾಗಿ ಹೋಗಿದೆ. ಅವಳು ನಾನು ಕೊಟ್ಟಿರೋ ಭರವಸೆ ಮೇಲೆ ಬದುಕಿದ್ದಾಳೆ. ಅವ್ರ ಮನೆಯವರಾದರೂ ನನ್ನ ಒಪ್ಪಿಗೆ ಮೇಲೆ ಆಧಾರವಾಗಿ ಜೀವ ಬಿಗಿ ಹಿಡ್ಕೊಂಡಿದ್ದಾರೆ. ಯಾವುದೇ ಕಾರಣದಿಂದಾಗಲಿ ನಾನು ಈ ಮದುವೆ ಆಗೋಲ್ಲ ಅಂತ ಒಂದು ಮಾತಂದ್ರೆ ಶಾಂತಿಯಿಂದಿರೋ ಆ ಸಂಸಾರ ಛಿದ್ರ ಛಿದ್ರವಾಗಿ ರುದ್ರಭೂಮಿ ಆಗೋಗುತ್ತೆ. ಅಮ್ಮ ಅಮ್ಮ ಅಮ್ಮ, ತುಂಬದ ಸಂಸಾರದಲ್ಲಿ ಕಾಲಿಟ್ಟು ನೆಮ್ಮದಿಯಿಂದಿದ್ದವರು ಬಾಳ ಶಾಂತಿನ ಭಂಗ ಪಡಿಸಿ ಇಡೀ ಕುಟುಂಬನೇ ನಾಶ ಮಾಡಿದ ಪಾಪಕ್ಕೆ ನನ್ನ ಗುರಿ ಮಾಡ್ಬೇಡ ಅಮ್ಮ. ಅಮ್ಮ ಅಮ್ಮ, ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ, ನಿನ್ ಕಾಲ್ ಹಿಡಿದು ಕೇಳ್ಕೊತೀನಿ. ಮಾತಾಡ ಮಾತಾಡಮ್ಮ. ಏನ್ ಮಾತಾಡ್ದಪ್ಪ? ಸರಿ, ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀಯ? ಹೇಳಮ್ಮ ಹೇಳಮ್ಮ, ಇದೊಂದು ವಿಚಾರ ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀನಿ. ಇದು ನಿಜ ತಾನೆ? ಸತ್ಯವಾಗ್ಲು ಅಮ್ಮ. ಹೋಗು, ನನಗೊಂದು ತುಟ್ಟು ವಿಷ ತಂದು ಕೊಟ್ಬಿಡು. ಅಮ್ಮ, ಏನ್ ಮಾತು ಅಂತ ಆಡ್ತಾ ಇದ್ದೀಯಮ್ಮ ನೀನು? ನಿನ್ನ ಸ್ವಾರ್ಥನೇ ಸಾಧಿಸ್ಕೊಳ್ಳೋ ಹಠ ನಿನಗಿದ್ರೆ ಹೋಗು, ಮೊದ್ಲ ಕೆಲಸ ಮಾಡು. ಇದೇ ನಿನ್ ಕಡೆ ಮತ್ತೆ ಅಮ್ಮ? ಹೌದು ಆನಂದ್ ಹೌದು, ನನ್ನ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ನಿನ್ನ ಆ ಸೀತನ ಮದುವೆ ಆಗೋದು ನಾನು ಬಿಡಲ್ಲ. ಇದು ಖಂಡಿತ ಖಂಡಿತ. ಅಮ್ಮ ಅಮ್ಮ ಅಮ್ಮ, ಪಂಡಿತ್ರೆ. ಯಾರು ಸ್ವಾಮಿ ನೀವು? ನಾನು ಕೆಂಪುಕುಮಾರು. ಕೆಂಪುಕುಮಾರು ಗುರ್ತಿಲ್ವಾ? ದೊಡ್ಡ ಈರಂಗನ ಕೆಂಪುಕುಮಾರ ಸ್ವಾಮಿ. ಇರಿವ ಕೆಂಪ್ರೇನು? ಅವನೇ ನಾನು. ಏನೋ ನಿನ್ನ ವೇಷ? ಮದ್ರಾಸ್ ಕೊಂತೀನಿ. ಯಾಕೆ? ಫಿಲಂ ಠಾರ್ ಆಗೋಕೆ. ಫಿಲಂ ಠಾರ್? ಓಹೋ, ನೀನು ಠಾರ್ ಆಗೋದಾದ್ರೆ ಕನ್ನಡ ಚಿತ್ರರಂಗಕ್ಕೊಂದು ಭಯನಿವಾರಕ ಷಣ್ಮುಖ ಯಂತ್ರ ಕಟ್ಟಲೇಬೇಕು. ಅದಿರ್ಲಿ, ಪಂಡಿತರನ್ನ ಯಾಕೆ ನೋಡಕ್ ಬಂದೆ? ಒಂದ್ ಯಂತ್ರ ತಗೋಬೇಕಾಗಿತ್ತು. ಯಾರಿಗೆ? ನನಗೇನೆ. ನಿನಗ್ಯಾಕೋ? ನಂಗ್ ನಾಚಿಕೆ ಆಗುತ್ತೆ. ಇಷ್ಟೊತ್ತರೆಗೂ ಚೆನ್ನಾಗಿದ್ದು ಈಗೆಂತ ನಾಚಿಕೆನೋ? ನೋಡಪ್ಪ ಕೆಂಪುಕುಮಾರ್, ವೈದ್ಯರ ಹತ್ರ ಹೆಂಡತಿ ಹತ್ರ ನಾಚಿಕೊಂಡ್ರೆ ಏನು ಕೆಲಸ ಆಗಲ್ಲ. ಏನದು ಹೇಳು. ವಶೀಕರಣ ಯಂತ್ರ ತಗೋಬೇಕಾಗಿತ್ತು. ವಶೀಕರಣ ಯಂತ್ರ? ಯಾರಿಗೆ ಹೇಟ್ ಹಾಕಿದೀಯೋ? ಶ್ಯಾಮೇಗೌಡರಿಗೆ. ಎಲ್ಲ ಇವನ ಗೌಡ್ರ ಪ್ರೀತಿಸ್ತಿದೆಯೇನೋ ಮನೆಹಾಳ? ಹ್ಮ್, ನಾನ್ ತಿರುತಿ ಮಾಡ್ತಾ ಇರೋದು ಅವ್ರ ಮಗಳ ನಚ್ಚಿನ. ಗೌಡನ್ ವಶೀಕರಣ ಮಾಡ್ಕೊಳ್ಳದೆ ಹೋದ್ರೆ ಮದುವೆ ಆಗೋಕಿಲ್ಲ, ಮದುವೆ ಆಗದೆ ಇದ್ರೆ ಹಣ ಸಿಕ್ಕೋಕಿಲ್ಲ, ಹಣ ಇಲ್ಲ ಫಿಲಂ ಚಾನ್ಸ್ ಇಲ್ಲ. ಊಹೋ, ಪುರುಷ ವಶೀಕರಣ ಅನ್ನು ಹಂಗೆ ಇಟ್ಕೊಳ್ಳಿ. ನೋಡಪ್ಪ ಕೆಂಪುಕುಮಾರ್,
ನಮ್ಮ ಗುರುಗಳ ಹತ್ರ ಯಂತ್ರ ತಗೊಂಡ್ರೆ 20 ರೂಪಾಯಿ, ನನ್ನ ಹತ್ರ ಯಂತ್ರ ತಗೊಂಡ್ರೆ 10 ರೂಪಾಯಿ. ನಿನಗೆ ಯಾವ್ದು ಬೇಕು? ಯಾವ್ದ್ರಾಗ ಬೇಗ ಕೆಲಸ ಆಗ್ತದ ಅದೇ ಕೊಟ್ಬಿಡಿ ಬುದ್ಧಿ. ಗುರುಗಳ ಯಂತ್ರಕ್ಕೆ ಅವರ ಹಾಗೆ ವಯಸ್ಸಾಗಿದೆ, ನಂದು ಸ್ಪೆಷಲ್. ಹಾಗಾದ್ರೆ ನಂಗೆ ಅರಡೇರಿ ಬೇಡ, ಪೆಸಲ್ಲೇ ಕೊಡಿ, ಕೊಂಚ ಎಕ್ಸ್ಟ್ರಾ ಪೆಸಲ್ ಮಾಡ್ಕೊಡಿ, ತಗೊಳ್ಳಿ. ಹಾಗ ನಾ ಬರ್ತೀನಿ. ನಾಗ್ ಬರ್ತೀಯ? ಲತಾ, ಏನ್ ಬಂದೆ? ನಿನ್ನ ಹತ್ರ ಎರಡು ಮಾತಾಡ್ಬೇಕಾಯ್ತು. ಆನಂದ್, ಅತ್ತೆ ನಿನ್ನೆಯಿಂದ ಉಪವಾಸ ಅಳ್ತಾ ಕೂತಿದ್ದಾಳೆ. ಹೆತ್ತ ತಾಯಿನ ಈ ರೀತಿ ಸಂಕಟ ಪಡಿಸೋದಲ್ಲಿ ನಿನ್ಗೇನ್ ಸಂತೋಷ ಸಿಕ್ಕತ್ತೆ ಹೇಳು? ನಿನ್ನಲ್ಲೇ ಜೀವ ಇಟ್ಕೊಂಡಿರೋ ತಾಯಿನ ಈ ರೀತಿ ಚಿತ್ರಹಿಂಸೆ ಮಾಡೋದು ಶ್ರೇಯಸ್ಸು ಅನ್ಕೊಂಡಿದೆಯೇನು? ಖಂಡಿತ ಇಲ್ಲ ಲತಾ. ತಾಯಿ ಅನ್ನೋ ವಸ್ತುವಿನ ಬೆಲೆ ನಿನ್ ಗೊತ್ತಿಲ್ಲ ಆನಂದ್. ಚಿಕ್ಕ ವಯಸ್ಸಲ್ಲೇ ತಬ್ಬಲಿಯಾಗಿ ಮಾತೃ ವಾತ್ಸಲ್ಯಕ್ಕಾಗಿ ಹಾತೊರೆದ ನನಗ್ ಗೊತ್ತು. ನನಗೂ ಗೊತ್ತಿದೆ ನೀನ್ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಆಸಕ್ತಿ ತೋರಿಸ್ತೀಯ ಅನ್ನೋದು ನನಗೂ ಗೊತ್ತು. ಸಂಕೋಚ ಬಿಟ್ಟು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ. ನಾನ್ ನಿನ್ಗೇನ್ ದ್ರೋಹ ಮಾಡಿದೆ ಅಂತ ಈ ರೀತಿ ದೂರ ತಳ್ತಿದ್ದಿ? ದ್ರೋಹದ ಮಾತಲ್ಲ ಲತಾ, ಇದು ನನ್ನ ಸ್ವಂತ ಅಭಿಪ್ರಾಯ. ನನ್ನ ಕಾಲ್ಕಸವಾಗಿ ದೂರ ತಳ್ಳುವಂತ ತಾನೇ ನಿನ್ನ ಸ್ವಂತ ಅಭಿಪ್ರಾಯ ಲತಾ? ಇನ್ನೇನು, ಇಷ್ಟು ವರ್ಷಗಳು ನಿನ್ನಲ್ಲೇ ಜೀವ ಇಟ್ಕೊಂಡು ನಿನ್ನೇ ಕೈ ಹಿಡಿಯೋದು ಅಂತ ನಂಬ್ಕೊಂಡು ಎಷ್ಟೋ ಸುಖದ ಹೊಂಗನಸೆಗಳನ್ನೇ ಕಾಣ್ತಿದ್ದ ನನ್ನ ಆಸೆಯನ್ನೆಲ್ಲ ನಾಶ ಮಾಡಿ ಇಷ್ಟು ನಿಕೃಷ್ಟವಾಗಿ ಕಾಣೋದಕ್ಕೆ ನಾನು ಮಾಡಿದ ಅಪರಾಧ ಆದ್ರೆ ಏನು? ಲತಾ, ಸಾಮಾನ್ಯ ಹೆಣ್ಣುಮಕ್ಕಳಂತೆ ಮಾತಾಡಬೇಡ. ನೀನು ವಿದ್ಯಾವಂತಳು, ತಿಳುವಳಿಕೆ ಇರೋಳು. ಆನಂದ್, ಇಷ್ಟು ವರ್ಷಗಳಿಂದ ಕೂಡಿ ಆಡಿ ಬೆಳೆದ ನಾನು ಅವಳಿಗಿಂತ ದೂರದ್ಬಿಳಾಗ್ಬಿಟ್ನೆ ನಿನ್ಗೆ. ಆ ಹಳ್ಳಿ ಶಾನ್ ಬೋಗ್ರ ಮಗಳಿಗಿಂತ ನಾನು ಕುರುಬಿ ಏನು ಅನಾಗರಿಕಳೇನು? ಇಲ್ಲ, ನನಗಿಂತ ನಿನ್ನನ್ನು ಹೆಚ್ಚು ಪ್ರೀತಿಸ್ತಿದ್ದಾಳೇನು? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳೋ ಚೈತನ್ಯ ನನಗಿಲ್ಲ ಲತಾ. ಇಷ್ಟು ಮಾತ್ರ ನಿಜ, ನಾನು ಅವಳ ಮನಸಾರ ಪ್ರೀತಿಸಿದ್ದೀನಿ. ಅವಳು ನನ್ನಲ್ಲೇ ಜೀವ ಇಟ್ಟುಕೊಂಡಿದ್ದಾಳೆ ಲತಾ. ತಾಯಿ ಮಾತು ಅನ್ನೋ ಪಾಶಕ್ಕೆ ಕಟ್ಟಿಬಿದ್ದು ಯಾವ ತಪ್ಪನ್ನೂ ಕಾಣದ ನಿನ್ನ ಮತ್ತು ಅವಳ ಬದುಕನ್ನೇ ಬಲಿ ಕೊಟ್ಟು ಕಟಕ ನಾನಾಗುತ್ತೀಯ? ಹೇಳು ಲತಾ, ಹೇಳು. ಇಲ್ಲ ಇಲ್ಲ. ಯಾಕತ್ತೆ ಮಾತಾಡಲ್ಲ? ನಾನ್ ಏನ್ ತಪ್ಪು ಮಾಡಿದೆ ಅಂತ ನನ್ ಮೇಲೆ ಕೋಪಿಸ್ಕೊಂಡಿದ್ಯಾ? ತಪ್ಪು ಮಾಡಿದ್ದು ನೀನಲ್ಲಮ್ಮ, ನಾನ್. ದೇವ್ರಂತ ಗಂಡ ಹೋದ್ರು ಈ ಮಗನಿಗೋಸ್ಕರ ಬದುಕಿರಬೇಕು ಅಂತ ಆಸೆ ಪಟ್ಟಿದ್ದು ನಾನು. ಅಮ್ಮನ ಮಾತು ತೆಗೆದುಹಾಕದೆ ಇರುವಂತ ಒಳ್ಳೆ ಮಗನ್ ಹೆತ್ತಿದ್ದೀನಿ ಅಂತ ನಂಬಿ ನಮ್ಮ ಅಣ್ಣನ ಮಾತು ಕೊಟ್ಟು ತಪ್ಪು ಮಾಡಿದ್ದು ನಾನಮ್ಮ, ನಾನು. ಅತ್ತೆ, ಈ ದುಃಖಕ್ಕೆಲ್ಲ ನಾನೇ ಕಾರಣ ಅಲ್ಲ. ಆದ್ಯದೆಲ್ಲ ಆಗೋಯ್ತು, ಹೇಳತ್ತೆ ಊಟ ಮಾಡುವಂತೆ. ಇನ್ನ ಈ ಜನ್ಮದಲ್ಲಿ ಊಟ ಇಲ್ಲ ಲತಾ. ನಾನು ಮಾಡಿದ ತಪ್ಪೇ ಪ್ರಾಯಶ್ಚಿತ್ತವಾಗಿ ಇಲ್ಲಿ ಹೀಗೆಯೇ ಉಪವಾಸ ಕೂತು ನನ್ನ ದೇವರಿಗೆ ನನ್ನ ಪ್ರಾಣ ಒಪ್ಪಿಸ್ಬಿಡ್ತೀನಿ. ಇದು ಸತ್ಯ ಅಂತ ಮಾತಾಡ್ಬಿಡಂತೆ. ಮೊದಲು ಊಟ ತಾ. ನೀನ್ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಪರವಾಗಿಲ್ಲ, ನಿನ್ಗೂ ನಮಸ್ಕಾರ ಹಾಕ್ತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡಮ್ಮ. ಇದೇ ನಿನ್ ಕಡೆ ನಿರ್ಧಾರವೇ ಅತ್ತೆ? ಹೌದು ಲತಾ, ನೋಡಿದ್ಯಾ ನೀನು ಒಬ್ಬಳಿಂದಾಗಿ ಎರಡು ಜೀವಗಳು ಹೇಗೆ ಸಂತ ಪಡ್ತೀವಿ? ನಂದ ಗೋಕುಲದಂತಿದೆ ಈ ಮನೆ, ಹೀಗೆ ದುಃಖದ ಕೊಂಪೆಯಾಗಕ್ಕೆ ನೀನೇ ಕಾರಣ. ಆನಂದನ್ ನನ್ನ ಮದುವೆ ಆಗದೆ ಇದ್ರೆ. ಅತ್ತೆ, ಆನಂದನ್ ನನ್ನ ಮದುವೆ ಆಗಲ್ಲ. ಏನಂದೆ? ಆನಂದನ್ ನೀನು ಮದುವೆ ಆಗೋಲ್ವೆ? ನಿನಗೂ ಅವನ ಗಾಳಿ ಬೇಸ್ತೇನು. ನಾನ್ ನಿಮ್ಮಪ್ಪನ ಮಾತು ಕೊಟ್ಟಿದ್ದೀನಿ, ನೀನು ಆನಂದನ್ನೇ ಮದುವೆ ಆಗ್ಬೇಕು. ಈ ಮದುವೆಯಿಂದ ನಮ್ಮಿಬ್ರಿಗೂ ನೆಮ್ಮದಿ ಶಾಂತಿ ಸಿಕ್ಕಲ್ಲ ಅಂತ ತಿಳಿದಿದ್ರೆ ಖಂಡಿತ ನಮ್ಮಪ್ಪ ಈ ರೀತಿ ಮಾಡ್ತಿರ್ಲಿಲ್ಲ ಲತಾ. ಇಷ್ಟವೇ ಇಲ್ಲದೆ ನನ್ನನ್ನ ಆನಂದ ನಿಕೃಷ್ಟವಾಗಿ ಕಾಣಬಹುದು, ಬಾಳ್ನಲ್ಲಿ ಬೇಸರ ತಂದ್ಕೋಬಹುದು. ಹೀಗೆ ಬದುಕಿರೋವರೆಗೂ ನರಕ ಯಾತನೆ ಅನುಭವಿಸೋಕ್ಕಿಂತ ಆನಂದ ಸೀತೆಯೇ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಬಿಡು ಲತಾ. ಈ ಮಾತನ್ನ ನೀನ್ ತೃಪ್ತಿಯಿಂದ ಹೇಳ್ತಾ ಇದೀಯ? ನನಗಾಗಿ ಆ ಇನ್ನೊಂದು ಹೆಣ್ಣಿನ ಆಸೆ ಮಣ್ಣಾಗೋದ್ಬೇಡ. ಆನಂದನ ಜೀವನ ನಿರಾಶೆಯ ಬೇಗಿಲ್ ಬಾಡ್ ಹೋಗೋದ್ಬೇಡ.
ನಾನ್ ನನ್ನ ಅಣ್ಣನ್ ಕೊಟ್ಟ ಮಾತು. ಅತ್ತೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಋಣಾನುಬಂಧ ಯಾರ್ಯಾರ್ ಎಲ್ಲೆಲ್ಲಿ ಕಾದಿದ್ಯೋ ಯಾರಿಗ್ ಗೊತ್ತು. ನನ್ನ ಹಣೆಯಲ್ಲಿ ಹೇಗ್ ಬರ್ದಿದ್ಯೋ ಹಾಗೆ ಆಗತ್ತೆ. ಆನಂದನ್ಗೆ ಒಪ್ಪಿಗೆ ಕೊಟ್ಬಿಡು, ಅವನ್ ಸಂತೋಷವಾಗಿದ್ರೆ ಅದೇ ನನಗೂ ಸಂತೋಷ. ಇಷ್ಟು ಒಳ್ಳೆ ಹುಡುಗಿನ ಕೈ ಹಿಡಿದು ಬಾಳೋ ಯೋಗ ಆನಂದನಿಗಿಲ್ಲದೆ ಹೋಯ್ತು. ನಿನ್ನ ಸೊಸೆಯಾಗ ಮನೆ ತುಂಬಿಸ್ಕೊಳ್ಳೋ ಪುಣ್ಯ ನನಗಿಲ್ಲಮ್ಮ. ನಿನ್ನಿಷ್ಟದಂತಾಗಲಮ್ಮ, ಒಟ್ಟಿನಲ್ಲಿ ನೀವಿಬ್ಬರು ಸಂತೋಷವಾಗಿರ್ಬೇಕನ್ನೋದೇ ನನ್ನ ಆಸೆ ಅಮ್ಮ, ನನ್ನ ಆಸೆ. ಅಪ್ಪ ಅಪ್ಪ. ಏನ್ ರವಿ? ಆನಂದನ ಅಮ್ಮ ಈ ಮದುವೆಗೆ ಒಪ್ಕೊಂಡ್ಬಿಟ್ರಂತೆ. ಆನಂದನೇ ಟೆಲಿಗ್ರಾಮ್ ಕೊಟ್ಟಿದ್ದಾನೆ ನೋಡಿ. ಈಗ ನನ್ನ ಆತಂಕ ನಿವಾರಣೆ ಆಯ್ತು. ಸೀತಾ ಭಾಗ್ಯಶಾಲಿ, ಬಾ ರವಿ. ಸೀತಾಕ, ನಿನಗೆ ಮದುವೆ ಅಂತೆ? ಹೌದಾ? ಮದುವೆ ಅಂದ್ರೆ ಏನಕ್ಕ? ಮದುವೆ ಅಂದ್ರೆ ಸೆಂಟರ್ ನಿಂದ ಬಂದಿದ್ದೀನಿ. ಇಲ್ಲಿಗೆ ಯಾಕೆ ಬಂದ್ರಿ? ಈ ಮನೆಯಲ್ಲಿ ಎಲ್ಲರೂ ಆರೋಗ್ಯ ತಾನೆ? ನಮ್ಮ ಗುರುವನ್ನು ಬಿಟ್ಟು. ತಮ್ಮ ಹೆಸರು? ನರಸಿಂಗ. ಈ ಮನೆಯಲ್ಲಿ ಬೇರೆ ಇನ್ನು ಯಾರಿದ್ದಾರೆ? ನಾನು, ನನ್ನ ಗುರು, ಆ ದೇವಿ, ತಟ್ಟೆ ತುಂಬಾ ಯಂತ್ರಗಳು, ಕಬ್ಬಣ ಪೆಟ್ಟಿಗೆ ತುಂಬಾ ಹಣ, ಆ ಕಬ್ಬಣ ಪೆಟ್ಟಿಗೆ ಬಿಗಿದ ಕೈ. ಬಿಗಿದ ಕೈ ನರಸಿಂಗ? ಏನಿಲ್ಲ, ಯಾರು ಆರೋಗ್ಯ ವಿಚಾರಿಸಕ್ ಬಂದಿದ್ದಾರೆ. ಆಹಾ, ನೀನ ಅಲ್ಲೂ ಈ ಕಡೆಯವನಲ್ವೇ? ಹೌದೌದು. ನಡಿ ಇಲ್ಲಿಂದ. ಇಲ್ಲ, ನಾನು ಗವರ್ಮೆಂಟ್. ಅರೆ, ನೀನ್ ಗವರ್ಮೆಂಟ್ ಬೇಡ, ದೊಡ್ಡದಾಗ ಬಂದ್ಬಿಟ್ಟ ಆರೋಗ್ಯ ವಿಚಾರಿಸೋಕೆ ಸಾಪಿಂಗೆ ಕೆಮ್ಮು ಕಲ್ಸೋಕ್ ಬರ್ತಾ ಇದ್ದಾನೆ. ಬೇಕುಪ್ಪ, ಸರಿ, ನೀನ್ ಏನ್ ಮಾಡ್ತಿದ್ಯೋ? ಯಂತ್ರ ಇಡ್ಕೊಂಡಿದ್ದೀನಿ. ಬೇಕುಪ್ಪ, ನಾನು ಆರೋಗ್ಯ ಸ್ವಾಮಿ ಅಂತ ಹೆಲ್ತ್ ವಿಸಿಟರ್, ಹೆಲ್ತ್ ಸರ್ವೆಗೋಸ್ಕರ ಬಂದಿದ್ದೀನಿ.
ಹಾ ಸರಿ, ಅಂದಾಗ ನಿಮ್ ಮನೆಯಲ್ಲಿ ಎಷ್ಟ್ ಜನ ಒಟ್ಟು? ನಿಮ್ ಮನೆಯಲ್ಲೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ? ಬಿಟ್ಟು ಯಾರವರು, ಏನಾಗಿದೆ ಅವರಿಗೆ? ನಮ್ ತಾಯಿಗೆ ಆಗಾಗ ಸುಸ್ತು ಸಂತ ಅಂತ ಮಲ್ಕೊಳ್ತಾರೆ, ತುಂಬಾ ನಿಶಕ್ತಿ. ನಾನು ಅವರನ್ನು ನೋಡಬಹುದೇ? ಪಕ್ಕದ ಮನೆಗೆ ಹೋಗಿದ್ದಾರಲ್ಲ. ಹಾ ಸರಿ, ಮನೆಯಲ್ಲಿ ಉಳಿದವರೆಲ್ಲ ಆರೋಗ್ಯವಾಗಿದ್ದಾರೆ ತಾನೆ? ಹಿಂದೆ ನಿಮ್ಮಲ್ಲಿ ಯಾರಿಗಾದ್ರೂ ಏನಾದ್ರೂ ಕಾಯಿಲೆ ಗೀಲೆ ಬಂದಿತ್ತೇನು? ಚಿಕ್ಕ ಮಗು ಹೋಗಿದ್ದಾಗ ನನ್ ಗೀಲೆ ಬಂದಿತ್ತು. ಗೀಲೆ ಪುಟ್ಟು, ದೊಡ್ಡವ್ರ ಜೊತೆ ಹಾಗೆಲ್ಲ ಮಾತಾಡ್ಬಾರ್ದು, ಬಾಯಿ ಕಡೆ. ಎಲ್ಲಿ ಆ ಕೈ ಸ್ವಲ್ಪ ತೋರಿಸಿ. ಭವಿಷ್ಯ ಹೇಳ್ತೇನೆ. ಭವಿಷ್ಯನ? ನಮಸ್ಕಾರ, ನಾನು ಹೆಲ್ತ್ ವಿಸಿಟರ್, ಹೆಲ್ತ್ ಸರ್ವೆಗೋಸ್ಕರ ಬಂದಿದ್ದೀನಿ. ಇಲ್ಲಿ ಅವರನ್ನು ಸ್ವಲ್ಪ ಕೈ ತೋರ್ಸೋಕ್ ಹೇಳಿ. ಯಾಕೆ? ಅಲ್ಲೇನೋ ಮತ್ತೆ ಇದ್ದಾಗಿದೆ. ಎಲ್ಲಿ? ಹೀಗೆ ಮಾ, ಹೀಗೆ ಹೀಗೆ ಚೆನ್ನಾಗಿ ನೀಡಿ, ಕೈ ನೀಡಿ, ಹೀಗೆ ನೀಡಿ. ಎಷ್ಟು ಇದೆ ಇದು? ಇವಾಗ ಸುಮಾರು 6 ತಿಂಗಳಿಂದ. ಅದಕ್ಕಿಂತ ಮುಂಚೆ ಇರ್ಲಿಲ್ವೇ? ಹಾಗೆ ಇರಿ, ಹಾಗೆ ಇರಿ. ಮೈತಿ, ಈಗ ಸರ್ ನನಗೆ ಯಾಕೋ ಅನುಮಾನವಾಗಿದೆ. ಅವರನ್ನು ತಕ್ಷಣ ಡಾಕ್ಟರ್ಗೆ ತೋರಿಸಿ ಎಕ್ಸಾಮಿನ್ ಮಾಡಿಸಿ. ಸರ್ ಯಾಕೆ, ಏನಾಗಿದೆ? ಇದು ಕುಷ್ಠರೋಗ. ಇದನ್ನು ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಏನ್ ಗಾಬರಿ ಆಗ್ಬೇಕಾಗಿಲ್ಲ, ಹೆಲ್ತ್ ಸೆಂಟರ್ಗೆ ಬಂದು ನಮ್ ಡಾಕ್ಟರ್ಗೆ ತೋರಿಸಿ. ಯಾವುದಕ್ಕೂ ಮುಂಜಾಗ್ರತೆ ಆಗಿರೋದು ಒಳ್ಳೇದು. ರವಿ, ಇದು ಕುಷ್ಠರೋಗ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಮೈಯೆಲ್ಲ ಹುಣ್ಣಾಗಿ ದೇಹ ವಿರೂಪವಾಗಿರೋದನ್ನಲ್ವೇ ಡಾಕ್ಟ್ರೆ ಕುಷ್ಠ ಅನ್ನೋದು? ಇದು ಜನಗಳಲ್ಲಿರೋ ಭಾವನೆ. ಈ ರೋಗ ಮೊದಲು ಮಚ್ಚೆ ರೂಪದಲ್ಲಿ ಹೀಗೆ ಕಾಣಿಸ್ಕೊಳ್ಳುತ್ತೆ. ಕ್ರಮೇಣ ಈ ಮಚ್ಚೆ ಇರೋ ಜಾಗದಲ್ಲಿ ಸ್ಪರ್ಶಾನುಭವ ಆಗುವುದಿಲ್ಲ. ಸಕಾಲದಲ್ಲಿ ಇದನ್ನು ಗುರುತಿಸಿ ಔಷಧಿ ತೆಗೆದುಕೊಳ್ಳದಿದ್ರೆ ಮಚ್ಚೆ ಇರೋ ಕಡೆ ಬರೋ ನರಗಳು ದಪ್ಪವಾಗುತ್ತವೆ, ನೋಯುತ್ತವೆ. ಹೀಗೆ ಮುಂದುವರೆದಂತೆ ಕೈಕಾಲುಗಳ ಬೆರಳುಗಳು ಬಗ್ಗಿಸಿ ಮುದುರಿದಂತೆ ಆಗುತ್ತವೆ. ಹಾಗಾದ್ರೆ ನನಗೂ ಮುಂದೆ ಹಾಗೆ ಆಗುತ್ತೇನೆ ಡಾಕ್ಟ್ರೆ? ನೀನ್ ಅದೃಶ್ಯಾಲಿ ಸೀತ, ಈ ಕಾಯಿಲೆ ನಿನ್ ದೇಹದ ಮೇಲೆ ಕಾಣುತ್ತಿದ್ದಂತೆ ನಮ್ ಹೆಲ್ತ್ ವಿಸಿಟರ್ ಕಣ್ಣಿಗೆ ಬಿದ್ದೆ, ಕೂಡ್ಲೆ ನನ್ನ ಬಳಿಗೂ ಬಂದೆ. ಇದರಿಂದಾಗಿ ನಿನ್ ಕಾಯಿಲೆ ಬಗ್ಗೆ ಏನು ಭಯಪಡಬೇಕಾಗಿಲ್ಲ. ಈ ಡ್ಯಾಪ್ಸೋನ್ ಮಾತ್ರ ಪ್ರತಿದಿನವೂ ಬೆಳಿಗ್ಗೆ ತೆಗೆದುಕೊಳ್ತಾ ಇದ್ರೆ ಬೇಗ ವಾಸಿಯಾಗಿ ಬಿಡುತ್ತೆ ಡಾಕ್ಟ್ರೆ. ಆಗುತ್ತಮ್ಮ, ಧೈರ್ಯವಾಗಿರು. ಕಾಯಿಲೆ ಆರಂಭ ದೆಸೆಯಲ್ಲಿರುವಾಗ 1-2 ವರ್ಷಗಳು, ಮುಂದುವರೆದ ದೆಸೆಯಲ್ಲಿರುವಾಗಾದ್ರೆ 5-7 ವರ್ಷಗಳು ಆಗುತ್ತೆ. ಇಷ್ಟ ರವಿ, ನಿಮ್ ತಂಗಿ ಸೀತಾ ಸ್ವಲ್ಪ ಧೈರ್ಯ ಇರಿ. ಈ ಕಾಯಿಲೆ ವಾಸಿಯಾಗುವನ್ನ ಕಾಲ ಹೋಯ್ತು. ಎಲ್ಲಾ ಕಾಯಿಲೆಗಳಂತೆ ಈ ಕಾಯಿಲೆನೂ ವಾಸಿಯಾಗುತ್ತೆ. ರಾಮಕೃಷ್ಣ, ಇದು ಪೂರ್ವಾರ್ಜಿತ ಕರ್ಮ ಫಲ. ಯಾವ ಜನ್ಮದಲ್ಲಿ ಬ್ರಹ್ಮಹತ್ಯ, ಶಿಶುಹತ್ಯ, ಗೋಹತ್ಯದ ಪಾತಕಗಳನ್ನ ಮಾಡಿದ್ರು, ಆ ಪ್ರಾರಬ್ಧ ಕರ್ಮ ಈಗ ಬೆನ್ನತ್ತಿ ಹೀಗೆ ಕಾಣಿಸ್ತಾ ಇದೆ. ಇದರಿಂದ ಬಿಡುಗಡೆಗೆ ಇಲ್ವೇ ಪಂಡಿತರೇ? ಸಾವು ಒಂದೇ ಬಿಡುಗಡೆ ದಾರಿಯಪ್ಪ. ಮುಚ್ಚಿರೆ ಬಾಯಿ. ಕಾಯಿಲೆಯಿಂದ ಕೊರಗ್ತಾ ಇರೋ ಹುಡುಗಿಗೆ 4 ಒಳ್ಳೆ ಮಾತಾಡಿ ಸಮಾಧಾನ ಮಾಡೋದನ್ನ ಬಿಟ್ಟು ಇದೇನ್ರಿ ಹಾಳು ಮಾತು, ಸಾವು ನೋವು ಅಂತ ಅಸಪ್ಪ ವರ್ಷೆ ಕಂಡಿ ಕಂಡಾಗಿ ಹೇಳಿದ್ರೆ ಕೆಂಡದಂತ ಕೋಪ ಅಂತ. ಯಾರು ನಿಮ್ಮನ್ನ ಕರೆದಿದ್ದು ಈ ಪಂಚಾಂಗ ಓದೋದಕ್ಕೆ? ನಾನು ಕಣೋ ನಿಮ್ಮ ಅಪ್ಪ. ದಯಮಾಡಿ ಹೇಳಿ ಪಂಡಿತರೆ, ಇದಕ್ಕೇನಾದ್ರೂ ಔಷಧಿ? ಬರೀ ನೆಗಡಿ ಕೆಮ್ಮಿಗೆ ಔಷಧಿ ಕೊಡೋದಕ್ಕೆ ಬರ್ತೀವಿ, ಬೇರೆ ಏನಿದೆ ಯೋಗ್ತಿ ಅಪ್ಪ? ಸೀತೆನ ಡಾಕ್ಟರ್ ಲೋಜಿ ಬರ ತೋರಿಸಿ ಔಷಧಿ ತೆಗೆದುಕೊಂಡ್ಬಂದಿದ್ದೀನಪ್ಪ. ಅದಪ್ಪ ವರ್ಷೆ ಆ ಡಾಕ್ಟರ್ ಈ ಧನ್ವಂತರಿ ಮೊಮ್ಮಗ ಕೊಟ್ಟು ಬಿಡ್ತಾನೆ ಔಷಧಿನ. ಇದೆಲ್ಲ ಅವನು ಪ್ರತಿಷ್ಠೆ ಮೆರೆಸೋ ಸೋಗು. ರಾಮಕೃಷ್ಣ, ಈ ಪ್ರಪಂಚದಲ್ಲಿ ಈ ಪಾಪಿ ರೋಗ ಅನವಾಸಿ ಮಾಡ್ಕೊಂಡ್ರವ್ರು ಯಾರು ಮಡಿಸು? ರೇ ಪಂಡಿತರೇ, ರಾಮ್ಪುರದ ಆಚೆಗೆ ಎಷ್ಟು ಹಳ್ಳಿಗಳಿವೆ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ? ಪ್ರಪಂಚನೆಲ್ಲ ಸರ್ವೆ ಮಾಡೋದಕ್ಕೆ ಬರ್ತಾ ಇದ್ದೀರಲ್ರಿ. ಬುದ್ಧಿ ಇಲ್ಲದ ಹುಡುಗ, ನಿನ್ನ ಹತ್ರ ನನಗೇನ್ ಮಾತು? ರಾಮಕೃಷ್ಣ, ಕಡೆಯ ಮಾತು ಹೇಳ್ಬಿಡ್ತೀನಿ ಕೇಳು, ದೇವ್ರಾಣೆಗೂ ಇದು ವಾಸಿ ಆಗುವಂತ ರೋಗವಲ್ಲ. ಹಾಗಾದ್ರೆ ಗತಿ, ಇದಕ್ಕೇನಾದ್ರೂ ಉಪಾಯ ನೀವೇ ಹೇಳಿ ಪಂಡಿತರೇ. ಇದಕ್ಕೆ ಮಹಾಶಾಂತಿ ಹೋಮ ಅಂತ ಒಂದಿದೆ. ಒಂದು ಮಂಡಲ ದೇವಿ ಪೂಜೆ ಮಾಡಬೇಕು, 100 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಬೇಕು. ಅಂದರೆ ಈ ರೋಗ ಉಂಟಲ್ಲ, ಇದು ಹೆಚ್ಚು ಉಲ್ಬಣಾವಸ್ಥೆ ಹೋಗದ ಹಾಗೆ ತಡೆಯಬಹುದು. ಅಂದ್ರೆ ಸ್ವಲ್ಪ ದುಡ್ಡು ಹೆಚ್ಚು ಖರ್ಚಾಗುತ್ತೆ. ಆಗ್ತೆ ಆಗ್ಲಿ, ಎಷ್ಟಾದ್ರೂ ಆಗ್ಲಿ, ಪ್ರಯತ್ನ ಮಾಡೇ ಬಿಡೋಣ. ಅಪ್ಪ, ಸೀತೆಯ ಆರೋಗ್ಯದ ವಿಷಯದಲ್ಲಿ ನಿಮಗೆ ಸ್ವಲ್ಪವಾದ್ರೂ ಅಗ್ರಹ ಇದ್ರೆ ಈ ಮನೆ ಹಾಳು ಪಂಡಿತನ
ಮೊದಲು ಆಚೆ ಕೊಡ್ಸಿಪ್ಪ, ಮೊದಲು ಆಚೆ ಕೊಡ್ಸಿ. ಅದಪ್ಪ ವರಸೆ. ಏನಯ್ಯ ರಾಮಕೃಷ್ಣ, ನಿನ್ನ ಮಗ ಮನಸ್ಸು ಇಚ್ಛೆ ಮಾತಾಡಿ ನನ್ನ ಮಾನ ಕಳೀತಾ ಇದ್ರೆ ಮಾತಾಡದೆ ಕೂತಿದ್ಯಾನಯ್ಯ? ಈ ಪಂಡಿತರ ತನ್ನ ಯೋಗ್ಯತೆ ಅಂತಂದ್ರೆ ಅಷ್ಟೊಂದು ಪಡ್ಪೋಷಿ ಅಂತ ತಿಳ್ಕೊಂಡಿದ್ಯಾನಯ್ಯ? ಮಾತಾಡಯ್ಯ, ನಾನಿಲ್ಲಿ ಬಂದಿದ್ದೆ ಮುಟ್ಟಾವತ. ರವಿ, ನಿನಗೆ ಅವ್ರ ವಿಚಾರದಲ್ಲಿ ಗೌರವ ಇಲ್ಲದೆ ಇದ್ರೆ ಇಲ್ಲಿಂದ ಹೊರಟೋಗು. ಅಪ್ಪ, ನಿಮ್ಮ ಮೂಡತನ ಕಾಲನೇ ನಿರ್ಣಯಿಸುತ್ತೆ. ಹೋಗೋ ಹೋಗೋ ಮುಟ್ಟಾಳ. ಬಾಳ್ಬೇಡ ಸೀತಾ, ಕಂಡ ಕಂಡವ್ರು ಮಾತೆಲ್ಲ ಕೇಳಿ ದುಃಖ ಪಡಬೇಡ ಸೀತಾ. ಬೆಂಗಳೂರಿನಲ್ಲಿ ಸೆಂಟ್ರಲ್ ಎಪ್ರಿಸೋರ್ಗೆ ಮತ ಇದೆ, ನಿಪುಣರಾದ ಡಾಕ್ಟರ್ಗಳಿದ್ದಾರೆ, ಅಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತೀನಿ. ಸೀತಾನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀಯ? ಹೌದಪ್ಪ. ಇದು ಔಷಧಿಯಿಂದ ವಾಸಿ ಆಗುವಂತಹ ಕಾಯಿಲೆ ಅಲ್ವಾ ರವಿ? ಹಾಗೆ ಅಂತ ನಮ್ಮ ತಾತನ ಬರಿ ಕೊಟ್ಟಾಯ್ತು, ನಮ್ಮ ತಾಯಿನ ಅರ್ಜೀವ ಮಾಡಿತಾಯ್ತು, ನನ್ನ ತಂಗಿ ಭವಿಷ್ಯ ಹಾಳು ಮಾಡೋದಕ್ಕೆ ನಾನು ಸಿದ್ಧ ಆಗಿಲ್ಲ. ಅಪ್ಪ, ಅಪ್ಪನ ಮಾತು ಅನ್ನೋದಷ್ಟು ಕಷ್ಟವಾಗೋಯ್ತು ನನಗೆ. ಸೀತಾ, ಅವನ ಮಾತು ಕೇಳಬೇಡ, ಆ ಹಾಳು ಆಸ್ಪತ್ರೆಗೆ ಕಾಲಿಡಬೇಡ. ನೋಡಿ, ನಿಮ್ ಕಾಲಿಂದ ಬೇಡ್ಕೋತೀನಿ, ನನ್ನ ಮಗಳ ಉಣಿಸ್ಕೊಡಿ ಅಂದ್ರೆ. ಈ ಮನೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾ ಇದ್ದಾರೆ? ನಿಮ್ಮಿಷ್ಟು ಬಂದ ಮಾಡ್ಕೊಳ್ಳಿ, ಎಲ್ಲಾದ್ರೂ ಹಣ ಹೋಗಿ. ಮನೆಯಲ್ಲಿ ಜಗಳ ಮನೆ ತಪ್ಪಿಲ್ಲ, ನಾನೇ ಕಾರಣ. ನಾನು ಪಾಪಿ ಕಡಿಮೆ ಪಾಪಿ. ಹಾಗೆ ಹೇಳ್ಬೇಡಮ್ಮ. ಸೀತಾ, ಮನುಷ್ಯನಿಗೆ ಕಷ್ಟ ಸುಖ ಬಂದೇ ಬರುತ್ತೆ, ಆಗ ಸಹನೆಯಿಂದ ಶಾಂತಿಯಿಂದ ನಡ್ಕೊಳ್ಬೇಕು. ಮುತ್ತಿನಂತ ಗಂಡು ಕೊಟ್ಟು ಅಚ್ಚುಕಟ್ಟಾಗಿ ಮದ್ವೆ ಮಾಡಿ ಅವ್ರ ಗಂಡನ ಮನೆಗೆ ಹೋಗೋದನ್ನ ಕಣ್ ತುಂಬಾ ನೋಡಿ ಸಂತೋಷ ಪಡ್ತೀನಿ ಅಂತ ನನ್ನ ಆಸೆಲ್ಲ ನಿರಾಶೆ ಆಗೋಯ್ತು. ಅಮ್ಮ, ಆನಂದ ಓದ್ದವನು, ತಿಳುವಳಿಕೆ ಇರು, ಈಗಲ್ದೆ ಹೋದ್ರು ಸೀತೆಗೆ ಕಾಯಿಲೆ ಗುಣವಾದ ಮೇಲೆ ಖಂಡಿತ ಮದುವೆ ಆಗುತ್ತಾನಮ್ಮ. ಖಂಡಿತ ಸಾಧ್ಯವಿಲ್ಲ. ಒಂದು ವೇಳೆ ಆನಂದ್ ಈ ಮದುವೆಗೆ ಒಪ್ಪಿದ್ರು, ನಾನು ಮಾತ್ರ ಮದುವೆ ಮಾಡ್ಕೊಡಲ್ಲ. ಸೀತಾ, ಏನಾಯ್ತು ಸೀತಾ, ನಿನಗೆ ಏನಾಯ್ತು? ಈ ಕಾಯಿಲೆ ವಾಸಿಯಾಗುತ್ತೋ ಇಲ್ವೋ ಯಾರಿಗೆ ಗೊತ್ತು? ನನ್ನಿಂದಾಗಿ ನನ್ನ ಆನಂದನ ಜೀವನ ಹಾಳಾಗುತ್ತಲ್ಲ, ನಾನು ಸಹಿಸ್ತಾನೆ ಅಣ್ಣ, ಸಹಿಸ್ತಾನೆ. ಸೀತಾ, ಯೋಚಿಸಿ ನೋಡು ಸೀತಾ, ನಿಧಾನವಾಗಿ ದುಡುಕಬೇಡ ಸೀತಾ. ಇಲ್ಲ, ನನ್ನ ಗ್ರಹಚಾರದಲ್ಲಿ ನಾನು ಒಬ್ಬಳೇ ಅನುಭವಿಸ್ತೀನಿ. ಹಾಕಂದ್ ಬೇಡ ಸೀತಾ, ಯಾವುದೇ ಕಾರಣದಿಂದ ನಿನ್ನ ಬದುಕು ವ್ಯರ್ಥವಾಗೋದನ್ನ ನಾನು ನೋಡ್ಲಾರೆ ಸೀತಾ. ನೀನು ಖಂಡಿತ ಮದುವೆ ಆಗಲೇಬೇಕು. ನೀನ ಹುಡುಗಿನ ಇಷ್ಟಪಟ್ಟಿ ಅವಳಿಗೆ ನನ್ನ ಹಾಗೆ ಆಯ್ತು ಅಂತ ಇಟ್ಕೊ, ಆಗ ನೀನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಣ್ಣ. ಮಾತಾಡಣ್ಣ. ನೋಡಿದ್ಯಾ, ನಿನ್ ಹಾಗೆ ತಾನೇ ನಿನ್ ಸ್ನೇಹಿತರು. ರವಿ, ರವಿ, ಆನಂದ ಬಂದಾಗಿದೆಯಲ್ಲ, ಈಗೇನ್ ಮಾಡ್ಲಿ? ಯಾವಾಗ ಈ ವಿಷಯ ನಾನು ತಿಳಿಸ್ಲಿ? ನೀನು ಯೋಚನೆ ಮಾಡ್ಬೇಡಮ್ಮ, ನಾನು ಹೋಗಿ ಮಾತಾಡ್ತೀನಿ. ಯಾರು ಬೇಕಾಗಿತ್ತು? ತಾವೇ ಬೇಕಾಗಿತ್ತು. ಎಲ್ಲಿ ರವಿ? ಹೊರಗಡೆ ಹೋಗಿದ್ರಿ. ಸೀತಾ, ಆ ದಿನ ನಾನು ನಿಮ್ ಕೊಟ್ಟ ಮಾತಂತೆ ನಾನು ನಮ್ಮ ತಾಯಿ ಒಪ್ಪಿಗೆ ತಗೊಂಡ್ಬಂದ್ಬಿಟ್ಟೆ. ಇನ್ನು ಮುಂದೆ ನಮ್ಮಿಬ್ಬರ ಮದುವೆಗೆ ಯಾವ ಅಡ್ಡಿ ಆತಂಕವೂ ಇಲ್ಲ. ಆದಷ್ಟು ಬೇಗ ಒಂದು ಒಳ್ಳೆ ಲಗ್ನ ನೋಡಿ. ನಡೀದ ಕಾರ್ಯಕ್ಕೆ ಲಗ್ನ ನೋಡ ಆತರ್ಬೇಕೆ ಹೇಳಿ. ತಮಾಷೆ ಮಾಡ್ತಿದ್ದೇನು? ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಮದುವೆ ನಡೀದ ಕಾರ್ಯ ಅಂತ. ಯಾರು ಹೇಳಿದ ಹಾಗಂತ? ನಾನು. ಯಾಕೆ, ಏನಾಯ್ತು ನಿಂಗೆ? ಯಾಕೆ ಏನಾಯ್ತು ಅಂತ ಯಾವ ಪ್ರಶ್ನೆನೂ ಕೇಳ್ಬೇಡಿ ಆನಂದ್. ಈ ಮದುವೆ ಸಾಧ್ಯವಿಲ್ಲ, ನೀವು ನನ್ನನ್ನು ಮರ್ತು ಬಿಡಿ. ಯಾರಾದ್ರೂ ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ, ನೀವು ಚೆನ್ನಾಗಿದ್ರೆ ನನಗದೇ ಸಂತೋಷ. ಏನಂದೆ, ನಾನು ಬೇರೆ ಮದುವೆ ಮಾಡಿಕೊಂಡ್ರೆ ನಿನಗೆ ಸಂತೋಷನೇ? ಸೀತಾ, ಮನಸಾರ ನಾನು ನಿನ್ನ ಪ್ರೀತಿಸ್ತೆ, ಮದುವೆ ಆಗಬೇಕು ಅಂತ ಬಯಸ್ತೆ. ಆಗ ನನ್ನ ಆಸೆ ಪ್ರೋತ್ಸಾಹ ಕೊಟ್ಟು
ಈಗ ನೀನೇ ನನ್ನ ಮರೆತು ಬಿಡು ಅಂತ ಹೇಳ್ತಾ ಇದ್ದೀಯ? ಕಲ್ಲಿನಲ್ಲಿ ಕೆತ್ತಿರೋ ಶಾಸನ ನಡೆಸ್ಬೋದು, ಆದ್ರೆ ಹೃದಯದಲ್ಲಿ ಲಚ್ಚಾಗಿರೋದನ್ನ ಮಾತ್ರ ಅಳಿಸೋದಕ್ಕೆ ಸಾಧ್ಯವಿಲ್ಲ ಸೀತಾ, ಸಾಧ್ಯವಿಲ್ಲ. ದುಃಖ ನನಗೆ ಚೆನ್ನಾಗಿ ಅರ್ಥ ಆಗಿದೆ, ಆದ್ರೆ ಏನ್ ಮಾಡೋದ್ ಹೇಳಿ? ಸಂದರ್ಭ ನಮ್ಮ ಮದ್ವೆ ಆಗಲಿ. ಸಂದರ್ಭ ಅದೇನ್ ಹೇಳ್ತು? ಏನು ಅಂತ ಕೇಳ್ಬೇಡಿ, ಈ ಮದ್ವೆ ನಡೆಯಿತು ಕಾರ್ಯ ಅಷ್ಟೇ. ಏನ್ ಕೇಳಿದ್ರು ಕೇಳ್ಬೇಡಿ ಕೇಳ್ಬೇಡಿ ಅಂತ ಯಾಕೆ ಒಂದೇ ಮಾತನ್ನು ಹಾರಿಸ್ತೀನಿ? ಯಾಕೆ ಈ ಮದ್ವೆ ಸಾಧ್ಯವಿಲ್ಲ ಹೇಳು? ಅಯ್ಯೋ, ಈ ಪ್ರಶ್ನೆಗೆ ಉತ್ತರ ನಾನು ಹೇಗೆ ಹೇಳಿ? ಆನಂದ್, ನನ್ ಚಿತ್ರ ಹಿಂಸೆ ಮಾಡಿದೆ, ನೀವು ಹೊರಟೋಗಿ. ಅಷ್ಟು ಸುಲಭವಾಗಿ ಹೊರಟು ಹೋಗೋದಕ್ಕೇನು? ನಾನಷ್ಟು ಕಷ್ಟಪಟ್ಟು ನಮ್ಮಮ್ಮನ ಕಾಡಿ ಬೇಡಿ ಆಕೆ ಒಪ್ಪಿಗೆ ತಗೊಂಬಂದಿದ್ದು ಯಾಕೆ ಮಾತಾಡಲ್ಲ? ನನ್ ಜೊತೆಲಿ ಮಾತಾಡಕ್ ನನಗೆ ಇಷ್ಟ ಇಲ್ಲ. ನನಗ್ ಗೊತ್ತಿದೆ, ನಾನು ಇಲ್ದೆ ಇರೋ ಸಮಯದಲ್ಲಿ ಇಲ್ಲಿ ಯಾರ್ದೋ ಏನೋ ಕುತಂತ್ರ ನಡೆದಿದೆ, ನಮ್ಮ ಮದುವೆ ನಿಲ್ಲಿಸೋ ಭಾರಿ ಒಳಕಂಚು ನಡೆದಿದೆ. ಅದೇನ್ ನಡೀತು ಅನ್ನೋದನ್ನಾದ್ರೂ ಹೇಳ್ಬಿಡು ಸೀತಾ. ಇದೆಲ್ಲ ನಿಮ್ ಹುಚ್ಚು ಕಲ್ಪನೆ, ಭ್ರಮೆ. ಭ್ರಮೆ ಯಾವ್ದು ಭ್ರಮೆ ಅಂತ ನಂಬ್ಕೊಂಡಿದ್ನಲ್ಲ ಅದೇ. ಇಲ್ಲ, ನಮ್ಮಮ್ಮನ ಒಪ್ಪಿಗೆ ತಗೊಂಬಂದ್ಬಿಟ್ರೆ ನಮ್ಮಿಬ್ರು ಮದುವೆ ನಿರಾತಂಕವಾಗಿ ನಡೆದು ಹೋಗುತ್ತೆ ಅಂತ ತಿಳ್ಕೊಂಡಿದ್ನಲ್ಲ ಅದೇ. ಮಾತಾಡು ಸೀತಾ, ಮಾತಾಡು. ಯಾಕೆ ನನ್ನ ಚಿತ್ರವಧೆ ಮಾಡ್ತಾ ಇದ್ದೀ? ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನಾದ್ರೂ ಹೇಳ್ಬಿಡಿ ಸೀತಾ. ನಿನ್ನ ಮೌನ ಕಾರಣ ಏನು? ಇಷ್ಟೆಲ್ಲ ತಾಳ್ಮೆ ಎಂದು ಕೇಳಿದ ನಾನು ಅದನ್ನು ಕೇಳ್ಬಿಡ್ತೀನಿ. ಮಾತಾಡು ಸೀತಾ, ಮಾತಾಡು ಸೀತಾ. ನೀವು ನನ್ ಏನ್ ಬೇಕಾದ್ರೆ ನಿಂದಿಸಿ ದೂಷಿಸಿ ಪಾಪಿ, ಆದ್ರೆ ಈ ಮದ್ವೆ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಇದಕ್ಕಿಂತ ಹೆಚ್ಚಿಗೆ ನಾನಿನ್ನೇನು ಹೇಳಿದ್ರೆ? ಸರಿ, ಇನ್ನಿನ್ ಜೊತೆ ನನ್ನ ಮಾತನಾಡ ಪ್ರಯೋಜನ ಇಲ್ಲ, ನಿಮ್ ತಾಯಿಯವರನ್ನೇ ಕೇಳ್ತೀನಿ. ನಿಮ್ಮ ಮಗಳ ಹೀಗೆ ಮಾತಾಡ್ತಾ ಇದ್ದಾರೆ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ದಯವಿಟ್ಟು ಹೊರಟೋಗಿ ಈ ವಿಷಯ ಮಾತಾಡೋಕೆ. ನಮ್ಮನೆ ಯಾರಿಗಿಷ್ಟವಿಲ್ಲ. ಈ ವಿಷಯ ಮೊದಲೇ ಸ್ಪಷ್ಟವಾಗಿ ನನಗೆ ಯಾಕೆ ಹೇಳಲಿಲ್ಲ? ಆಸೆ ತೋರಿಸಿ ನನಗೆ ಯಾಕೆ ನಿರಾಸೆ ಮಾಡಿದೆ? ನಾನು ಏನ್ ಅನ್ಯಾಯ ಮಾಡಿದೆ ಅಂತ ನನಗೆ ಶಿಕ್ಷೆ ವಿಧಿಸಿದೆ? ನನ್ನ ಆಸೆ ನಿರಾಸೆ ಮಾಡಿದೆ, ನನ್ನ ಬಾಳನ್ನು ಹಾಳು ಮಾಡಿದೆ, ನನ್ನ ಸುಖ ನಾಶ ಮಾಡಿಬಿಟ್ಟೆ. ನೋಡು, ಇವತ್ತು ನನಗ್ ಮೋಸ ಮಾಡದ ಹಾಗೆ ನಾಳೆ ಆ ಇನ್ನೊಬ್ಬನಿಗೂ ಮೋಸ ಮಾಡಬೇಡ ಅಷ್ಟೇ. ಯಾಕೋ ಹೀಗಿದ್ದಿ, ಏನಾಯ್ತು? ಮಾತಾಡದೆ ನನ್ನ ಚಿತ್ರ ಹಿಂಸೆ ಮಾಡ್ಬೇಡು, ಏನಾಯ್ತು ಅಂತ ಹೇಳೋ. ಸೀತೆ ನನ್ನ ಮದುವೆ ಆಗುಲ್ಲ ಅಂದ್ಬಿಟ್ಲಮ್ಮ. ಯಾಕಂತೆ? ಕಾರಣ ಕೇಳ್ಬೇಡ ಅಂದ್ರು. ನೀನು ಮದುವೆ ಮಾಡ್ಕೊಳ್ದೆ ಇದ್ರೆ ಪ್ರಾಣನೇ ಕಳ್ಕೊಳ್ತಾಳೆ ಅಂದೆ. ಹೌದಮ್ಮ ಅಂದೆ. ಮತ್ತೇನಾಯ್ತೀಗ? ಅದೇ ನನಗೂ ಅರ್ಥವಾಗ್ತಿಲ್ಲ. ದೊಡ್ಡವ್ರಿಗೆ ತಿಳಿದವ್ರಿಗೆ ಹೇಳದೆ ಕೇಳದೆ ಗುಟ್ಟು ಗುಟ್ಟಾಗಿ ಪ್ರೇಮ ಪ್ರೀತಿ ಅಂತ ಕುಣಿದಾಡಿದ್ರೆ ಹೀಗೆ ಆಗೋದು ಅಮ್ಮ. ಮದುವೆ ಅನ್ನೋದು ಮಕ್ಕಳಾಟ ಅಲ್ಲ. ಕುಲ ಶೋಧಿಸಿ ಹೆಣ್ಣು ತಗೊಂಬ, ಜಲ ಶೋಧಿಸಿ ನೀರು ತಗೊಂಬ ಅಂತ ಗಾದೆನೆ ಇದೆ. ಆದ್ದೆಲ್ಲ ಆಗ್ಬಿಟ್ಟು ಸೀತೆನ ಮರ್ತು ಬಿಡಪ್ಪ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ನಿಂಗೂ ನತಂಗೂ ಮದುವೆ ಮುಗಿಸ್ಬಿಡ್ತೀನಿ. ಸೀತೆನ ಮರೆಯೋದಷ್ಟು ಸುಲಭ ಅಲ್ಲ. ನನ್ನ ಮೈಯಲ್ಲಿ ಹರಿತಿರೋ ಒಂದೊಂದು ರಕ್ತ ಕಣದಲ್ಲೂ ಅವಳ ಮೇಲಿನ ವಾತ್ಸಲ್ಯವೇ ತುಂಬಿಕೊಂಡಿರೋವಾಗ ಹೇಗಮ್ಮ ಮರೀಲಿ, ಹೇಗಮ್ಮ ಮರೀಲಿ? ಹಾಗಂತ ನಂಬಿಸಿ ಮೋಸ ಮಾಡಿದ ಸೀತೆಗೋಸ್ಕರ ಎಷ್ಟು ದಿವಸ ಹೀಗೆ ಹೇಳ್ತಾ ಇದ್ದೀಯ? ಅವಳು ಮೋಸ ಮಾಡಿಲ್ಲ ಅಮ್ಮ, ಯಾರೋ ಕೃತ್ರಿಮಗಳು ಅವಳ ಹಿಂದೆ ನಿಂತು ಈ ನಾಟಕ ಆಡಿಸ್ತಾ ಇದ್ದಾರೆ. ನೀನ್ ಹೇಳೋದೊಂದು ನನಗೆ ಅರ್ಥವಾಗ್ತಾ ಇಲ್ಲಪ್ಪ. ಮುಖ್ಯ ನಂದೇ ತಪ್ಪು, ಆ ಹಾಳು ರಾಮ್ಪುರಕ್ಕೆ ನೀನು ಕಳಿಸಬಾರ್ದಾಗಿತ್ತು.
ದಯವಿಟ್ಟು ನನ್ನೇನು ಕೇಳ್ಬೇಡ. ಈಗ ನನ್ನ ಮನಸ್ಸು ಸರಿಯಾಗಿಲ್ಲ, ಈಗ ನನ್ನ ಮನಸ್ಸು ಸರಿಯಾಗಿಲ್ಲ. ಮತ್ತೊಬ್ಬ ಕುಷ್ಠರೋಗಿ ಜೊತೆ ತನ್ನ ಬಟ್ಟೆ ಬೇರೆ ಬೆರೆಸಿರ್ಬೇಕು. ಆ ರೋಗಿ ತಿಂದ ತಟ್ಟೆಲಿ ತನ್ನ ತಿಂಡಿನ ತಿಂದಿರಬಹುದು, ಅಥವಾ ಆ ರೋಗಿ ಗಾಯನ ತನ್ನ ಕಂಡೋ ಕಾಣದೆಯೋ ಮುಟ್ಟಿರಬೇಕು. ನಿಮ್ಮನೆಯಲ್ಲೋ ನಿಮ್ಮನೆ ಪಕ್ಕದಲ್ಲೋ ಯಾರಿಗಾದ್ರೂ ಈ ರೋಗ ಇದ್ದಿರಲೇಬೇಕು. ಆ ರೋಗಿಯ ನಿಕಟ ಸಂಪರ್ಕದಿಂದ ನಿಮ್ಗೆ ನೋಡಿ. ಪರ್ಫೆಕ್ಟ್ಲಿ ಯು ಆರ್ ಕರೆಕ್ಟ್ ಡಾಕ್ಟರ್. ನಮ್ ಚಿಕ್ಕ ತಾತ ಅವರಿಗೆ ಕಾಯಿಲೆ ಇತ್ತು. ಸೀತಾ ಅಂದ್ರೆ ಅವರಿಗೆ ಪಂಚಪ್ರಾಣ. ಅವರಿಗೆ ಸೀತಾನ ಎಲ್ಲ ಸೇವೆಯನ್ನು ಮಾಡ್ತಿದ್ಲು. ಇರಬೇಕು, ಮಕ್ಕಳಿಗೆ ಈ ರೋಗ ಅಂಟೋದು ಬಹಳ ಬೇಗ. ಆಕೆ ಚಿಕ್ಕವಳಾಗಿದ್ದಾಗ ಈ ರೋಗ ತಗಲಿರ್ಬೇಕು. ಅದು 4-5 ವರ್ಷಗಳ ನಂತರ ಈಗ ಮೈ ಮೇಲೆ ಕಾಣಿಸ್ಕೊಂಡಿದೆ. ಹಾಗಂದ್ರೆ ಇದು ವಂಶ ಪಾರಂಪರ್ಯವಾಗಿ ಒಬ್ಬರಿಂದ ಒಬ್ಬರಿಗೆ ಬರುತ್ತೀಯಾ ಡಾಕ್ಟರ್? ಖಂಡಿತ ಸಾಧ್ಯವಿಲ್ಲ. ಹಾಗಿದ್ರೆ ನಿಮ್ಗಾಗ್ಲಿ ನಿಮ್ ತಂದೆಯವ್ರಿಗಾಗ್ಲಿ ಈ ರೋಗ ಬರಬೇಕಾಗಿತ್ತಲ್ಲ. ಹಾಗಾದ್ರೆ ಈ ರೋಗ ವಾಸಿಯಾಗುತ್ತೆ ಡಾಕ್ಟರ್? ಆಗತ್ತಮ್ಮ, ಖಂಡಿತವಾಗ್ಲೂ ವಾಸಿಯಾಗತ್ತೆ.
ಇತ್ತೀಚೆಗೆ ಸೆಲ್ ಫೋನ್ಸ್ ಅಂತ ಕಂಡಿಡಿದಿರೋದು ಬಹಳ ಪರಿಣಾಮಕಾರಿ. ನೀನ್ ಮನೇಲೆ ಇದ್ದು ಡಾಕ್ಟರ್ ಲೂಯಿಸ್ ಕೊಟ್ಟಿರೋ ಆ ಮಾತ್ರೆನ ತಪ್ಪದೆ ತಗೊಂಡ್ರೆ ಆದಷ್ಟು ಜಾಗ್ರತೆ ಖಂಡಿತ ವಾಸಿ ಆಗತ್ತಮ್ಮ. ಡಾಕ್ಟರ್, ದಯವಿಟ್ಟು ನನ್ನ ಮನೆಗೆ ಹೋಗು ಅಂತ ಹೇಳ್ಬೇಡಿ. ಯಾಕೆ ಸೀತಾ? ನೀವೇ ಹೇಳ್ದ ಹಾಗೆ ನಮ್ ತಾತಿಂದ ಈ ರೋಗ ನನಗ್ ಬಂತು, ಇನ್ನು ನನ್ನಿಂದ ನಮ್ಮ ಮನೇಲಿ ಇನ್ಯಾರಿಗಾದ್ರು. ಸೀತಾ ಇಲ್ಲಮ್ಮ, ನಿನಗೆ ಬಂದಿರೋ ರೋಗ ನಾನ್ ಇನ್ಫೆಕ್ಷಸ್ ಅಂಟ್ರೋಗ ಅಲ್ಲಮ್ಮ, ಹೆದರ್ಕೋಬೇಡ. ಡಾಕ್ಟರ್, ನೀವೇನೇ ಹೇಳಿದ್ರು ನಾನು ಮನೆಗೆ ಮಾತ್ರ ಖಂಡಿತ ಹೋಗಲ್ಲ. ನನ್ನ ಮಾತಲ್ಲಿ ನಂಬಿಕೆ ಇಡಮ್ಮ. ನಿಮ್ದಮ್ಮಯ್ಯ ಅಂತೀನಿ ಡಾಕ್ಟ್ರೆ, ಈ ರೋಗ ಪೂರ್ತಿ ವಾಸಿಯಾಗುವವರೆಗೂ ನನ್ನ ದಯವಿಟ್ಟು ಇಲ್ಲೇ ಇಟ್ಕೊಳ್ಳಿ. ಸಾಧ್ಯವಿಲ್ಲ ಸೀತಾ, ನಿನಗೆ ಯಾವುದೋ ಬರಬಾರದ ಕಾಯಿಲೆ ಬಂದಿದೆ ಅನ್ನೋ ಭಾವನೆ ನಿನಗಾಗ್ಲಿ, ನೀನು ಅವರಿಂದ ದೂರವಾಗಿರ್ಬೇಕು ಅನ್ನೋ ಅಭಿಪ್ರಾಯ ಇತರರಿಗಾಗ್ಲಿ, ಬರಬಾರದು ಅಂತಲೇ ನಿನ್ನಂತವ್ರನ್ನ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಲ್ಲಮ್ಮ. ಬೇಡಿ ಡಾಕ್ಟರ್, ನನ್ ಮನೆಗೆ ಹೋಗಲ್ಲ, ದಯವಿಟ್ಟು ನನ್ನ ಕಳಿಸ್ಬೇಡಿ, ದಯವಿಟ್ಟು ನನ್ನ ಕಳಿಸ್ಬೇಡಿ. ಹೌದು ಡಾಕ್ಟರ್, ಅಲ್ಲಿ ನನ್ನ ತಂಗಿಗೆ ನೆಮ್ಮದಿಗಿಂತ ಯಾತನೆ ಹೆಚ್ಚು. ನೋಡಿ ಮಿಸ್ಟರ್ ರವಿ, ಇಂಥ ರೋಗಿಗಳನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಕೊಳ್ಳಕ್ ಖಂಡಿತ ಸಾಧ್ಯವಿಲ್ಲ. ಬೇಕಾದ್ರೆ ನನ್ನ ಫ್ರೆಂಡ್ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಗೋಪಾಲ್ ಇದ್ದಾರೆ, ಅವ್ರ ನರ್ಸಿಂಗ್ ಹೋಮ್ನಲ್ಲೇ ಇರಲಿ, ನಾನು ಅವ್ರಿಗೊಂದು ಕಾಗದ ಬರ್ಕೊಡ್ತೀನಿ, ಆಗಾಗ್ಗೆ ಬಂದು ನನಗೆ ತೋರಿಸ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಕಥೆ ನಿಜವಾಗ್ಲೂ ತುಂಬಾ ಕರುಣಾಜನಕವಾಗಿದೆ ಅಣ್ಣ. ಇಷ್ಟೊಂದು ದೊಡ್ಡ ನಿರಾಸೆಯಿಂದ ನೊಂದಿರೋ ನಿನಗೆ ನಾನು ಹೇಗೆ ಸಮಾಧಾನ ಹೇಳೋದು ಅನ್ನೋದೇ ತೋಚ್ತಾ ಇಲ್ಲ. ಸಮಾಧಾನ ನೆಮ್ಮದಿ ಅದೇ ಜನ್ಮದಲ್ಲಿ ನನಗಿಲ್ಲ ಗೊಬ್ಬ. ಅಷ್ಟೊಂದು ನಿರಾಸನಾಗ್ಬೇಡ ಅಣ್ಣ, ಇವತ್ತು ಹೀಗೆ ನಾಳೆ ಹೇಗೋ ಯಾರಿಗೂ ಗೊತ್ತ ಹೇಳ. ನಾವು ಯಾವಾಗ್ಲೂ ಆಶಾವಾದಿಗಳಾಗಿರ್ಬೇಕಷ್ಟೇ. ನಾನ್ ಬರ್ತೀನಿ ಗೊಪ್ಪ. ಇದೇನೇ ಇಷ್ಟ ಅವಸರ? ಸಂಜೆ ಹೋಗುವಂತ ಕೂತ್ಕ ಪ್ಲೀಸ್. ನಾನು ಇವಾಗ ಉಂಟಿ ಆಗಿರ್ಬೇಕು, ದಯವಿಟ್ಟು ನನ್ನ ತಡಿಬೇಡ, ಬಿಟ್ಬಿಡು. ಸರಿ, ಆದ್ರೆ ಒಂದ್ ಕಂಡೀಷನ್ ನೋಡು, ನೀನು ತುಂಬಾ ಬೇಸರವಾದಾಗ ನೇರವಾಗಿ ಇಲ್ಲೇ ಬಂದ್ಬಿಡ್ಬೇಕು. ಸರಿ. ಓಕೆ. ರವಿ, ನನ್ನ ಮೇಲೆ ನಿಮ್ಗೆ ಯಾರಿಲ್ಲ. ನಾನು ಈ ರೀತಿ ವಂಚನೆ ಮಾಡೋದಕ್ಕೆ ನಾನ್ ನಿಮ್ಗೆ ಏನ್ ತಪ್ಪು ಮಾಡುದು? ಸೀತೆಯನ್ನು ಮದುವೆ ಆಗ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ನಾನೇ ನಿಮ್ದು ಈ ಮಂಗಳ ಕಾರ್ಯ ನೆರವೇರಿಸಿದ್ದೆ ಅಂತ ಹೇಳಿದೆಲ್ಲ, ಇದೇ ಏನಯ್ಯ ನಿನ್ ನೆರವೇರಿಸಿದ್ದು? ಏನಯ್ಯ ದೊಡ್ಡ ಮನುಷ್ಯ? ಸೀತಾ, ಸೀತಾ ಯಾಕೆ ಇಲ್ಲಿದ್ದಾಳೆ? ರವಿ, ನೀನ್ ಯಾಕೆ ಇಲ್ಲಿ ಬಂದಿದ್ದೀಯ? ಏನಿದೆಲ್ಲ? ಅನಂತ್, ಯಾರ ಶಾಪು ಏನು? ನನ್ ಕಿರೋಳು ಒಬ್ಬಳೇ ಒಬ್ಬಳಕ್ಕೆ ತನ್ನ ಬಾಳೆಲ್ಲ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ರೋಗ ಕುಷ್ಠ. ಸೀತಾ, ಸೀತಾ, ಇದಕ್ಕಾಗಿ ನೀನ್ನ ಮದುವೆ ಬೇಡ ಅಂತಿತ್ತು, ಇದಕ್ಕಾಗಿಯೇ ನೀನು ನನ್ನ ಮರೆತು ಬಿಡುವಂತಿತ್ತು. ಅಯ್ಯೋ ಸೀತಾ, ನಿನ್ನಿಂದಾಗಿ ನನ್ನ ಬಾಳು ಬಿರುಗಾಳಿಗೆ ಸಿಕ್ಕಬಾರದು ಅಂತ ನಿನಗಾದ ನಿರಾಶೆನೆಲ್ಲ ನುಂಗ್ಕೊಂಡು ಅದೆಷ್ಟು ತಾಳ್ಮೆಯಿಂದ ನನ್ನ ಎಲ್ಲ ಮಾತುಗೂ ಉತ್ತರ ಕೊಟ್ಟೆ ನೀನು. ಅಯ್ಯೋ ದೇವರೇ, ಅಯ್ಯೋ ದೇವರೇ, ನಾನು ಏನು ಪಾಪ ಮಾಡಿದೆ ಅಂತ ನನ್ನ ಸೀತೆಗೆ ವಾಸಿ ಆಗದೆ ಇರುವಂತ ಈ ಭಯಂಕರವಾದ ರೋಗ ಕೊಟ್ಟೆ ನೀನು? ಸಮಾಧಾನ ಮಾಡ್ತಾ, ಪ್ರಾರಂಭದಲ್ಲಿ ಸರಿಯಾದ ಔಷಧಿ ಕೊಟ್ರೆ ಕಾಯಿಲೆ ಗುಣವಾಗುತ್ತೆ ಅಂತ ಎಲ್ಲ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ನನ್ನ ಒಂದು ಮಾತು ನಡೆಸ್ಕೊಡ್ತೀಯ ಅಣ್ಣ? ನನಗೆ ಸಂಪೂರ್ಣವಾಗಿ ವಾಸಿ ಆದ್ಮೇಲೆ ಹೇಳು. ಹೇಳ ಅವಳ ಕೈ ಹಿಡಿದು ಕಾಪಾಡ್ತೀಯ ಅಂತ. ಯಾಕೋ ಆನಂದ್, ಯಾಕೋ ಅಪ್ಪ ಮಗು ಆಗ್ಬಿಟ್ಟೆ. ಮಾತಾಡು ಆನಂದ್, ಮಾತಾಡು. ಅವಳು ಬಾಳೆಲ್ಲ ನಿನ್ನ ಒಂದು ಪರ್ವತೆ ಮೇಲೆ ನಿಂತಿದ್ದೀನಿ.
ಮಾತಾಡೋ ಇಷ್ಟು ವರ್ಷ ನನ್ನ ಜೊತೆನಲ್ಲಿದ್ದು ಇಷ್ಟೇನು ರವಿ, ನಿನ್ನ ಅರ್ಥ ಮಾಡ್ಕೊಂಡಿದ್ದೆ. ಸೀತೆ ನನ್ನವಳು, ನನ್ನ ಬಾಳಿನ ಬಂಗಾರದ ಹೂವು. ಎಲ್ಲೋ ಏನೋ ಒಂದು ಸಣ್ಣ ಕೊರತೆ ಇದೆ ಅಂತ ಅಪೂರ್ವವಾದ ವಸ್ತುನ ಯಾರಾದ್ರೂ ದೂರ ತಳ್ಳಿಬಿಡ್ತಾರೇನೋ ರವಿ, ಯಾರಾದ್ರೂ ದೂರ ತಳ್ಳಿಬಿಡ್ತಾರೇನೋ. ಈ ಕಾಯಿಲೆ ಯಾವಾಗ ವಾಸಿಯಾಗುತ್ತೋ ಏನೋ. ಅಲ್ಲಿವರೆಗೂ ಇನ್ನತದ್ರ ಕಿಳಿಗಾಗಿ ನೀವು ಕಾದಿರೋದೆ ಬೇಡಿ ಅಣ್ಣ, ಬೇಡ. ಸೀತಾ, ನಿನಗೋಸ್ಕರ ನಾನು ಜನ್ಮ ಪೂರ ಕಾಯೋದಕ್ಕೆ ಸಿದ್ಧವಾಗಿದ್ದೇನೆ. ಇದು ಸತ್ಯ. ರವಿ, ಡಾಕ್ಟರ್ ಗೋಪಾಲಣ್ಣ, ಸೀತೆಗೆ ಇಲ್ಲಿ ಯಾವ ಕೊರತೆಯೂ ಆಗದಂತೆ ನೋಡ್ಕೊಳ್ಳೋ ಹಾಗೆ ಹೇಳ್ಬಿಟ್ಟು ಬರ್ತೀನಿ. ಸೀತಾ, ಮಹಾಪುಣ್ಯವತ್ತೆ ಮಹಾಪುಣ್ಯವತ್ತೆ. ಗೋಪಾಲ್, ಗೋಪಾಲ್, ನೀನ್ ನರ್ಸಿಂಗ್ ಹೋಮ್ ಮೇಲೆ ಇದ್ದಾಳಲ್ಲ ಸೀತೆ, ಅವಳೇ ನಾನು ಮದುವೆ ಆಗ್ಬೇಕಾಗಿದ್ದ ಹುಡುಗಿ. ಈ ಮದುವೆ ಅವಳು ಬೇಡ ಅನ್ಬೇಕಾದ್ರೆ ಅವಳಿಗೆ ನನ್ನ ಮೇಲಿದ್ದ ಪ್ರೀತಿಯ ಕಾರಣ. ಪಾಪ, ಅವಳದೇನು ತಪ್ಪಿಲ್ಲ, ನಾನೇ ದುಡುಕಿ ಏನೇನೋ ತಪ್ಪು ಭಾವನೆಗಳನ್ನ ಕಲ್ಪಿಸ್ಕೊಂಡ್ಬಿಟ್ಟೆ. ಏನ್ ಹೇಳ್ತಾ ಇದೀಯಾ, ಇದೆಲ್ಲ ನಿಜವೇ? ಹೌದು ಗೋಪಾಲ್, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಗೋಪಾಲ್, ಅವಳಿಗೆ ಬಂದಿರೋ ಈ ಕುಷ್ಠ ವಾಸಿಯಾಗತ್ತೆಯೇ? ಆ ಕಾಯಿಲೆನ ವಾಸಿ ಮಾಡೋ ಜವಾಬ್ದಾರಿ ನಂದು. ನೀನ್ ಪ್ರೀತಿಸಿದ ಈ ಹುಡುಗಿನ ಮದುವೆಯಾಗಿ ಸಂತೋಷದಿಂದಿರೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಗೋಪಾಲ್, ನೀನ್ ಧೈರ್ಯವಾಗಿರೋ ಅಣ್ಣ. ಇನ್ನು ಸ್ವಲ್ಪ ದಿವಸ ನೀನು ಸೀತಾ ಹನಿಮೂನ್ ಹೋಗೋವಾಗ ನಾನೇ ಏರೋಡ್ರಮ್ಗೆ ಬಂದು ನಿಮ್ಮಿಬ್ರಿಗೂ ಸೆಂಡ್ ಆಫ್ ಕೊಡ್ತೀನಿ. ಏನ್ ಮರೆಯೋದು, ಈ ಜನ್ಮದಲ್ಲಿ ಸಾಧ್ಯವಿಲ್ಲಮ್ಮ. ಈ ಜನ್ಮದಲ್ಲಿ ಅವಳನ್ನು ಮದುವೆ ಆಗೋಕ್ಕೂ ಸಾಧ್ಯವಿಲ್ಲ ಅಮ್ಮ. ಆ ರೋಗದವಳನ್ನೇ ಮದುವೆ ಆಗ್ಬೇಕು ಅಂತ ನಿನ್ನ ಹಠ ಏನೋ? ರೋಗ ಮನುಷ್ಯ ಮಾತ್ರದವ್ರಿಗೆಲ್ಲ ಬರೋದೆ ಅಮ್ಮ, ಅದಕ್ಕೋಸ್ಕರ ಪ್ರೀತಿ ವಿಶ್ವಾಸ ಎಲ್ಲ ಮರೆತು ರಾಕ್ಷಸ ಆಗೋದಕ್ಕಾಗುತ್ತೇನು? ಇದು ಎಂದೆಂದಿಗೂ ವಾಸಿ ಆಗದೆ ಇರುವಂತಹ ಭಯಂಕರ ರೋಗನಪ್ಪ. ಖಂಡಿತ ವಾಸಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರಮ್ಮ. ಆ ಹುಡುಗಿ ಹೆದರ್ಕೊಳ್ಳತ್ತೆ ಅಂತ ಹಾಗೆ ಹೇಳಿರ್ಬೇಕು ಅಷ್ಟೇ. ಈ ಪಾಪಿ ರೋಗ ಮನುಷ್ಯನ ಕಬಳಸೋಕ್ ಬರೋದು. ವಾಸಿ ಆಗುತ್ತೆ ಅನ್ನೋ ಭರವಸೆ ನಾನಿರುವಾಗ ಸುಮ್ಮನೆ ವಾದ ಮಾಡಿ ನೊಂದಿರೋ ನನ್ನ ಮನಸ್ಸನ್ನ ಮತ್ತಷ್ಟು ಯಾಕಮ್ಮ ಹಿಂಸೆ ಪಡಿಸ್ತೀನಿ? ನಾನು ನಿನಗೆ ಹೊರಗಿನವಳೇನು? ನಿನ್ನ ಹೆತ್ತು ಹೊತ್ತು ಸಾಕಲೇ ಇಲ್ವೇನು? ನಿನ್ನ ಸುಖದಲ್ಲಿ ನನಗೆ ಆಸಕ್ತಿನೇ ಇಲ್ವೇನು? ನಿನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ನನ್ನ ಬಾಧ್ಯತೆ ಏನು ಇಲ್ವೇನು? ನಾನು ಕಲ್ಲು ಗುಂಡಿನ ಹಾಗೆ ಜೀವ ಸಹಿತ ಇರೋವಾಗ ಹೊರಗುತ್ತಾ ಇರೋದನ್ನು ನೋಡಿಕೊಂಡು ನನಗೆ ಯಾರೋ ಸುಮ್ಮನೆ ಇರ್ಲಿ ಹೇಳೋಪ್ಪ. ನನ್ನ ವೇದನೆ ನಿನಗೆ ಅರ್ಥವಾಗ್ತಿಲ್ಲಮ್ಮ, ನನ್ನ ವೇದನೆ ನಿನಗೆ ಅರ್ಥವಾಗ್ತಾ ಇಲ್ಲ. ಎಲ್ಲ ಅರ್ಥವಾಗ್ತಾ ಇದೆ. ಮಗನ ಸಂಕಟನ ಅರ್ಥ ಮಾಡ್ಕೊಳ್ದೇ ಇರೋಳು ತಾಯಿನೇ ಅಲ್ಲಪ್ಪ, ತಾಯಿನೇ ಅಲ್ಲ. ನೀನಿನ್ನು ನನ್ನ ಮನಸ್ಸಿನ ತಳಮಳ ತಿಳ್ಕೊಂಡಿಲ್ಲ. ಯಾವ ತಾಯಿ ತಾನೆ ತಾನು ಹೆತ್ತ ಮಗನ್ನ ಒಬ್ಬ ಕುಷ್ಠರೋಗದ ಹುಡುಗಿ ಕೊಟ್ಟು ಮದುವೆ ಮಾಡಕ್ಕೆ ಒಪ್ಕೋತಾಳೆ? ಹೇಳು ಆನಂದ್, ನಿನಗೂ ಒಬ್ಬ ಮಗನಾಗಿ ಅವನು ಹೀಗೆ ಹೇಳಿದ್ದಿದ್ರೆ ಆಗ ನಿನಗೆ ಅರ್ಥವಾಗ್ತಿತ್ತು ನನ್ನ ಮನಸ್ಸಿನ ಸಂಕಟ. ಆನಂದ ಏನ್ ಕೊರಕು ಹೋಗ್ತಿದ್ದಾನೆ? ಇನ್ನು ಹೀಗೆಲ್ಲ ಮಾತಾಡಿದ್ರೆ ನಿನ್ನಷ್ಟು ಸೊರಕು ಹೋಗ್ತಾನೆ ಅಷ್ಟೇ. ನಡಿ ನನ್ನಮ್ಮ, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲಮ್ಮ. ನಾನು ಏನಮ್ಮ, ನೀನಾಗ್ಲಿ ನಾನಾಗ್ಲಿ ನಾಲ್ಕು ಮಾತಿನಲ್ಲಿ ಅಳಸ ಹಾಕ್ತೀನಿ ಅನ್ಕೊಳ್ಳೋದು ಭ್ರಾಂತಿ. ಆಗದ ಕೆಲಸಕ್ಕೆ ಯಾಕತ್ತೆ ಆಯಾಸ ಮಾಡ್ಕೊಳ್ತೀಯ? ಹೋಗೋಣ. ಇವತ್ತಿನ ಇಲ್ಲಾಯ್ತು, ಇನ್ನು ಇದು ವಾಸಿಯಾಗೋ ಸೂಚನೆ ಕಾಣ್ತಾ ಇಲ್ವಲ್ಲ ಡಾಕ್ಟ್ರೆ? ನೆಗಡಿ ಕೆಮ್ಮು ವಾಸಿಯಾಗಬೇಕಾದ್ರೆ ತಿಂಗಳು ಬೇಕಾಗತ್ತೆ. ಇದಕ್ಕೆ ಆರು ತಿಂಗಳಾಯ್ತು ಅಂತ ಕಂಗಾಲಾದ್ರೆ ಗಮ್ಮ ಅಲ್ವೇ ಮಿಸ್ಟರ್ ರವಿ? ಆಗ್ಲಿ ಸರ್, ಆರು ತಿಂಗಳ ಆರು ವರ್ಷ ಆಗ್ಲಿ ಸರ್, ಕಾಯಿಲೆ ಗುಣವಾದ್ರೆ ಸಾಕು. ಖಂಡಿತ ಗುಣವಾಗತ್ತೆ. ಯು ಡೋಂಟ್ ವರಿ. ಲ್ಯಾಬ್ರೇಟರ್ ಕಳಿಸ್ತೀನಿ. ಇವತ್ ತಾನೇ ಲೆಪ್ರಸೋರಿಯಂ ಮೆಡಿಕಲ್ ಆಫೀಸರ್ ಅವರು ಕಂಪ್ಲೀಟ್ ಆಗಿ ಟೆಸ್ಟ್ ಮಾಡಿ ಡೀಟೇಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಸೀತೆ ಖಂಡಿತ ಮೊದಲಾಗೆ ಗುಣವಾಗ್ತಾಳೆ ಅಣ್ಣ, ನೀನೇನು ಯೋಚನೆ ಮಾಡಬೇಡ. ಸೀತಾ, ನನ್ನ ಸೀತೆಗೆ ಇವತ್ತು ಹೊಸ ವರ್ಷ ಅಲ್ಲ, ಯಾಕೆ ಸೀತಾ? ನಾನು ಈ ನರ್ಸಿಂಗ್ ಹೋಗಿ ಬಂದು ಇಷ್ಟೊಂದು ದಿವಸ ಆಯ್ತಾ ಅಜ್ಜಿ?
ಹಬ್ಬದ ದಿವಸ ಅದನ್ನೆಲ್ಲ ತಲೆಗೆ ಹಚ್ಕೋಬಾರ್ದು. ಸ್ವೀಟ್ ತಿಂದು ನಗ ನಡಿತಾ ಇರಬೇಕು. ಗೊತ್ತಾಯ್ತೇನು? ಸ್ವೀಟ್ ತಿಂದು ನಗ ನಡಿತಾ ಇರಬೇಕು. ತಗೋ ನನಗೆ ಯಾಕೋ ಭಯ ಆಗ್ತಾ ಇದೆ. ವರ್ಷ ಕಳೆದ್ರೂ ಸೀತೆ ಕಾಯಿಲೆ ಗುಣ ಆಗೋ ಹಾಗೆ ಕಾಣಿಸ್ಲಿಲ್ಲ. ಈ ಬಗೆ ಕುಷ್ಠ ಒಂದು ವರ್ಷ ಅಲ್ಲ ಅನಂತ್, ಎರಡು ವರ್ಷ ಆದ್ರೂ ಕಾಯ್ಬೇಕಾಗತ್ತೆ. ಎಷ್ಟು ದಿವಸ ಆದ್ರೂ ಕಾಯೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಗೊಬ್ಬ. ಆದ್ರೆ ಮನೆಗೆ ಹೋದ್ರೆ ಕೊರಿಗೆ ಕೃಶವಾಗಿರೋ ಆ ತಾಯಿ ಮುಖ, ಇಲ್ಲಿಗೆ ಬಂದ್ರೆ ಅಸಹಾಯಕಳಾಗಿರೋ ಸೀತೆ ಮುಖ ನನ್ನ ಹೃದಯನ ಹಿಡಿತಾ ಇದೆ ಗೊಬ್ಬ. ಡೋಂಟ್ ವರಿ ಅನಂತ್, ಟೇಕ್ ಇಟ್ ಈಸಿ, ಇಟ್ ವಿಲ್ ಬಿ ಆಲ್ ರೈಟ್. ಅಮ್ಮ ಅಮ್ಮ, ಈಗ ತಾನು ಔಷಧಿ ಕೊಟ್ಟಿದೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಹೇಗಿದೆ ಅಮ್ಮನಿಗೆ? ವೈದ್ಯರಿಂದ ವಾಸಿ ಮಾಡಕ್ ಆಗದೆ ಇರುವಂತಹದ್ದು. ಡಾಕ್ಟರ್ ಹೌದು ಅಣ್ಣ, ಶರೀರದಲ್ಲಿ ಏನಾದ್ರೂ ಕಾಯಿಲೆ ಇದ್ರೆ ನಾನು ಔಷಧಿ ಕೊಟ್ಟು ಸರಿ ಮಾಡ್ಕೊಂಡೆ. ಆದ್ರೆ ನಿನ್ ತಾಯಿ ನರಳ್ತಾ ಇರೋದು ಮನೋರೋಗದಿಂದ, ಅದಕ್ಕೆ ಔಷಧಿ ಕೊಡೋ ಶಕ್ತಿ ನನಗಿಲ್ಲ. ನೀನು ಮನಸ್ಸು ಮಾಡಿದ್ರೆ ವಾಸಿ ಮಾಡ್ಬೋದಷ್ಟೇ. ಆ ಕೆಲಸ ನನಗೆ ಸಾಧ್ಯವೇ ಡಾಕ್ಟ್ರೆ? ಮನಸ್ಸು ಮಾಡಿದ್ರೆ ಸಾಧ್ಯ. ಅವ್ರ ಆಸೆ ಅಂತ ನೀನು ಮದುವೆ ಆಗ್ಬಿಟ್ರೆ ಅವ್ರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಡಾಕ್ಟ್ರೆ ನಾನೆಂಥ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಗೊತ್ತು ಅನಂತ, ಆದ್ರೆ ಒಂದು ಮಾತು ನೆನಪಿಟ್ಕೋ, ತಾಯಿ ಅನ್ನೋದು ಬಹಳ ದೊಡ್ಡ ವಸ್ತು. ಯಾವುದೇ ಕಾರಣದಿಂದ ಜೀವನದಲ್ಲಿ ಅದನ್ನು ಕಳ್ಕೊಂಡ್ಬಿಟ್ರೆ ಮತ್ತೆ ಅದು ಸಿಗಲಾರ್ದು. ಐ ಲಿವ್ ಇಟ್ ಯು. ಅಮ್ಮ 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 ಅಮ್ಮ, ಯಾಕಮ್ಮ ಬಂದ್ಯಪ್ಪ, ಯಾಕಮ್ಮ ಹೀಗೆ ಕನವರಿಸ್ತಾ ಇದೀಯ ನೀನು? ಇದು ಕನವರಿಕೆ ಅಲ್ಲಪ್ಪ, ಹುಳುನ ಹಾಗೆ ಮನಸ್ಸನ್ನು ಕೊರೆತಿರೋ ಸಂಕಟ. ಅಂತಹದ್ದೇನಮ್ಮ ಆಗಿದೆ? ನೆಮ್ಮದಿಯಾಗಿರೋದು ಬಿಟ್ಟು ನೆಮ್ಮದಿ ಹೌದಪ್ಪ, ಇರ್ತೇನೆ ಇರ್ತೇನಪ್ಪ. ನೀನ್ ಹೀಗೆ ಇಲ್ಲದ ಯೋಚನೆ ಹಚ್ಚಿಕೊಂಡು ಕೊರೆಯುತ್ತಿರೋ ನನ್ನ ಮುಂದೆಯಾಗಿರ್ತೇನೆ. ನಾನೇನಮ್ಮ ಮಾಡ್ಲಿ? ಹೇಳಮ್ಮ. ನಾನು ಹೇಳ್ದ ಕೇಳ್ತೀಯಾಕಂದ ಹೇಳಮ್ಮ. ಎಲ್ಲರ ಹಾಗೆ ನೀನು ಮದುವೆ ಮಾಡಿಕೊಂಡು ಹಾಯಾಗಿರಪ್ಪ. ಅಮ್ಮ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿನ್ ತಾಯಿ ಇನ್ನೂ ನಾಲ್ಕು ದಿವಸ ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನನ್ನ ಮಾತು ನಡೆಸ್ಕೊಡಪ್ಪ. ಸರಿ ಮಾ, ಹಾಗೆ ಆಗ ನೀನ್ ಮಲ್ಕೊಮ್ಮ. ನಾನು ಮೊದಲಿನಂತ ಆಗೋವರೆಗೂ ಈ ಮದುವೆ ಖಂಡಿತ ಸಾಧ್ಯವಿಲ್ಲ. ಸೀತಾ, ನಮ್ಮಮ್ಮನ ಮನೋರೋಗ ವಾಸಿಯಾಗಿ ಅವಳು ಮೊದಲಿನಂತ ಆಗ್ಬೇಕಾದ್ರೆ ನಾನು ಖಂಡಿತವಾಗಿ ಮದುವೆ ಆಗ್ಲೇಬೇಕು. ನಿಮ್ ತಮ್ಮಯ್ಯ ಅಂತೀನಿ, ಏನೇನೋ ಕಾರಣ ಹೇಳಿ ನನ್ನ ಮನಸ್ಸನ್ನ ಬದಲಾಯಿಸಿ ಪ್ರಯತ್ನ ಪಡ್ಬೇಡಿ. ಸೀತಾ ಸೀತಾ, ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ತತ್ತರಿಸಿ ಹೋಗ್ತಾ ಇದ್ದೀನಿ, ನೀನು ಮೊಂಡಾಟ ಮಾಡ್ತಾ ಇದ್ದೀನಿ, ಇದರಿಂದ ಇಬ್ರಿಗೂ ಒಳ್ಳೇದಾಗಲ್ಲ. ನಿಮಗ್ ನಿಮ್ ತಾಯಿ ಯೋಗಕ್ಷೇಮ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ಮುಖ್ಯವಾಗಿದೆ ನನಗೆ ನಿಮ್ ಕ್ಷೇಮ. ನಾನು ಸಂಪೂರ್ಣ ಗುಣವಾಗುವವರೆಗೂ ಈ ಮದುವೆ ಖಂಡಿತ ಸಾಧ್ಯವಿಲ್ಲ. ಸಂದರ್ಭ ಅರ್ಥ ಮಾಡ್ಕೋ ಸೀತಾ, ಸಂದರ್ಭ ಅರ್ಥ ಮಾಡ್ಕೋ. ಇದರಿಂದ ನಮ್ಮ ತಾಯಿ ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಅದಕ್ಕೋಸ್ಕರ ಹೂವನ್ನು ಮದುವೆ ಆದ್ಮೇಲೆ ಬೇಕಾದ್ರೆ ನಿನ್ನ ಕಾಯಿಲೆ ಗುಣ ಆಗುವವರೆಗೂ ನೀನ್ ಇಲ್ಲೇ ಇರಬಹುದು. ಅಯ್ಯೋ, ಲೋಕದಲ್ಲಿ ಯಾವ ಹೆಣ್ಣಿಗೂ ಕೊಡ್ತಿರುವಂತಹ ಭಾಗ್ಯ ಕೊಟ್ಟು ಅದನ್ನ ಅನುಭವಿಸಲಾರ್ದ ದುಸ್ಥಿತಿಲಿ ನನ್ನಿಟ್ಟು ಯಾಕೆ ಹಿಂಸೆ ಮಾಡ್ತಾ ಇದ್ದೆ? ಹೀಗಿರುವಾಗ್ಲೂ ಈ ಬಿಡ್ಲಾರ್ದ ಈ ಪುಣ್ಯಾತ್ಮನ ಮನಸ್ಸನ್ನ ಹೇಗೆ ಸಂತೋಷ ಪಡಿಸಲಿ, ಹೇಗೆ ಸಂತೋಷ ಪಡಿಸಲಿ? ನಾನು ಹೇಳ್ದ ಹಾಕಿ ನಾನು ಹೇಳ್ದ ಹಾಕಿ ಇಂಥ ತ್ಯಾಗ ಮನೋಭಾವ ಇರೋ ನಿಮ್ಮನ್ನ ಯಾವ ವಿಧದಲ್ಲೂ ಅರ್ಹತೆ ಇಲ್ಲದೆ ಇರೋ ನಾನು ನನ್ನ ಕಾಯಿಲೆ ಗುಣವಾಗುವವರೆಗೂ ಖಂಡಿತ ಮದುವೆ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಅನ್ನ ಸೀತಾ ಸೀತಾ, ನನ್ನ ಮಾತು ಕೇಳು ಸೀತಾ. ನಿಮ್ಗೆ ಹೆಚ್ಚಿಗೆ ಹೇಳೋ ಶಕ್ತಿ ನನಗಿಲ್ಲ, ನನ್ ಬಲವಂತ ಮಾಡ್ಬೇಡಿ, ಹೊರಟೋಗಿ ಅನ್ನ ಹೊರಟೋಗಿ.
ಈಗ ನೌ ಸ್ವಲ್ಪ ವೆರಿ ಗುಡ್ ಇಟ್ ಈಸ್ ಇಂಪ್ರೂವ್ಡ್ ಈಗ ತಾನೇ ಲ್ಯಾಬ್ರೇಟರಿಯಿಂದ ರಿಪೋರ್ಟ್ ಬಂದಿದೆ ಬಹಳ ಬೇಗ ವಾಸಿಯಾಗತ್ತಮ್ಮ ಧೈರ್ಯವಾಗಿರಮ್ಮ ಪರವಾಗಿಲ್ಲ ಅಮ್ಮ ತಗೊಂಬೈ ಮಾತ್ರೆ ಸ್ವಲ್ಪ ನೀರು ತಗೋ ನನಗೆ ಬೇಡ ಡಾಕ್ಟರ್ ಹೇಳಿದ್ದಾರೆ ಇದನ್ನು ಮರೀದೆ ತಗೋಬೇಕಂತೆ ನನಗೆ ಬೇಡಪ್ಪ ಇದರಿಂದ ನನಗೇನು ಪ್ರಯೋಜನವಿಲ್ಲ ಯಾಕಮ್ಮ ಹೀಗೆ ಹಠ ಮಾಡ್ತಾ ಇದೀಯ ನೀನು ಇದು ಹಠ ಅಲ್ವೋ ನಿನ್ನ ಮದುವೆ ನೋಡ್ಬೇಕು ಅನ್ನೋ ಆಸೆ ಕಣ ನಾನೇನಮ್ಮ ಮಾಡ್ಲಿ ಮದುವೆ ಮಾಡ್ಕೊಳ್ಳೋಣ ನಿನ್ನ ಆಸೆ ನೆರವೇರಿಸೋಣ ಅಂತ ಎಷ್ಟೋ ಪ್ರಯತ್ನ ಪಡ್ತಿದ್ದೀನಿ ಸೀತೆ ತನ್ನ ಕಾಯಿಲೆ ವಾಸಿಯಾಗೋವರೆಗೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಹಿಡಿದಿದ್ದಾಳೆ ಆನಂದ್ ಇನ್ನೂ ಆ ಸೀತೆನೆ ಮದುವೆ ಮಾಡ್ಕೋಬೇಕು ಅನ್ನೋ ಹಂಬಲ ಇಟ್ಕೊಂಡಿದ್ದೀಯೇನೋ ಹಾಗಲ್ಲಮ್ಮ ಡಾಕ್ಟರ್ ಹೇಳಿದ್ದಾರೆ ಅದು ವಾಸಿಯಾದ ಮೇಲೆ ನಾನು ಮದುವೆ ಮಾಡ್ಕೋತೀಯ ಹೌದಮ್ಮ ಸರಿಯಪ್ಪ ಸರಿ ಈ ಜನ್ಮದಲ್ಲಿ ಅದು ವಾಸಿ ಆಗೋ ಹಾಗಿಲ್ಲ ನಿನ್ ಮದುವೆ ನಾನು ನೋಡೋ ಹಾಗಿಲ್ಲ ಇದೇ ಯೋಚನೆಯಲ್ಲಿ ಕೊರಗಿ ಕೊರಗಿ ಒಂದ್ ದಿವಸ ಕಣ್ಣು ಮುಚ್ಕೊಂಡ್ಬಿಡ್ತೇನೆ ಅಮ್ಮ ಅಮ್ಮ ನಿನ್ ಹೇಗಮ್ಮ ನಾನು ಸಮಾಧಾನ ಹೇಳಿ ಈ ಒಂದ್ ಗಳಿಗೆ ನಿಮ್ಮದಿಯಾಗಿ ಮಲ್ಕೊ ನಾಳೆ ಬೆಳಿಗ್ಗೆ ಎದ್ದು ಮಾತಾಡೋಣ ಈಗ ಮಲ್ಕೋ ಅತ್ತೆ ಆನಂದ್ ನೀನ್ ಹೋಗಿ ಮಲ್ಕೋ ಆ ಕುಷ್ಠರೋಗಿ ಸೀತೆನೇ ಮದುವೆ ಆಗೋದು ಮುಂದೆ ಅವನು ಅವನ ಮಕ್ಕಳು ಆ ಪಾಪಿ ರೋಗಕ್ಕೆ ಬಲಿಯಾಗಿ ನರಳೋ ಘೋರ ದೃಶ್ಯನ ಕಣ್ಣಾರೆ ಕಾಣೋದಕ್ಕೆ ಮುಂಚೆ ನೀನು ಸಾಯೋದೇ ಮೇಲು ಹೌದು ನಾನು ಸಾಯೋದೇ ಮೇಲು ನಾನು ಸಾಯೋದೇ ಮೇಲು ನಿನ್ನ ಮಗನ ಅನಾಥನನ್ನಾಗಿ ಮಾಡಿ ಹೋಗೋದಕ್ಕೆ ನಿನಗೆ ಹಾಗಮ್ಮ ಮನಸ್ಸು ಬಂತು ನಿನಗೆ ಹಾಗಮ್ಮ ಮನಸ್ಸು ನೆಮ್ಮದಿಯಾಗಿ ಬದುಕೋದಕ್ಕಂತೂ ಬಿಡ್ಲಿಲ್ಲ ಸಾಯೋದಕ್ಕಾದ್ರೂ ಅವಕಾಶ ಕೊಡು ಹಾಗಾದ್ರೂ ನಿನ್ನ ಹೆತ್ತ ಮುಂದೆ ಋಣ ತೀರಿಸ್ಕೋ ಆನಂದ್ ಇಲ್ಲಮ್ಮ ಇಲ್ಲಮ್ಮ ನೀನು ಸಾಯ್ಕೂಡ್ದು ನನ್ನ ತಬ್ಲಿ ಮಾಡಿ ಹೋಗ್ಕೂಡ್ದಮ್ಮ ಹಾಗಾದ್ರೆ ನನ್ನ ನಿಮ್ಮ ಮನೋರೋಗದಲ್ಲಿ ನರಳಬೇಕು ಅಂತೀಯ ಅಮ್ಮ ಅಮ್ಮ ನಾನಿನ್ನೇನು ಹೇಳಮ್ಮ ನಿನಗೆ ಆನಂದ್ ನಾನು ಬದುಕಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ನ ತನ್ನ ಮದುವೆ ಆಗ್ಬೇಕು ಹಾಗಾದ್ರೆ ಹಾಗಾದ್ರೆ ಆ ಸೀತೆ ಗತಿ ಏನಮ್ಮ ವಾಸಿಯಾಗದ ಆ ರೋಗದ ಸೀತೆ ನಿನಗೆ ಬೇಕು ಇಲ್ಲ ಹೆತ್ತು ಹೊತ್ತು ಸಾಕಿ ಸಲಹಿದ ನಿನ್ ತಾಯಿ ನಿನಗೆ ಬೇಕು ಎರಡರಲ್ಲೊಂದು ಇತ್ಯರ್ಥ ಮಾಡು ಅಮ್ಮ ಅತ್ತೆ ಆನಂದನ್ ಯಾಕೆ ಮದುವೆ ಅವನಿಷ್ಟ ನೀನು ಸುಮ್ಮನಿರು ಆನಂದ್ ಈಗ ನೀನ್ ನನ್ನ ತಡೆದ್ರು ಇಂದಲ್ಲ ನಾಳೆ ನಾನು ಪ್ರಾಣ ಕಳ್ಕೊಳ್ಳೋದು ಖಂಡಿತ ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಬೇಕು ಅಂತಿದ್ರೆ ಲತನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋ ಅಮ್ಮ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಮ್ಮ ಇನ್ನೆಂಥ ಯೋಚನೆನ ಎರಡು ವರ್ಷದಿಂದಲೂ ಯೋಚನೆ ಮಾಡ್ತಾನೆ ಇದೀಯ ಎರಡು ವರ್ಷದಿಂದಲೂ ನೋಡ್ತಾನೆ ಇದೀಯ ಏನಾಯ್ತು ವಾಸಿಯಾಗೋ ರೋಗವೇ ಅದು ಆನಂದ್ ಎಷ್ಟು ಯೋಚಿಸಿದ್ರು ಅಷ್ಟೇ ಆ ರೋಗ ವಾಸಿಯಾಗಲ್ಲ ನಿನ್ನ ಮದುವೆ ಅದೇ ಕೊರಗಿನಲ್ಲಿ ಸಾಯ್ತಿರೋ ಈ ನಿನ್ನ ತಾಯಿ ಆಸೆ ನೆರವೇರಿಸ್ತೀಯೋ ಇಲ್ಲ ಅದೇ ಕೊರಗಿನಲ್ಲಿ ಅವಳನ್ನ ಸಾಯಿಸಿಬಿಟ್ಟು ಅವಳ ಹೃದಯಕ್ಕೆ ಬೆಂಕಿ ಇಟ್ಟ ಹಾಗೆ ಅವಳ ದೇಹಕ್ಕೂ ಬೆಂಕಿ ಇಡ್ತೀಯೋ ಹೇಳು ಆನಂದ್ ಹೇಳು ಆನಂದ್ ನಿನ್ನಿಷ್ಟದಂತೆ ಆಗ್ಲಮ್ಮ ನಿನ್ನಿಷ್ಟದಂತೆ ಆಗ್ಲಮ್ಮ ನನ್ನ ಸುಖಕ್ಕೋಸ್ಕರ ನಾನು ನಿನ್ನ ಬಲಿ ಕೊಡ್ಲಾರೆ ಅಮ್ಮ
ನಾನು ನಿನ್ನ ಬಲಿ ಕೊಡ್ಲಾರೆ. ಬೇಡ ಬೇಡ ಲತಾ, ಈಗ ಅಮ್ಮನ ಇಚ್ಛೆಯಂತೆ ನಡ್ಕೊಳ್ಳೋದೇ ನಮ್ ಕರ್ತವ್ಯ. ಸದ್ಯ ವಿಶ್ವಾಗ ನಗ ನಗುತ್ತಾ ಇದ್ರೆ ಸಾಕು. ಆನಂದ್ ಆನಂದ್ ನನ್ನ ಆನಂದ್ ಆನಂದ್. ಸೀತಾ ನರಿಗಮ್ಮ ಮನೆಗೆ ಹೋಗ. ಡಾಕ್ಟರ್ ಮನೆಗೆ ಹೋಗು ಅಂತ ಅಂದ್ರು. ಯಾಕಮ್ಮ? ಈಗ ತಾನೆ ಲೆಪ್ರೋಸೋರಿಯಂಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಂದೆ. ಡಾಕ್ಟರ್ ಗೋಪಾಲ್ ಸರ ನೀನ್ ಹೋಗು ಅಂತ ಅಂದ್ರು. ನೋಡಣ್ಣ. ದೇವ್ರಿ ದೇವ್ರಿ, ಅಮ್ಮ ಈ ವಿಷಯ ಕೇಳಿದ್ರೆ ಎಷ್ಟು ಆನಂದ ಪಡ್ತಾಳೆ. ಅಮ್ಮ ಡಾಕ್ಟರ್ ಹೇಳ್ಬಿಟ್ಟು ನನಗೆ ಹೋಗೋಣ. ಮೊದಲು ಅಲ್ಲಿ ಹೋಗೋಣ. ಎಲ್ಲಿಗಮ್ಮ? ಅದೇ ನಿಮ್ ಸ್ನೇಹಿತರ ಮನೆಗೆ. ಸೀತಾ, ಅಮ್ಮನಿಗೆ ಬಹಳ ಸೀರಿಯಸ್ ಆಗಿದೆ. ನಿನ್ನ ನೋಡ್ಬೇಕು ಅಂತ ಹಂಬರಿಸ್ತಾ ಇದ್ದಾಳೆ. ನಾನು ನೋಡ್ಕೊಂಡು ಆಮೇಲೆ ಹೋಗೋಣ. ಬಮ್ಮ ನನ್ನ ತಂಗಿಗೆ ಹೊಸ ಬದುಕನ್ನು ಕೊಟ್ಟ ದೇವರ ನೀವು ಡಾಕ್ಟರ್. ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ನನಗೆ ತಿಳಿತಾ ಇಲ್ಲ. ಸೀತೆ ಮದುವೆ ಊಟ ಬೇಗ ಹಾಕ್ಸಿ ಅಷ್ಟೇ ಸರ್. ನೀವೇ ಮುಂದೇನಿತ್ತು ಮಾಡುವಂತ ಕರೆಯಾದ ಡಾಕ್ಟರ್. ನನ್ನ ಕನಸನ್ನ ನನಸಾಗಿ ಮಾಡಿದ ಪುಣ್ಯಾತ್ಮ ನೀವು. ನಿಮ್ಮ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯವಿಲ್ಲ. ನಮ್ಮ ಅಮ್ಮನಿಗೆ ಸೀರಿಯಸ್ ಆಗಿದೆ ಅಂತ ನಾ ಹೋಗ್ಬಿಟ್ಬಿಟ್ಟಿನಿ ಡಾಕ್ಟರ್. ಬರ್ತೇನೆ ಡಾಕ್ಟರ್. ಅಣ್ಣ ಇದು ಯಾರಣ್ಣ? ನಿನ್ನ ಅತ್ತಿಗೆ ಆಗೋಳಮ್ಮ. ಅಪ್ಪನಿಗೆ ಈ ವಿಷಯ ಗೊತ್ತೇನಣ್ಣ? ಅವರೇ ನೋಡಿ ಸೆಟ್ಲ್ ಮಾಡಿರೋದು. ನನ್ನ ಮದುವೆ ಆದ್ಮೇಲೆ ಫಾರಿನ್ ಕಳಿಸಿ ಓದಿಸ್ತಾರಂತೆ. ನನ್ನ ಫಾರಿನ್ ಕರ್ಕೊಂಡೋಗ್ತೀಯಾ? ನಿನ್ನ ಆನಂದ ಕರ್ಕೊಂಡೋಗ್ತಾರಮ್ಮ. ಬರ್ತೀನಿ. ಇದ್ದಿದ್ದಾಗೆ ಹೇಳ್ತೀನಿ ರಾಮಕೃಷ್ಣ, ಈಗ ನೋಡ್ರು ಶ್ರೀಮಂತರ ಮನೆ ಹುಡುಗಿ ಜೊತೆಯಲ್ಲೇ ಅವನ ಮದುವೆ ನಡೀಬೇಕು. ಅವನು ಹೊರದೇಶಕ್ಕೆ ಹೋಗಿ ದಿವ್ಯವಾಗಿ ಓದ್ಕೊಂಡು ಬರಬೇಕು. ಫಾರಿನ್ ರಿಟೈರ್ ನಿಂತ ಮನೆ ಮುಂದೆ ಬೋರ್ಡ್ ಹಾಕೋಬೇಕು. ದೊಡ್ಡ ಲಾಯರಿ ಅಂತ ಹೆಸರು ತಗೋಬೇಕು. ಈ ಮನೆ ಸದಾ ಆನಂದದಿಂದ ನಲಿತಾ ಇರೋ ನಂದು ಗೋಕುಲವಾಗಬೇಕು. ನಾನದನ್ನ ಕಣ್ಣು ತುಂಬಾ ನೋಡಿ ಹೀರಿ ಹಿಗ್ಗಬೇಕು. ಈ ಆಸೆ ನಿನಗಿಲ್ವೇನಯ್ಯ ರಾಮಕೃಷ್ಣ? ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಲಿ ಪಂಡಿತರೆ. ನಮ್ಮ ಭಾವಿ ಬೀಗರಿಗೆ ನಿಮ್ ಮಾತಿನಲ್ಲಿ ತುಂಬಾ ಗೌರವ. ಈ ವಿಷಯನ ಸೂಕ್ಷ್ಮವಾಗಿ ಅವರಿಗೆ ನೀವೇ ತಿಳಿಸಿಬಿಡಿ. ಈ ವಿಷಯ ನಾನು ಹೇಗಯ್ಯ ಅವರಿಗೆ ತಿಳಿಸೋದು? ಆವತ್ತು ಅದ್ ಯಾವ ಪರಮಾತ್ಮ ನಾಲಿಗೆ ಮೇಲೆ ನುಡಿಸ್ಬಿಟ್ನೋ, ಇರೋವ್ರೆ ಇಬ್ರು ಗಂಡು ಮಕ್ಕಳು ಅಂದು ಬಿಟ್ಟೆ. ನಾಮ ನೀನು ಹೌದು ಅಂದು ಬಿಟ್ಟೆ. ಹೌದು, ಕೆಟ್ಟ ಗಳಿಗೆ ತಪ್ಪು ಮಾಡಿಬಿಟ್ಟೆ. ಆಸ್ಪತ್ರೆಯಲ್ಲಿದ್ದು ಮತ್ತು ಮಗುನ ಮರೆತು ಅವಿವೇಕ ಮಾಡಿಬಿಟ್ಟೆ. ಈ ಪ್ರಪಂಚದಲ್ಲಿ ಯಾವ ತಂದೆನು ಕನಸಿನಲ್ಲೂ ಕಲ್ಪನೆಯಲ್ಲೂ ಮಾಡದಂತಹ ದೊಡ್ಡ ಅಪರಾಧ ಮಾಡಿಬಿಟ್ಟೆ. ರಾಮಕೃಷ್ಣ ನೀನೇನೇ ಹೇಳು, ಆಗಿರೋ ತಪ್ಪನ್ನ ತಪ್ಪು ಅಂತ ಡಂಗೂರ ಹೊಡೆಯೋ ಬದಲು ಅದೇ ಸರಿ ಅಂತ ಸಾಧಿಸೋದೇ ಕಾರ್ಯ ಸಾಧಕರ ಲಕ್ಷಣ. ಪಂಡಿತರೆ, ಹಾಗಾದ್ರೆ ಸೀತೆ ನನ್ನ ಮಗಳಲ್ಲ ಅನ್ಬೇಕೇನು? ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣವಾಗಿರೋ ಹುಡುಗಿನ ಸಂಪೂರ್ಣ ಗುಣ ಅದಪ್ಪ ವರ್ತೆ. ನಿನಗೆ ಭ್ರಾಂತು ರಾಮಕೃಷ್ಣ, ಭ್ರಾಂತು. ಅಲ್ಲಯ್ಯ, ಕುಷ್ಠ ವಾಸಿ ಆಗೋದುಂಟೇನಯ್ಯ? ಇದನ್ನ ಹೇಳಿದ್ರೆ ಯಾರಾದ್ರೂ ನಂಬುತ್ತಾರೇನಯ್ಯ? ಡಾಕ್ಟರ್ ಹೇಳಿದ್ರಂತ ಇಂಗ್ಲಿಷ್ ವೈದ್ಯದವ್ರನ್ನ ಹಾಗೆ ಹೇಳೋದು. ಕೈ ಮೇಲಿದ್ದ ಕಲೆ ಕೂಡ ಇಲ್ಲ ಪಂಡಿತರೆ. ರೋಗ ಮೈಯಲ್ಲೆಲ್ಲ ಹರಡೋಕ್ ಮೊದಲು ಹೀಗೆ ಅದೃಶ್ಯವಾಗಿರೋದು, ಅದಕ್ಕೆ ಇದನ್ನ ಪಾಪಿ ರೋಗ ಅಂತ ಹೇಳೋದು. ನಾನಾವತ್ತೇ ನಿನಗೆ ಹೇಳಿದೆ ರಾಮಕೃಷ್ಣ, ಅವಳಿಗೆ ಅಂಗಾರಕ ದೋಷವಿದೆ, ಗ್ರಹಗತಿಗಳೆಲ್ಲ ಕ್ರೂರವಾಗಿ ಅವಳನ್ನ ನೋಡ್ತಾ ಇದೆ ಅಂತ. ನಾನು ಕೆಟ್ಟದ್ದು ಹೇಳ್ತೀನಿ ಅಂತ ತಿಳ್ಕೋಬೇಡಪ್ಪ ರಾಮಕೃಷ್ಣ. ಅವಳ ಆ ಗ್ರಹಗತಿ ದೋಷದಿಂದ ಜಾನಕಮ್ಮ ತೀರ್ಕೊಂಡು. ನನಗಿದಕ್ಕೆ ಏನ್ ಮಾಡಬೇಕು ಅಂತ ತೋಚಿದ ಹಾಗಾಗಿದೆ ಪಂಡಿತರೆ. ರವಿ ಮದುವೆ ಆಗೋವರೆಗೆ ಆ ಸೀತಾ ಈ ಮನೆಗೆ ಬರದೆ ಹೋಗಿದ್ರೆ ಚೆನ್ನಾಗಿರ್ತಿ. ಯಾಕೆ ಪಂಡಿತರೆ? ಅದಪ್ಪ ಬರ್ತೆ. ಅಲ್ಲಯ್ಯ, ಮನೆ ಒಳಗಾಳೆ ಅಂತ ಶ್ರೀಮಂತರು ತಿಳಿದ್ರೆ ರವಿ ಮಗಳ್ ಕೊಡ್ತಾರೇನಯ್ಯ? ಎಲ್ಲಾ ಗ್ರಹಚಾರ. ಈ ಮನೆಗೆ ಏನಾದ್ರೂ ಒಂದು ಒಳ್ಳೇದು ಮಾಡೋಣ ಅಂತ ಹೋದ್ರೆ ಅದಕ್ಕೆ ಸಾವಿರ ವಿಘ್ನಗಳು ಕಾದಿರುತ್ತೆ.
ಮುಖ್ಯ ರವಿ ಅದೃಷ್ಟವಂತನಲ್ಲ. ಏನು ಮಾಡಲಿ, ಹುಡುಗಿ ಇದಾಳೆ ಅಂತ ಶ್ರೀಮಂತರು ತಿಳಿದ್ರೆ ರವಿ ಮಗನ್ ಕೊಡ್ತಾರೇನೇ? ಎಲ್ಲಾ ಗ್ರಹ ಚಾರ ರವಿ ಮದುವೆ ಆಗೋವರೆಗೆ ಆ ಸೀತಾಯಿ ಮನೆಗೆ ಬರದೆ ಈ ಮನೆಗೆ ಏನಾದ್ರೂ ಒಳ್ಳೇದು ಮಾಡೋಣ ಅಂತ ಹೋದ್ರೆ ಅದಕ್ಕೆ ಸಾವಿರ ವಿಘ್ನಗಳು ಕಾದಿರುತ್ತೆ. ಸೀತಾ, ನೀನ ನತದೃಷ್ಟಿ, ನೀನಿದ್ದಷ್ಟು ದಿನ ಈ ಮನೆಗೆ ಒಳ್ಳೇದಲ್ಲ. ನಿನ್ ತಾಯಿ ಸಾವಿಗೆ ನೀನೇ ಕಾರಣ. ಈಗ ನಿನ್ನ ಅಣ್ಣನ ಮದುವೆ ಹಾಳಾಗೋದಕ್ಕೂ ನೀನೇ ಕಾರಣ. ನೀನು ಸಾಧಾರಣ ಮಾನವ ನಿರ್ಮಿತ ಹೂವಲ್ಲ, ದೇವಲೋಕದ ಪರಿಮಳ ಭರಿತ ಬಂಗಾರದ ಹೂವು. ನಾನು ಯಪೂರು ಹೂವಿಗಾಗಿ ಹಾತೊರೆಯುತ್ತಾ ಕಾದಿರೋ ಭ್ರಮರ. ಈ ಹೂವು ನನ್ನದಾಗುವ ಭಾಗ್ಯ ಎಂದು ಹೇಳು ಸೀತಾ. ಆ ದಿನ ಬಂದಾಯ್ತು. ಇನ್ನು ಈ ಹೂವಿಗೆ ನೀವೇ ಆಶಯ, ನೀವೇ ನೀವೇ ದಿಕ್ಕು. ಏನ್ ಬಿಟ್ಟು ಯಾರೋ ಕಾದ ಬಂದಿದೆ ತಗೋ. ನೀನು ಕುಷ್ಠರೋಗಿ ಸಂಪೂರ್ಣವಾಗಿ ಗುಣವಾಗಿದ್ರು ಯಾರು ನಂಬದಂತ ಕಾಯಿಲೆಗೆ ತುತ್ತಾಗಿದ್ದೆ. ಅದಕ್ಕೆ ಆನಂದನೂ ನೀನ್ ಕೈ ಬಿಟ್ಟಿದ್ದೆ. ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ನಿನಗೂ ಸುಖವಿಲ್ಲ. ನನಗೂ ಸುಖವಿಲ್ಲ, ನನ್ನಿಂದ ಯಾರಿಗೂ ಸುಖವಿಲ್ಲ. ನನ್ನಂತ ನನ್ನ ದೃಷ್ಟಿ ಬದುಕಿರೋದಕ್ಕೂ ಅರ್ಹತೆ ಇಲ್ಲ. ಆನಂದ್, ಆನಂದ್ ಬಾಗೋಪ್ಪ ಕೂತ್ಕೋ. ಕುಳಿತುಕೊಳ್ಳಕ್ಕೋಸ್ಕರ ನಾನು ಇಲ್ಲಿಗೆ ಬರಲಿಲ್ಲ. ಏನಿದು? ಯಾವುದು ಇದು? ಲಗ್ನ ಪತ್ರಿಕೆ. ಅದು ನನಗೂ ಗೊತ್ತಿದೆ. ನೀನ್ ಮಾಡ್ತಾ ಇರೋ ಕಾರ್ಯ ಸರಿಯೇನು? ಇಂಥ ವಂಚನೆಗೆ ನಿನ್ ಮನಸ್ಸು ಹೇಗೆ ಒಪ್ಪಿಗೆ ಕೊಡ್ತು ಅಂತ. ಕರ್ತವ್ಯದ ಮುಂದೆ ಉಳಿದಿದ್ದೆಲ್ಲ ತೃಣಪ್ರಾಯ ಗೋಪಾಲ್. ಕರ್ತವ್ಯ? ಯಾವುದು ಕರ್ತವ್ಯ? ನಿನ್ನೇ ಮದುವೆ ಮಾಡ್ಕೋತೀನಿ ಅಂತ ಆ ಸೀತೆಗೆ ಮಾತು ಕೊಟ್ಟು ಆಸೆ ಹುಟ್ಟಿಸಿ ವಂಚಿಸಿದ್ದೋ? ಇಲ್ಲ, ವಿದ್ಯಾವಂತನಾಗಿದ್ರು ಮನುಷ್ಯತ್ವನೇ ಮರೆತು ನಿನ್ನ ನೀನೇ ಆತ್ಮದ್ರೋಹ ಮಾಡ್ಕೊಂಡಿದ್ದ? ಇದರಲ್ಲಿ ಆತ್ಮದ್ರೋಹದ ಮಾತೇ ಇಲ್ಲ ಗೋಪಾಲ್. ನಾನು ಮದುವೆ ಆಗಲಿಲ್ಲ ಅನ್ನೋ ಮನೋರೋಗದಿಂದ ಆತ್ಮಹತ್ಯೆ ಪ್ರಯತ್ನಿಸ್ತಾ ಇದ್ದ ನಮ್ಮ ತಾಯಿ ಕೊನೆ ಆಸೆ ನೆರವೇರಿಸೋದಕ್ಕೋಸ್ಕರ ಅವಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಾನು ಈ ಮದುವೆಗೆ ಒಪ್ಪಿಗೆ ಕೊಟ್ಟೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು ಆನಂದ್. ತನಗ್ ಸಂಪೂರ್ಣವಾಗಿ ಗುಣವಾಗೋಯ್ತು, ತಾನು ಎಲ್ಲರಾಗ ಮದುವೆ ಮಾಡ್ಕೊಂಡು ಸುಖವಾಗಿರಬಹುದು ಅಂತ ನಗನಗ್ತ. ಗೋಪಾಲ್, ಸೀತೆಗೆ ಆ ಕಾಯಿಲೆ ಗುಣ ಐತೆ. ಹೌದು ಆನಂದ್. ಯಾರು ಹೇಳಿದ್ರಪ್ಪ? ಅವಳಿಗೆ ಚಿಕಿತ್ಸೆ ಮಾಡಿ ಡಾಕ್ಟರ್. ನಾನು ಹೇಳ್ತಾ ಇದ್ದೀನಮ್ಮ. ಎಲ್ಲಾದ್ರೂ ಉಂಟೇನಪ್ಪ, ಪೂರ್ವಾರ್ಜಿತ ಪಾಪಕರ್ಮದಿಂದ ಬರೋ ಆ ರೋಗ ತಗೊಂಡು ಹೋಗೋಕೆ ಬರ್ತೀಯ ಹೊರತು ವಾಸಿ ಆಗೋಕಲ್ಲ. ಆ ನಂಬಿಕೆ ಸುಳ್ಳು. ಸಕಾಲದಲ್ಲಿ ಸರಿಯಾದ ಔಷಧಿ ತೆಗೆದುಕೊಂಡ್ರೆ ಎಲ್ಲಾ ರೋಗಗಳಂತೆ ಕುಷ್ಠನು ವಾಸಿಯಾಗುತ್ತಮ್ಮ. ನನಗದ್ರಲ್ಲಿ ನಂಬಿಕೆ ಇಲ್ಲ. ನಿಮ್ಮಂತ ತಿಳಿದವರು ಸುಸಂಸ್ಕೃತರು ಇದನ್ನ ನಂಬದೇ ಇರೋದ್ರಿಂದಾನೆ ಇಂಥ ಕಾಯಿಲೆಗೆ ತುತ್ತಾದ ಅನೇಕರು ಗುಣವಾದ ಮೇಲೂ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನಗಳಿಲ್ಲದೆ ಕಂಗಾಲಾಗಿರೋದು. ಅಮ್ಮ, ಮನುಷ್ಯನ ಸಹಜವಾದ ಕರುಣೆಯ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ವೈದ್ಯನಾಗಿ ರೋಗಿಗಳ ರೋಗಗಳನ್ನು ನಿರ್ಮೂಲ ಮಾಡೋ ಕರ್ತವ್ಯಬದ್ಧನಾಗಿರೋ ಸೇವಕನಾಗಿ ನಿಮ್ಮಲ್ಲಿ ಬೇಡ್ಕೊಳ್ತಿದ್ದೀನಿ. ಸೀತೆ ನಿಮ್ ಸೊಸೆಯಾಗಿ ಸ್ವೀಕರಿಸಿ ಅಮ್ಮ. ಆ ಕಾಯಿಲೆ ಹುಡುಗಿನೇ ಎಂದಿಗೂ ಸಾಧ್ಯವಿಲ್ಲ. ಅವಳಿಗೆ ಯಾವ ಕಾಯಿಲೆನೂ ಇಲ್ಲ. ಕುಷ್ಠರೋಗದ ಆಸ್ಪತ್ರೆ ದೊಡ್ಡ ಡಾಕ್ಟ್ರೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ವಾಸಿಯಾಗಿದೆ ಅಂತ. ಅವಳೀಗ ನನ್ನಂತೆ ನಿಮ್ಮಂತೆ ಆರೋಗ್ಯವಾಗಿದ್ದಾಳೆ. ನನ್ನ ಮಾತು ನಂಬಿ, ಇದರಿಂದ ಸೀತೆ ಒಬ್ಳೆ ಅಲ್ಲ, ಅವಳಂತ ಸಹಸ್ರಾರು ಅಭಾಗಿನಿಯರಿಗೆ ಬಾಳೋ ದಾರಿ ಮಾಡಿಕೊಟ್ಟ ಪುಣ್ಯ ನಿಮ್ಮದಾಗುತ್ತೆ. ಇಡೀ ಸ್ತ್ರೀ ಜನಾಂಗವೇ ನಿಮಗೆ ಚಿರಋಣಿಯಾಗುತ್ತೆ. ಕುಷ್ಠರೋಗದ ನಿರ್ಮೂಲಕ್ಕಾಗಿ ದುಡಿಯುತ್ತಿರುವವರ ಶ್ರಮ ಸಾರ್ಥಕವಾಗುತ್ತೆ. ಸಂಪೂರ್ಣವಾಗಿ ಗುಣವಾದ ಮೇಲೂ ಆ ಜನಾಂಗವನ್ನು ನಿಕೃಷ್ಟವಾಗಿ ಕಾಣುತ್ತಿರುವ ಈ ಸಮಾಜ ನಿಮ್ಮ ಆದರ್ಶವನ್ನೇ ಅಭಿನಂದಿಸಿ ಅನುಸರಿಸಬೇಕಾಗುತ್ತೆ. ಯಾರಿಗೂ ಆದರ್ಶವಾಗಬೇಕು ಅಂತ ನನ್ನ ಮಗನ್ ನಾನು ಬಲಿ ಕೊಡಕ್ಕಾಗುತ್ತೆ? ನೀವು ನನ್ನ ಯಾವ ದೇವ್ರ ಮುಂದೆ ಬೇಕಾದ್ರೂ ನಿಲ್ಲಿಸಿ. ಸೀತೆ ಕಾಯಿಲೆ ವಾಸಿಯಾಗಿದೆ ಅಂತ ನಿಮಗೆ ನಂಬಿಕೆ ಬರೋ ಹಾಗೆ ಪ್ರಮಾಣ ಮಾಡಿ. ಒಂದ್ ವೇಳೆ ನಿಮಗೆ ಅನುಮಾನ ಇದ್ರೆ ನಿಮಗೆ ಬೇಕಾದ ಡಾಕ್ಟರ್ ಹತ್ರ ತೋರಿಸಿ.
ಗುಣವಾಗಿದೆ ಅಂತ ರುಜುವಾತಾದ್ಮೇಲೆ ಆದ್ರೂ ಈ ಮದುವೆಗೆ ಒಪ್ಕೊಳ್ಳಿ ಅಮ್ಮ. ಡಾಕ್ಟರ್ ಇಷ್ಟು ಹೇಳಿದ್ಮೇಲೆ ಹಠ ಮಾಡೋದ್ರಲ್ಲಿ ಏನ್ ಚೆನ್ನ ಹೂ ಅನ್ನೋತ್ತೆ ಲತಾ? ಇದರಿಂದ ಆನಂದನ ಇಚ್ಛೆನು ನೆರವೇರುತ್ತೆ, ಸೀತೆಯ ಬಾಳು ಬಂಗಾರವಾಗುತ್ತೆ, ಸೀತೆಯ ಹಾಗೆ ಕಂಗಾಲಾದ ಅನೇಕರ ಬಾಳಿನ ಮಂಗಳಕ್ಕೆ ನಾಂದಿ ಆಗುತ್ತೆ. ಅದು ಸರಿ, ನಮ್ಮ ಅಣ್ಣನ್ ನಾನು ಕೊಟ್ಟ ಮಾತು ಆ ವಿಷಯ ಅವತ್ತೇ ನಿರ್ಧಾರ ಮಾಡಾಯ್ತಲ್ಲ, ಸೀತೆಯನ್ನ ಸೊಸೆಯಾಗಿ ಮಾಡ್ಕೊಳ್ಳಕ್ಕೆ ನೀನ್ ಅವತ್ತೇ ಒಪ್ಕೊಂಡೆ, ಈಗ ನೀನ್ ಹೂ ಅನ್ಲೇಬೇಕು. ಈಗ ನಿನ್ನ ಮದುವೆ ನಿಲ್ಲಿಸಿದ್ರೆ ನೋಡಿದವ್ರು ಏನಂತಾರೆ, ನಿನ್ನ ಭವಿಷ್ಯ ತಾನೇ ಏನಾಗುತ್ತೆ. ನೋಡಿದವ್ರು ಏನಂದ್ರೆ ನಮ್ಗೇನು, ನಾವು ಬಾಳ್ತಿರೋದು ನಮಗಾಗಿ. ಒಪ್ಕೊಂಡ್ಬಿಡತ್ತೆ ನಿನ್ ದಮ್ಮಯ್ಯ ಅತ್ತೆ ಅತ್ತೆ. ಅಯ್ಯೋ, ಸೀತೆ ಆನಂದರ ಮದುವೆಗೆ ಒಪ್ಪಿಗೆ ಕೊಟ್ಟು ಲತಾ. ನಿಮ್ಮೆಲ್ಲರ ಆಸೆನೂ ಒಂದೇ ಆಗಿರುವಾಗ ನಾನ್ ಯಾಕ ಪಾಡ್ಡಿ ಬರ್ಲಿ? ಆಗ್ಲಪ್ಪ, ಇವತ್ತು ನನ್ನ ಶ್ರಮ ಸಾರ್ಥಕವಾಯ್ತು. ಆನಂದ್ ಆನಂದ್, ನನಗ್ ಕಳಿಸ್ದಾಗ ಲಗ್ನ ಪತ್ರಿಕೆ ರವಿಗೂ ಕಳಿಸಿದ್ಯೇನು? ಹೌದು. ಎಂತ ಕೆಲಸ ಮಾಡ್ಬಿಟ್ಟೆ ಆನಂದ್, ಅದೇನಾದ್ರೂ ಸೀತೆ ಕೈಗೆ ಸಿಕ್ಬಿಟ್ರೆ ಖಂಡಿತ ಅವ್ನು ಜೀವ ಸಹಿತ ಉಳಿಯಲ್ಲ. ನಿಜ ನಿಜ, ಮೊದಲು ನನ್ನ ಸೀತೆ ಉಳಿಸ್ಕೋಬೇಕು. ಅಪ್ಪ ಅಪ್ಪ, ಏನ್ ರವಿ ನೋಡ್ತೀಯನಪ್ಪ, ನನ್ನ ತಂಗಿ ಕಾಣ್ತಾರ ನೋಡ್ತೀಯನಪ್ಪ? ಎಲ್ಲಿ? ಅಯ್ಯೋ ಪಂಡಿತ, ಆ ಪಂಡಿತನಿಂದ ನಮ್ಮ ಮನೆ ಹಾಳಾಗಿ ಹೋಯ್ತಪ್ಪ. ಅವರು ಕೊಟ್ಟ ಹಾಳು ಮೂಡು ಔಷಧಿಗಳಿಂದ ನಮ್ಮ ತಾಯಿ ಕಾಯಿಲೆ ಹೆಚ್ಚಾಯ್ತು. ಅವರ ಕೆಟ್ಟ ಬೋಧನೆಯಿಂದ ಸರಿಯಾದ ವೈದ್ಯರ ಸಹಾಯ ಸಿಗ್ರೆ ಹೋಯ್ತು. ಅವರ ಚುಚ್ಚು ಬಾಧೆಗಳಿಂದ ನನ್ನ ತಂಗಿ ಮನೆ ಬಿಟ್ಟು ಹೊರಟೋದಲ್ಲಪ್ಪ. ರವಿ, ನಾನು ಹೋಗ್ತಾ ಇದ್ದೀನಪ್ಪ, ನೀವೊಬ್ಬರೇ ಇಲ್ಲಿ ಇಟ್ಕೊಂಡು ನಿಮಗೆ ತೋಚಿದಾಗ ಮಾಡ್ಕೊಳ್ಳಿ. ಸಂಸಾರ ಹೀಗಾಗುತ್ತೆ ಅಂತ ನನಗೆ ಗೊತ್ತಿದ್ದಿದ್ರೆ ದೇವರಾಯವ ಅವ್ರ ಮಾತನ್ನ ಕೇಳ್ತಾ ಇರ್ಲಿಲ್ಲಪ್ಪ, ದೇವರಾಣಿಗೂ ಕೇಳ್ತಾ ಇರ್ಲಿಲ್ಲ. ಮಗು ಸೀತನ ಹುಡ್ಕೋಣ, ಆಮೇಲೆ ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು. ಅನುಭವಿಸೋದಕ್ಕೆ ಸಿದ್ಧ. ಅನಾಹುತ ಮಾಡ್ತಾ ಇದೀಯ, ನಡಿ ಸೀತಾ. ಆನಂದ್, ನನ್ ಬಿಟ್ಬಿಡಿ ಆನಂದ್. ಬಾ ಸೀತಾ. ಆನಂದ್ ಸೀತಾ, ನನ್ನ ಯಾರಿಗೂ ಬೇಡವಾದ ನಾನು ಬದುಕಿರ ಕೊಡುದು ಬೇಡಿ ಸೀತಾ. ಇಷ್ಟಕ್ಕೆಲ್ಲ ನನ್ನ ಮೂಢನಂಬಿಕೆ ಪಂಡಿತನ ಬೋಧನೆಯ ಕಾರಣ. ಸೀತಾ, ನಿಮ್ ತಾಯಿನ ಕಳ್ಕೊಂಡೆ, ನಿನ್ನ ನಾನ್ ಕಳ್ಕೊಳ್ಳಾರ ಸೀತಾ? ಜೀವನದಲ್ಲಿ ನಿರಾಸೆ ಆಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡು ಏನ್ ಸಾಧನೆ ಮಾಡ್ದಾಗಾಯ್ತು ಸೀತಾ? ಇದಕ್ಕೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ನಿನ್ನ ಕಾಯಿಲೆ ವಾಸೆ ಮಾಡಿದ್ದು, ಇದಕ್ಕೋಸ್ಕರನೇ ನಾನು ಲತಾ ನಿನ್ನ ಆನಂದ್ರ ಮದುವೆಗೆ ಅವ್ರ ತಾಯಿನ ಒಪ್ಪಿಸಿದ್ದು. ಸೀತಾ, ನಿಮ್ಮ ಅಣ್ಣನ ಬಿಟ್ಬಿಟ್ಟು ಹೋಗೋದಕ್ಕೆ ನಿನಗೆ ಹೇಗಮ್ಮ ಮನಸ್ಸು ಬಂತು? ಈ ದುಡುಕಿಗೆ ಏನ್ ಶಿಕ್ಷೆ ಗೊತ್ತೇ? ಬಂಗಾರದ ಹೂವಾಗಿ ನನ್ನ ಸೊಸೆಯಾಗಿ ನನ್ನ ಮನೆ ಸೇರ್ಬೇಕು. ಹೌದು ಸೀತಾ, ನಿನ್ನನ್ನು ಆನಂದನು ಬೇರೆ ಮಾಡೋದು ಆ ಭಗವಂತನಿಗೂ ಸಾಧ್ಯವಿಲ್ಲ. ನೀನು ಆನಂದನ ಬಂಗಾರದ ಹೂವು. ಲತಾ, ಲತಾ, ನಾನು ಹೆಸರಿಗೆ ಮಾತ್ರ ಬಂಗಾರದು, ನೀನ್ ನಿಜವಾಗ್ಲೂ ಬಂಗಾರದು. ನಿನ್ ತ್ಯಾಗ ದೊಡ್ಡದು ಲತಾ, ನಿನ್ ತ್ಯಾಗ ದೊಡ್ಡದು. ನೀವಿಬ್ಬರೂ ನನ್ನ ಬಂಗಾರದ ಹೂಗಳು. ಆನಂದ್. ಅಮ್ಮ. ನದಿ ಸಾಗದ ಬಾ ಬೆದೆಯಲ್ಲಿ ಬೇಕು ನಾನು ನೀನು ಏಕು